It's in record also. All right. So, Aramsi kudkolana, bendu kattu neervagirsoona. Nidhanavagi kangalannu muchoona. Ondedu aalavaada usratagalannu maadi, deep breathing maadi. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ಲಿ, ಮನಸ್ಸು ರಿಲ್ಯಾಕ್ಸ್ ಆಗ್ಲಿ. ವಿಶ್ರಾಂತಿಯ ಸ್ಥಿತಿಯಲ್ಲಿ 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ, ಇನ್ಹೇಲ್ more time, inhale. More time, inhale. Relax, relax and feel the beautiful resonance of Omkara throughout your body for a while. Slowly join your hands, rub your palms. Keep your palms on your eyes. Gently give the facial massage, neck massage. And slowly open your eyes, looking at your palms. All right. So, welcome back, everybody. Nimmalli kelavaru hand raise maartta iddiri. Nivu yene helebeku antu kuda sir voice kelastha illa, sir voice disturb. Oh my goodness, hauda. Nanna kadeyinda ella correct agide ankotini. Ellarigu voice clear agi kelastha ilva? Eshtu janarige kelastha illa athwa bere avrige kelavurige correct agi kelastha idya? ಒಬ್ರಿಗೂ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಂದ್ರೆ ಈ ಕಡೆಯಿಂದ ಕರೆಕ್ಟ್ ಆಗಿದೆ ಎಲ್ಲಾನು. ಕರೆಕ್ಟ್ ಆಗಿದೆಯಲ್ಲ ವಾಯ್ಸ್? ಎಸ್, ಹಿಯರಿಂಗ್ ಗುಡ್, ಆಡಿಯೋ ಇಸ್ ಕ್ಲಿಯರ್. ಎಸ್, ಸೊ ನನ್ನ ಕಡೆಯಿಂದ ವಾಯ್ಸ್ ಕ್ಲಿಯರ್ ಆಗಿದೆ. ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಅಂದ್ರೆ ಮೇ ಬಿ ನಿಮ್ದು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇರ್ಬೋದು. ನೀವು ಲಾಗ್ಔಟ್ ಆಗಿ ಮತ್ತೆ ಲಾಗಿನ್ ಆದ್ರೆ ಐ ಥಿಂಕ್ ಸರಿ ಹೋಗುತ್ತೆ ಅನ್ಕೋತೀನಿ. ಸೊ ಇವತ್ತಿನ ನಮ್ಮ ಕ್ಲಾಸು ಅಲ್ಕೆಮಿ. ಅಲ್ಕೆಮಿ ಶುರು ಮಾಡಕ್ ಮುಂಚೆ ಒಂದೆರಡು ವಿಷಯಗಳನ್ನು ಹೇಳ್ಬಿಡ್ತೀನಿ. ಇವತ್ತು ಈ ಒಂದು ಕ್ಲಾಸ್ ನಾವು ಮಾಡ್ತಾ ಇರೋದು, ಇಲ್ಲಿ ನಿಮಗೆ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಮ್ಯೂಟ್ ಮಾಡಿರೋಂಥ ಕಾರಣ ಒಂದೇನೆ, ಕ್ಲಾಸ್ ನಡೀತಾ ಇರುವಾಗ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗ್ತಿರ್ಲಿ ಅಂತ ಅಷ್ಟೇ. ಯಾಕಂದ್ರೆ ಎಷ್ಟೋ ಸಲ ಕ್ಲಾಸ್ ಮಾಡ್ತಾ ಇರುವಾಗ ನೀವುಗಳು ಅನ್ಮ್ಯೂಟ್ ಆಗಿಬಿಡ್ತೀರಿ. ಅನ್ಮ್ಯೂಟ್ ಆದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಏನೇನೋ ಮಾತಾಡ್ತಾ ಇರ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದೆಲ್ಲ ಸೌಂಡ್ ಎಲ್ರಿಗೂ ಡಿಸ್ಟರ್ಬ್ ಮಾಡುತ್ತೆ. ಓಕೆ, ಸೊ ಹಂಗಾಗಿ ನಿಮ್ಗೆಲ್ಲ ಮ್ಯೂಟ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ 2-way ಕಮ್ಯುನಿಕೇಶನ್. ನಿಮ್ಗೆ ಏನೇ ಹೇಳ್ಬೇಕು ಅಂದ್ರೂ ಕೂಡ ಥ್ರೂ ದ ಚಾಟ್ ಬಾಕ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಮಿ. ಫಸ್ಟ್ ಥಿಂಗ್. ಸೆಕೆಂಡ್, ಎಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್. ಸೆಕೆಂಡ್, ಇವತ್ತಿನ ಕ್ಲಾಸು ಕನ್ನಡದಲ್ಲಿರುತ್ತೆ. ಟುಡೇಸ್ ಕ್ಲಾಸ್ ಇಸ್ ಗೋಯಿಂಗ್ ಟು ಬಿ ಇನ್ ಕನ್ನಡ. 70% it will be Kannada, 30% here and there I'll speak in English. Today's class is not in Hindi. So those who do not understand Kannada at all, please excuse me. Next time we will do it in Hindi also. That time you can join. Okay. So today's class is going to be in Kannada mainly. So 70% Kannadadalli maatadtini, 20-30% alli illi English alli maatadtini, Kanglish alli. Okay. Moorne the house rule. Nimge yene prashne ide andre prashnena maatra koneyadaga itkolli. ಯಾವುದೇ ಪ್ರಶ್ನೆ ಇರಲಿ ಅದನ್ನ ಕೊನೆಯದಾಗಿ ಇಟ್ಕೊಳ್ಳಿ. ನಿಮ್ಗೆ ಏನೇ ಕ್ವಶನ್ ಇದ್ರು ಕೂಡ ಆಲ್ ದ ಕ್ವಶನ್ಸ್ ವಿಲ್ ಬಿ ಆನ್ಸರ್ಡ್. ಓಕೆ, ಮತ್ತೆ ಮಧ್ಯೆ ಪ್ರಶ್ನೆಗಳನ್ನು ಹಾಕಿದ್ರೆ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ ಸ್ಕೋಲ್ ಆಗ್ಬಿಡತ್ತೆ, ಮೇಲಕ್ಕೆ ಹೋಗ್ಬಿಡುತ್ತೆ, ಆ ಪ್ರಶ್ನೆ ತಗೊಳಕ್ ಆಗ್ದಿರ್ಬೋದು. ಸೊ ನಿಮ್ಗೆ ಏನೇ ಪ್ರಶ್ನೆ ಏನೇ ಡೌಟ್ ಇದ್ರು ಕೂಡ ಕೊನೆಯದಾಗಿ ನಾನು ಕೇಳಿ ನಿಮ್ಮ ಎಲ್ಲಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್? ಸೊ ಶುರು ಮಾಡಕ್ ಮುಂಚೆ ನಿಮ್ಮಲ್ಲಿ ಕೆಲವರೆಲ್ಲ ನನ್ನ ಕ್ಲಾಸಸ್ಗಳನ್ನು ಮುಂಚೆನೂ ಕೂಡ ಅಟೆಂಡ್ ಮಾಡಿದ್ದೀರಿ, ಸುಮಾರು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಿ. ಸೊ ಐ ಜಸ್ಟ್ ವಾಂಟ್ ಟು ನೋ ಎಷ್ಟು ಜನ ನಿಮ್ಮಲ್ಲಿ ಫಸ್ಟ್ ಟೈಮ್ ನನ್ನ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದ್ದೀರಿ? ಯಾರ್ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಿ? ಜಸ್ಟ್ ಟೈಪ್ ಫಸ್ಟ್ ಟೈಮ್ ಇನ್ ದ ಚಾಟ್ ಬಾಕ್ಸ್. ಫಸ್ಟ್ ಟೈಮ್, ಮೊದಲು ಬಾರಿ, ಫಸ್ಟ್ ಟೈಮ್. ಸುಷ್ಮಿತಾ, ಆನಂದ್, ಸುಜಾತ, ವಿನು, ಅಶ್ವಥ್, ವಿಜಯ್, ಎಸ್, ಸ್ವಾಮಿ, ಶ್ಯಾಮ್, ಫಸ್ಟ್ ಟೈಮ್. ಓಕೆ, ಸುಮಾರು ಜನ ಫಸ್ಟ್ ಟೈಮ್. ಅನಿತಾ ಫಸ್ಟ್ ಟೈಮ್. ಓಕೆ, ಸೊ ಸುಮಾರು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ನನ್ನ ಪರಿಚಯದಿಂದನೇ ಕ್ಲಾಸ್ನು ಕೂಡ ಶುರು ಮಾಡೋಣ. ಓಕೆ, ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಿ? ನೀವು ಕೂಡ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿರ್ತೀರಿ. ಆಲ್ ರೈಟ್, ಸೊ ಫಸ್ಟ್ ಟೈಮ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಿ ಅವ್ರಿಗೆ ನನ್ನ ಪರಿಚಯ ಕೊಟ್ಬಿಡ್ತೀನಿ. ನನ್ನ ಹೆಸರು ಡಾಕ್ಟರ್ ವಿಮಲ್ ಜೈನ್ ಅಂತ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಐ ಆಮ್ ನಾಟ್ ಅ ಮೆಡಿಕಲ್ ಡಾಕ್ಟರ್, ನನಗೆ ಆನರರಿ ಡಾಕ್ಟರೇಟ್ ಸಿಕ್ಕಿದೆ, ಹಾಗಾಗಿ ಡಾಕ್ಟರ್ ವಿಮಲ್ ಜೈನ್. ನಾನು ಸುಮಾರು ಹಿಂದಿನ ಒಂದು 14 ವರ್ಷದಿಂದ, 14-15 ಇಯರ್ಸ್ ಇಂದ ಡ್ರಗ್ಲೆಸ್ ಥೆರಪೀಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಡ್ರಗ್ಲೆಸ್ ಥೆರಪೀಸ್ ಅಂದಾಗ ರೇಕಿ ಹೀಲಿಂಗು, ಹಿಪ್ನೋಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ, NLP, ಸ್ಪಿರಿಚುವಲ್ ಹೀಲಿಂಗು, ಸುಜೋಕ್ ಥೆರಪಿ, EFT, ಹೋ ಓಪೋನೋಪೋನೋ ಮತ್ತು ಈ ತರದ್ದು ಸುಮಾರು ಮೋರ್ ದನ್ 40+ ಡ್ರಗ್ಲೆಸ್ ಥೆರಪೀಸ್ ಗಳನ್ನ ಕಲ್ತಿದ್ದೀನಿ. 40ಗಿಂತ ಹೆಚ್ಚು ಡ್ರಗ್ಲೆಸ್ ಥೆರಪೀಸ್ ನ ಕಲ್ತಿದ್ದೀನಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸುಮಾರು 3,000-4,000 1-on-1 ಸೆಷನ್ಸ್ ಮಾಡಿದ್ದೀನಿ, ಅವರ ಪ್ರಾಬ್ಲಮ್ಸ್ ಗಳನ್ನ ಹೀಲ್ ಮಾಡೋದಕ್ಕೆ, ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ. ಇಲ್ಲಿ ತನಕ ಸುಮಾರು ಒಂದು 15,000-20,000 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಬೇಸಿಕ್ ಲೆವೆಲ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ತನಕ ಟ್ರೈನಿಂಗ್ ಕೋರ್ಸಸ್. ಸುಮಾರು 12-14 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಲಾಸಸ್ ಗಳನ್ನ ಮಾಡ್ತೀನಿ. ಅದರಲ್ಲಿ ಅಲ್ಕೆಮಿ ಅನ್ನೋದು ಒಂದು. ಓಕೆ, ಅಲ್ಕೆಮಿ ನಿಮ್ಮಲ್ಲಿ ಸುಮಾರು ಜನ ಫಸ್ಟ್ ಟೈಮ್ ಹೆಸರು ಕೇಳಿರ್ತೀವಿ. ಅಲ್ಕೆಮಿ ಯಾರು ಕೇಳಿದ್ದೀರಿ? ಎನಿಬಡಿ ಹರ್ಡ್ ಅಬೌಟ್ ಅಲ್ಕೆಮಿ? ಅಲ್ಕೆಮಿ ಪದ ಕೇಳಿರ್ತೀರಿ. ಸೊ ಯಾರಾದ್ರೂ ಅಲ್ಕೆಮಿ ಅನ್ನುವಂಥ ಪದನೇ ಫಸ್ಟ್ ಟೈಮ್ ಕೇಳಿದ್ದೀರಿ ಅಂದ್ರೆ ಅವರು ಚಾಟ್ ಬಾಕ್ಸ್ ಅಲ್ಲಿ ಫಸ್ಟ್ ಟೈಮ್ ಅಂತ ಹಾಕಿ. ಅಲ್ಕೆಮಿ ಅನ್ನುವ ಪದ ಯಾರು ಫಸ್ಟ್ ಟೈಮ್ ಕೇಳಿದ್ದೀರಿ? ವಿಜಯ್ ಕುಮಾರ್, ಓಕೆ, ವೀನು, ಮಹೇಶ್, ರತ್ನಾಕರ್, ರಘುನಂದನ್, ವಿಜಯ, ಮಂಜು. ಓಕೆ, ಸೊ ಸುಮಾರು ಜನ ನಿಮ್ಮಲ್ಲಿ ಅಲ್ಕೆಮಿ ಅನ್ನುವಂಥ ಪದಾನು ಕೂಡ ಫಸ್ಟ್ ಟೈಮ್ ಕೇಳಿದ್ದೀನಿ. ಸೊ ಇವತ್ತು ಕಂಪ್ಲೀಟ್ ಆಗಿ ಅಲ್ಕೆಮಿದು ಪರಿಚಯ ಮಾಡ್ಕೊಳ್ಳೋಣ. ಅಲ್ಕೆಮಿ ಅಂದ್ರೆ ಏನು, ಇದು ಯಾವ ತರ ಯೂಸ್ ಆಗತ್ತೆ, ಇದರಿಂದ ನಮ್ಗೆ ಏನ್ ಲಾಭ, ನಾವು ಯಾವ ತರ ಇದನ್ನ ಕಲಿಬಹುದು, ಮತ್ತೆ ನನಗೆ ಅಲ್ಕೆಮಿ ಅನ್ನುವಂಥ ಈ ಒಂದು ಟೆಕ್ನಿಕ್ ಹೇಗ್ ಸಿಕ್ತು, ಇದರಿಂದ ನಾನು ಏನ್ ಲಾಭ ಪಡ್ಕೊಂಡೆ ನನ್ನ ಜೀವನದಲ್ಲಿ, ಇದನ್ನ ಹೇಗೆ ನಾನು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದೆ, ಮತ್ತೆ ಇದನ್ನ ನೀವು ಹೇಗೆ ಕಲಿಬಹುದು, ಇದೆಲ್ಲಾನು ಇವತ್ತು ಮಾತಾಡೋಣ. ಸುಮಾರು 1.5 to 2 hours ಈ ಕ್ಲಾಸ್, 10 to 10:30 ತನಕ ನಾವು ಜೊತೆಗಿರ್ತೀವಿ. ಸೊ ಈ ಕ್ಲಾಸಿಂದ ನೀವೇನಾದ್ರೂ ಕಲಿಬೇಕು ಅಥವಾ ಏನಾದ್ರೂ ಒಂದು ಹೊಸ ತಿಳ್ಕೋಬೇಕು ಅಂತಿದ್ರೆ ಒಂದಿರಬೇಕು, ಅದೇನಂದ್ರೆ ಅಟೆಂಟಿವ್ನೆಸ್. ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ, ಮೊದಲನೇದು. ಎರಡನೇದು ಏನಿರ್ಬೇಕು ಅಂದ್ರೆ ಕ್ಯೂರಿಯಾಸಿಟಿ ಇರ್ಬೇಕು. ಏನೋ ಒಂದು ಹೊಸದ್ ಕಲಿಬೇಕು ಅಂದ್ರೆ ಕ್ಯೂರಿಯಾಸಿಟಿ ಇರ್ಬೇಕು, ಅದೇನಂತ ತಿಳ್ಕೊಳ್ಳುವಂತ ಒಂದು ಭಾವ, ಒಂದು ಛಲ ಇರ್ಬೇಕು ಅಲ್ವಾ. ಸೊ ಕ್ಯೂರಿಯಾಸಿಟಿ ಇದೆ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಕಲಿತೀವಿ. ಮೊದಲನೇದು ಕ್ಯೂರಿಯಾಸಿಟಿ ಇರ್ಬೇಕು, ಎರಡನೇದು ಅಟೆಂಟಿವ್ನೆಸ್ ಇರಲೇಬೇಕು. ಅಟೆಂಟಿವ್ ಆಗಿದ್ರೆ ಮಾತ್ರ ಏನಾದ್ರೂ ಒಂದು ಹೊಸದು ಕಲ್ತು ಹೋಗ್ತೀರಿ ಇವತ್ತು. ಓಕೆ, ಸೊ ಅಲ್ಕೆಮಿ ಪದಕ್ಕೆ ಅರ್ಥ, ಟ್ರಾನ್ಸ್ಮ್ಯೂಟೇಷನ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅಂತ. ಅಲ್ಕೆಮಿ ಪದಕ್ಕೆ ಅರ್ಥ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಇನ್ನೊಂದು ವಸ್ತುವನ್ನಾಗಿ ಕನ್ವರ್ಟ್ ಮಾಡುವಂತ ಪ್ರಾಸೆಸ್ಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ. ಯಾವುದೋ ಒಂದು ವಸ್ತುವನ್ನ ಇನ್ನೊಂದು ವಸ್ತುವನ್ನಾಗಿ ಕನ್ವರ್ಟ್ ಮಾಡುವಂತ ಪ್ರಾಸೆಸ್ಗೆ ಅಲ್ಕೆಮಿ ಅಂತ ಹೇಳ್ತೀವಿ. ಮಧ್ಯಯುಗದಲ್ಲಿ ಕೆಲವು ಅಲ್ಕೆಮಿಸ್ಟ್ ಇದ್ರಂತೆ. ಆ ಅಲ್ಕೆಮಿಸ್ಟ್ ಗಳಿಗೆ ಈ ಒಂದು ಟೆಕ್ನಿಕ್ ಗೊತ್ತಿದ್ದು, ಅದನ್ನ ನಾವು ಮೆಟಲ್ ಅಲ್ಕೆಮಿ ಅಂತ ಹೇಳ್ತೀವಿ. ಆ ಮೆಟಲ್ ಅಲ್ಕೆಮಿಲ್ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವುದೋ ಒಂದು ಬೇಸ್ ಮೆಟಲ್ನ, ಗೋಲ್ಡ್ ವನ್ನಾಗಿ ಕನ್ವರ್ಟ್ ಮಾಡುವಂತ ಶಕ್ತಿ ಅವ್ರಲ್ಲಿತ್ತು. ಅಂದ್ರೆ ನೀವು ಕಬ್ಬಣ ಕೊಟ್ರೆ ಆ ಕಬ್ಬಣವನ್ನ ಬಂಗಾರವನ್ನಾಗಿ ಪರಿಗಣಿಸೋದು, ಚೇಂಜ್ ಮಾಡೋದು, ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಶಕ್ತಿ ಆ ಆಲ್ಕಿಮಿಸ್ಟ್ ಗಳಲ್ಲಿತ್ತು. ಹಾಗಾಗಿ ಆ ಏನು ಒಂದು ಆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಅದಕ್ಕೆ ಆಲ್ಕೆಮಿ ಅಂತ ಹೆಸರಿತ್ತು. ಸೊ ಬೇಸಿಕ್ ಆಲ್ಕೆಮಿ ಅರ್ಥ ಯಾವುದೋ ಒಂದು ಬೇಸ್ ಮೆಟಲ್ ನ ಅದರ ಅಟಾಮಿಕ್ ಕಾನ್ಫಿಗರೇಷನ್ ಚೇಂಜ್ ಮಾಡಿ ಗೋಲ್ಡ್ ವನ್ನಾಗಿ ಕನ್ವರ್ಟ್ ಮಾಡುವಂತ ಪ್ರಾಸೆಸ್. ಓಕೆ, ಓ ಸರ್ ಹಾಗಾದ್ರೆ ನೀವು ನಮ್ಗೆ ಆ ಸೈನ್ಸ್ ಇಲ್ಲಿ ಕೊಡ್ತೀರಾ? ಇವತ್ತಿಂದಾನೇ ಶುರು ಆಗ್ಬಿಡ್ತೀವಿ. ಮನೇಲಿರೋ ಎಲ್ಲ ಕಬ್ಬಣ ತಗದು ಬಂಗಾರವನ್ನಾಗಿ ಚೇಂಜ್ ಮಾಡ್ಬಿಡ್ತೀವಿ ಅಲ್ವಾ? ಅದೊಂದು ಟೆಕ್ನಿಕ್ ಅಷ್ಟೇ. ಒಂದು ಬೇಸ್ ಮೆಟಲ್ ನ ಗೋಲ್ಡ್ ವನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಸೈನ್ಸ್ಗೆ ಆಲ್ಕೆಮಿ ಅಂತ ಹೇಳ್ತಾ ಇದ್ವಿ. ಅದನ್ನ ನಾವು ಮೆಟಲ್ ಆಲ್ಕೆಮಿ ಅಂತ ಹೇಳ್ತೀವಿ, ಯಾಕಂದ್ರೆ ಮೆಟಲ್ ಸೈನ್ಸ್ ಅಲ್ಲಿ ಅದು ಯೂಸ್ ಆಗ್ತಿತ್ತು. ಆ ಸೇಮ್ ಟೆಕ್ನಿಕ್ ನ ಯಾವಾಗ ನಮ್ಮ ಋಷಿ ಮುನಿಗಳು ಮನುಷ್ಯನ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಟೆಕ್ನಿಕ್ ಅದೇ ಇತ್ತು, ಪ್ರಾಸೆಸ್ ಅದೇ ಇತ್ತು, ಬಟ್ ಅದರ ಸ್ವಲ್ಪ ಪ್ರಾಸೆಸ್ ಚೇಂಜ್ ಮಾಡಿ ಅದನ್ನ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ನಾವು ಯೂಸ್ ಮಾಡಿದಾಗ ಅದು ಮನುಷ್ಯನ ಸಂಪೂರ್ಣ ಜೀವನವನ್ನ ಬದಲಾಯಿಸುವಂತ ಶಕ್ತಿ ಆ ಒಂದು ಟೆಕ್ನಿಕ್ ಇತ್ತು. ಸೊ ನಾನ್ ಹೇಳಿಕೊಡುವಂತ ಆಲ್ಕಿಮಿ ಮೆಟಲ್ ಆಲ್ಕಿಮಿ ಅಲ್ಲ, ಸ್ಪಿರಿಚುವಲ್ ಆಲ್ಕಿಮಿ, ವಿಚ್ ಕ್ಯಾನ್ ಹೆಲ್ಪ್ ಯು ಟ್ರಾನ್ಸ್ಫಾರ್ಮ್ ಯುವರ್ ಓನ್ ಲೈಫ್. ನಮ್ಮ ಸಂಪೂರ್ಣ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಶಕ್ತಿ ಈ ಆಲ್ಕೆಮಿ ಟೆಕ್ನಿಕ್ ಇದೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಏನ್ ಚೇಂಜ್ ಮಾಡ್ಬೇಕಾಗಿದೆ? ನಮ್ಮ ಸಂಪೂರ್ಣ ಜೀವನ ಚೇಂಜ್ ಮಾಡ್ಬೇಕು ಅಂದಾಗ ಏನನ್ನ ಚೇಂಜ್ ಮಾಡ್ಬೇಕು ಅಲ್ವಾ? ಸೊ ನಮ್ಗೆ ದೇಹದಲ್ಲಿ ಏನೋ ಒಂದು ಕಾಯಿಲೆ ಇದೆಪ್ಪ, ಆ ಕಾಯಿಲೆಗೆ ಪರಿಹಾರ ಸಿಗ್ತಾ ಇಲ್ಲ. ಸೊ ಆ ಕಾಯಿಲೆಯನ್ನ ಆರೋಗ್ಯವನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಬೇಕಾಗಿದೆ. ಕಾಯಿಲೆ ಯಾರಿಗಾದ್ರೂ ಬೇಕಾ? ದೇಹದಲ್ಲಿ ಯಾರಿಗೂ ಕಾಯಿಲೆ ಬೇಕಾಗಿಲ್ಲ. ಏನ್ ಬೇಕು ನಮ್ಗೆ? ಆರೋಗ್ಯ ಬೇಕು, ಹೆಲ್ತ್ ಬೇಕು, ಕರೆಕ್ಟ್? ಸೊ ಅನಾರೋಗ್ಯ ಅನ್ನೋದು ಒಂದು ಎನರ್ಜಿ. ಆ ಅನಾರೋಗ್ಯವನ್ನ ಆರೋಗ್ಯವನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡುವಂತ ಶಕ್ತಿ ಆಲ್ಕೆಮಿಲಿ ಇದೆ. ಎರಡನೇದು, ನಿಮ್ಗೆ ಜೀವನದಲ್ಲಿ ಬಡತನ ಇದೆ. ಬಡತನ ಅದು ಒಂದು ಎನರ್ಜಿ. ಬಡತನದಲ್ಲಿ ಇರುವಾಗ ಯಾರು ಸುಖವಾಗಿ ಇರಕ್ಕಾಗೋದಿಲ್ಲ. ಹಾಗಾದ್ರೆ ಬೇಕಾಗಿರೋದೇನು? ಶ್ರೀಮಂತಿಕೆ ಇರಬೇಕು, ಹಣ ನಮ್ಮ ಜೀವನದಲ್ಲಿ ಬರಬೇಕು, ದುಡ್ಡು ನಮ್ಮ ಜೀವನದಲ್ಲಿ ಬರಬೇಕು. ಈ ಪವರ್ಟಿಯನ್ನ ಶ್ರೀಮಂತಿಕೆಯಾಗಿ, ರಿಚ್ನೆಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುವಂತ ಶಕ್ತಿ ಆಲ್ಕೆಮಿ ಟೆಕ್ನಿಕ್ ಅಲ್ಲಿ ಇದೆ. ನಿಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದೆ, ಸಂಬಂಧಗಳಲ್ಲಿ ಏನೋ ಒಂದು ಕೊರತೆ, ಏನೋ ಒಂದು ತೊಂದರೆ, ಏನೋ ಒಂದು ಹೊಡೆದಾಟ ಇದೆ. ನಿಮ್ಗೆ ಬೇಕಾಗಿರೋದೇನು? ಸಂಬಂಧಗಳಲ್ಲಿ ಮಾಧುರ್ಯ ಬೇಕು, ಹಾರ್ಮನಿ ಬೇಕು. ಈ ಪ್ರಾಬ್ಲಮೆಟಿಕ್ ರಿಲೇಶನ್ಶಿಪ್ ಗಳನ್ನ ಹಾರ್ಮನಿಯಸ್ ರಿಲೇಶನ್ಶಿಪ್ ಗಳನ್ನ ಈ ಕನ್ವರ್ಟ್ ಮಾಡುವಂತದ್ದು, ಟ್ರಾನ್ಸ್ಫಾರ್ಮ್ ಮಾಡುವಂತ ಶಕ್ತಿ ಆಲ್ಕೆಮಿಲಿ ಇದೆ. ನೀವು ಜೀವನದಲ್ಲಿ ಎಲ್ಲೋ ಸ್ಟಕ್ ಆಗ್ಬಿಟ್ಟಿದ್ರಿ. ಎಷ್ಟೋ ಸತಿ ನಮ್ಗೆ ಅನ್ಸುತ್ತೆ ನಾನು ಎಷ್ಟು ಡಿಸರ್ವ್ ಮಾಡ್ತೀನಿ ಅಷ್ಟು ನನಗೆ ಸಿಗ್ತಾ ಇಲ್ಲ ಅಂತ. ವಾಟ್ ಎವರ್ ಐ ಡಿಸರ್ವ್, ಐ ಡು ನಾಟ್ ಗೆಟ್ ಇಟ್. ಅಂದ್ರೆ ನನ್ನ ಲೆವೆಲ್ ಅಲ್ಲಿ ಎಷ್ಟೋ ಜನ ಇದ್ದಾರೆಪ್ಪ, ಅವ್ರು ನನ್ನಿಂತ ಮುಂದೆ ಇದ್ದಾರೆ, ನಾನು ಆಕ್ಚುಲಿ ಅವ್ರಿಗಿಂತ ಮುಂದೆ ಇರಬೇಕು, ಆದ್ರೆ ನಾನು ಅವ್ರಿಗಿಂತ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಫೀಲಿಂಗು ಎಷ್ಟೋ ಜನರಿಗೆ ಇರುತ್ತೆ. ನಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮಲ್ಲಿ ಈ ಫೀಲಿಂಗ್ ಇದೆ? ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಡ್ತೀನಿ, ಇಲ್ಲಿಂದ ಮುಂದೆ ಹೋಗ್ಬೇಕು, ಆಕ್ಚುಲಿ ಜೀವನದಲ್ಲಿ ಮುಂದೆ ಹೋಗ್ಬೇಕು, ನನ್ಗಿಂತ ಕಡಿಮೆ ಸ್ಕಿಲ್ ಇರೋರು, ನನ್ಗಿಂತ ಕಡಿಮೆ ತಿಳ್ಕೊಂಡಿರೋರು, ನನ್ಗಿಂತ ಕಡಿಮೆ ರಿಸೋರ್ಸಸ್ ಇರೋರು ಇವತ್ತು ನನ್ಗಿಂತ ಮುಂದೆ ಇದ್ದಾರೆ, ನಾನೆಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಡ್ತೀನಿ, ನಾನು ಮುಂದೆ ಹೋಗಕ್ ಆಗ್ತಾ ಇಲ್ಲ, ನನ್ಗೆ ಪೊಟೆನ್ಷಿಯಲ್ ಜಾಸ್ತಿ ಇದೆ ಆದ್ರೆ ಆ ಪೊಟೆನ್ಷಿಯಲ್ ನಾನು ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ಜನರಿಗೆ? ಎಸ್, ಎಸ್ ಎಸ್ ನನಗೆ. ಅಲ್ವಾ ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಎಸ್ ನಮ್ಮಲ್ಲಿ ಶಕ್ತಿ ಇದೆ, ನಾವು ಆಕ್ಚುಲಿ ಬೇರೆಯವ್ರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೀವಿ, ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀವಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬೇರೆಯವ್ರು ನಮಗಿಂತ ಮುಂದೆ ಇದ್ದಾರೆ, ನಾವು ಅವ್ರಿಗಿಂತ ಹಿಂದೆ ಇದ್ದೀವಿ. ಇದು ಕಂಪ್ಯಾರಿಸನ್ ಅಲ್ಲ, ನಾನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಪೊಟೆನ್ಷಿಯಲ್ ಇದೆ ನಮ್ಮಲ್ಲಿ, ನಾವು ಡಿಸರ್ವ್ ಮಾಡ್ತಾ ಇದ್ದೀವಿ. ಅವ್ರು ಏನ್ ಪಡೆದಿದ್ದಾರೆ ಅವ್ರು ಪಡೀಲಿ, ಸಂತೋಷ ಇರ್ಲಿ. ಯಾರೋ ಜಾಸ್ತಿ ಪಡೆದಿರಂತ ಜಲಸಿ ಪಡೋದ್ ಬೇಡ, ಹೊಟ್ಟೆ ಕಿಚ್ ಬೇಡ. ಆದ್ರೆ ನಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ, ನಾವು ಅದಕ್ಕಿಂತ ಜಾಸ್ತಿ ಪಡಿಬೋದು ಅನ್ನೋಂಥ ಛಲ ನಮ್ಮಲ್ಲಿ ಇರಬೇಕು. ಅದನ್ನ ನಾವು ಪಡಿಬೇಕು, ಬಿಕಾಸ್ ಐ ಡಿಸರ್ವ್ ದ್ಯಾಟ್ ಅಲ್ವಾ. ಇವಾಗ ನಾವು ಅದನ್ನ ಡಿಸರ್ವ್ ಮಾಡ್ತೀವಿ, ಡಿಸರ್ವ್ ಮಾಡೋದು ನಾವು ಯಾವಾಗ ಪಡೆಯೋದಿಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ಎಲ್ಲೋ ಒಂದ್ ಕಡೆ ಏನೋ ಒಂದು ತಡೀತಾ ಇದೆ, ಅಲ್ವಾ. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಆ ತರ ಸ್ಟಕ್ ಆಗಿದ್ದೀರಿ. ನೀವು ಸ್ಟಕ್ ಆಗಿರುವಂತ ಜಾಗದಿಂದ ನೀವು ಏನ್ ಡಿಸೈರ್ ಮಾಡ್ತಾ ಇದ್ದೀರಿ, ನೀವು ಎಲ್ಲಿ ರೀಚ್ ಆಗ್ಬೇಕು ಅಂತಿದ್ದೀರಿ, ಆ ರೀಚ್ ಆಗ್ಬೇಕು ಅನ್ನೋಂಥ ಪ್ಲೇಸ್ಗೆ ನಿಮ್ಗೆ ಕರ್ಕೊಂಡು ಹೋಗುವಂತ ಶಕ್ತಿ ಈ ಒಂದು ಆಲ್ಕೆಮಿ ಟೆಕ್ನಿಕಲ್ ಇದೆ. ಅದರ ಜೊತೆಗೆ ನೀವು ಏನೇನು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರಿ. ಎಷ್ಟೋ ಸತಿ ನಮ್ಗೆ ಏನಾಗತ್ತಂದ್ರೆ, ನಮ್ಮ ಹತ್ರ ಎಷ್ಟೋ ಸತಿ ರಿಸೋರ್ಸಸ್ ಇರುತ್ತೆ. ಈಗ ಒಬ್ಬ ವ್ಯಕ್ತಿ, ನನ್ನ ಪರಿಚಯದ ಒಬ್ರು, ಸುಮಾರು ಇವತ್ತಿಂದ ಒಂದು 12-15 ವರ್ಷದ ಹಿಂದೆ, ಅವಾಗ 35-40 ಲಕ್ಷ ಇದ್ರೆ ಒಂದು ಒಳ್ಳೆ ಮನೆ ಬೆಂಗಳೂರಲ್ಲಿ ಮಾಡ್ಬೋದಿತ್ತು. ಒಳ್ಳೆ ಮನೆ 30-40 ಒಳ್ಳೆ ಮನೆ ಕಟ್ಬೋದಿತ್ತು. 35-40 ಲಕ್ಷ 15 ವರ್ಷದಿಂದ ನಾನು ಹೇಳ್ತಾ ಇರೋದು. ಇವತ್ತು ಅದೇ ಮನೆ ಕಟ್ಬೇಕಂದ್ರೆ 2-3 ಕೋಟಿ ಬೇಕು ಇರ್ಲಿ. ಆ ವ್ಯಕ್ತಿ ಅವನ ಹತ್ರ ದುಡ್ಡು ಇತ್ತು, ಸುಮಾರು 35 ಲಕ್ಷ ಹಾರ್ಡ್ ಕ್ಯಾಶ್ ಮನೇಲಿ ಇಟ್ಕೊಂಡಿದ್ದಾನೆ. ಬೀರೂರ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಜಾಗ ನೋಡ್ತಾ ಇದ್ದಾನೆ, ಮನೆ ಒಂದು ಸೆಟ್ ಆಗ್ತಾ ಇಲ್ಲ, ಸೈಟು ಸರಿಯಾಗಿ ಸಿಗ್ತಾ ಇಲ್ಲ, ಕಟ್ಟಿರೋ ಮನೇನೂ ಸರಿಯಾಗಿ ಸಿಗ್ತಾ ಇಲ್ಲ. ಸುಮಾರು 3-6 ತಿಂಗಳು ಅವ್ನ ಮನೆ ಬೇಕು, ಪ್ರಾಪರ್ ಜಾಗದಲ್ಲಿ ಪ್ರಾಪರ್ ಆಗಿ ಇರೋವಂತ ಮನೆ ಬೇಕು ಅಂತ ಹುಡುಕಿ ಆ ದುಡ್ಡನ್ನ ಮನೇಲಿ ಇಟ್ಕೊಂಡು ರಿಸ್ಕ್ ತಗೊಂಡು, ಯಾಕಂದ್ರೆ ಎನಿ ಟೈಮ್ ಬೇರೆಯವ್ರು ಕೊಟ್ರೆ ವಾಪಸ್ ಸಿಗ್ಬೇಕಲ್ಲ ಆ ಸಮಯಕ್ಕೆ, ಹಂಗಾಗಿ ಮನೇಲಿ ಇಟ್ಕೊಂಡು ಮನೆ ಹುಡುಕ್ತಾ ಇದ್ದ, ಮನೆ ಸಿಗ್ಲೇ ಇಲ್ಲ. ಕೊನೆಗೂ 6 ತಿಂಗಳು ಆದ್ಮೇಲೆ ಆ ಅಮೌಂಟ್ ಏನಿತ್ತು ಅದನ್ನ ಮತ್ತೆ ಒಂದು ಬಿಸ್ನೆಸ್ ಅಲ್ಲೂ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಎಷ್ಟೋ ಸತಿ ರಿಸೋರ್ಸಸ್ ಇರುತ್ತೆ ನಮ್ಮ ಹತ್ರ, ಆದ್ರೂ ಕೂಡ ನಾವು ಏನ್ ಪಡಿಬೇಕು ಅಂತಿರ್ತೀವಿ ಅದು ನಮ್ಗೆ ಸಿಗೋದೇ ಇಲ್ಲ, ಪಡೆಯೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಏನೋ ಒಂದು ತೊಂದರೆ, ಏನೋ ಒಂದು ಕಾಡ್ತಾ ಇದೆ, ಏನೋ ಒಂದು ಸಮಥಿಂಗ್ ಇಸ್ ಮಿಸ್ಸಿಂಗ್, ಸಮಥಿಂಗ್ ಇಸ್ ಸ್ಟಾಪಿಂಗ್ ಯು ಅಂತ ಅನ್ಸುತ್ತೆ. ಆ ಸ್ಟಾಪಿಂಗ್ ಯು ಅಂತ ಅನ್ಸುತ್ತಲ್ಲ, ಸ್ಟಾಪಿಂಗ್ ಯು ಅಂತ ಬ್ಲಾಕೇಜ್, ಅದನ್ನ ರಿಲೀಸ್ ಮಾಡಿ ನೀವು ಏನ್ ಪಡಿಬೇಕು ಅಂತಿದ್ದೀರಿ, ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರಿ, ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಕೊಡುವಂತ ಶಕ್ತಿ ಇದೆ ಈ ಒಂದು ಆಲ್ಕೆಮಿ ಟೆಕ್ನಿಕ್ ಅಲ್ಲಿ. ಸೊ ಅಲ್ಟಿಮೇಟ್ಲಿ ನಮ್ಮ ಜೀವನದಲ್ಲಿ ನಾವು ಎಲ್ಲಿದ್ದೀವಿ ಇವತ್ತು, ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತಿದ್ದೀವಿ, ಆ ಸ್ಥಿತಿಗೆ ರೀಚ್ ಮಾಡ್ಲಿಕ್ಕೆ, ಆ ಸ್ಥಿತಿಗೆ ತಲುಪಲಿಕ್ಕೆ ನಮ್ಗೆ ಸಹಾಯ ಮಾಡುವಂತ ಶಕ್ತಿ ಇದೆ ಈ ಒಂದು ಆಲ್ಕೆಮಿ ಟೆಕ್ನಿಕ್. ಹಾಗಾಗಿ ಈ ಟೆಕ್ನಿಕ್ಗೆ ನಾನು ಹೆಸರು ಕೊಟ್ಟಿರೋದು ಆಲ್ಕೆಮಿ. ಹಾಗಾದ್ರೆ ಏನು ಟೆಕ್ನಿಕ್? ಜಸ್ಟ್ 21 minutes 8 steps ಇರುವಂತ ಒಂದು ಪವರ್ಫುಲ್ ಟೆಕ್ನಿಕ್ ಇದು. ನಮ್ಮ ದೇಹ, ನಮ್ಮ ಪ್ರಾಣ, ನಮ್ಮ ಮನಸ್ಸನ್ನ ಯೂಸ್ ಮಾಡಿ ಮಾಡುವಂತ ಟೆಕ್ನಿಕ್. ಇದನ್ನ ನಾನು ಆಲ್ಕೆಮಿ ಕ್ರಿಯಾ ಅಂತ ಹೇಳ್ತೀನಿ. ದಿಸ್ ಇಸ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಕ್ರಿಯಾ ಯೋಗ ಟೆಕ್ನಿಕ್. ಇದರಲ್ಲಿ ಯಾವುದೇ ರೀತಿ ಫಿಸಿಕಲ್ ಎಕ್ಸಸೈಸ್ ನೀವು ಮಾಡಬೇಕಾಗಿಲ್ಲ. ಕುತ್ಕೊಂಡು ಧ್ಯಾನ ಮಾಡುವಂತ ಒಂದು ಪ್ರಾಸೆಸ್. ನಮ್ಮ ದೇಹನ ಯೂಸ್ ಮಾಡ್ತೀವಿ, ನಮ್ಮ ಪ್ರಾಣನ ಯೂಸ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಯೂಸ್ ಮಾಡ್ತೀವಿ. ಈ ಮೂರು ನಮ್ಗೆ ದೇವರು ಕೊಟ್ಟಿರೋದು. ನಾನು ಅಂತಂದಾಗ ನನ್ನ ಹತ್ರ ಈ ದೇಹ ಇದೆ, ನನ್ನ ಹತ್ರ ಈ ಪ್ರಾಣ ಇದೆ, ಉಸಿರಾಟ ಇದೆ, ನನ್ನ ಹತ್ರ ಮೈಂಡ್ ಇದೆ. ಈ ಮೂರ್ ತಾನೇ ನಮ್ಮ ಹತ್ರ ಇರೋದು, ಬಾಡಿ, ಪ್ರಾಣ ಅಂಡ್ ಮೈಂಡ್. ಇದು ಮೂರು ಬಿಟ್ರೆ ನಾಲ್ಕನೇ ನಮ್ಮ ಹತ್ರ ಏನೂ ಇಲ್ಲ. ಈ ಮೂರು ರಿಸೋರ್ಸಸ್ ಭಗವಂತ ನಮ್ಗೆ ಏನ್ ಕೊಟ್ಟಿದ್ದಾನೆ, ಈ ಮೂರು ರಿಸೋರ್ಸಸ್ ಗಳನ್ನ ಯೂಸ್ ಮಾಡಿ ಒಂದು ಪ್ರಾಸೆಸ್ ನ ಪ್ರಾಕ್ಟೀಸ್ ಮಾಡಿದಾಗ ಇದು ನಮ್ಮ ಸಂಪೂರ್ಣ ಎನರ್ಜಿನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಈ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ನೇ ನಾವು ಆಲ್ಕೆಮಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಆಲ್ಕೆಮಿನ ನಾನು ನಿಮ್ಗೆ ಸ್ಪಷ್ಟವಾಗಿ ಏನು ಅಂತ ಅರ್ಥ ಮಾಡಿಸ್ಕೋಬೇಕು ಅಂದ್ರೆ, ನನ್ನ ಕತೆ ಹೇಳ್ಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾನು ರೇಖಿ ಕ್ಲಾಸ್ ಮಾಡ್ತೀನಿ, ಮೈಂಡ್ ಪವರ್ ಕ್ಲಾಸ್ ಮಾಡ್ತೀನಿ, ಬೇರೆ ಸಾಕಷ್ಟು ಕ್ಲಾಸಸ್ಗಳನ್ನು ಮಾಡ್ತೀನಿ. ಆದ್ರೆ ಆ ಕ್ಲಾಸಸ್ ಅಲ್ಲಿ ಏನಾದ್ರು ವಿಷಯ ಬಂದಾಗ ಮಾತ್ರ ನನ್ನ ಕಥೆನ ಹೇಳ್ತೀನಿ. ಈ ಆಲ್ಕೆಮಿ ಮಾತ್ರ ನಾನು ಹೇಳುವಾಗ ನನ್ನ ಕಥೆಯಿಂದಾನೆ ಸಾಮಾನ್ಯವಾಗಿ ಶುರು. ಯಾಕಂದ್ರೆ ನನ್ನ ಕಥೆ ಹೇಳದೇ ಇದ್ರೆ ಈ ಆಲ್ಕೆಮಿ ಬಗ್ಗೆ ನಾನು ಕಂಪ್ಲೀಟ್ ನ್ಯಾಯ ಮಾಡಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ. ಸೊ ನನ್ನ ಕತೆ ಅಂದಾಗ ತುಂಬಾ ದೊಡ್ಡ ಕತೆ ಇದೆ, ತುಂಬಾ ಡಿಟೇಲ್ ಆಗಿ ಹೋಗಲ್ಲ, ಸೂಕ್ಷ್ಮವಾಗಿ ಹೇಳ್ತೀನಿ. ಯಾಕೆ ನನ್ನ ಕತೆ ಅಂದ್ರೆ, ಜೀವನದಲ್ಲಿ ನಿಮ್ಗೆ ಏನೇನು ಕಷ್ಟ ಅಂತ ನೀವು ಹೇಳ್ತೀರೋ ಆ ಎಲ್ಲ ಕಷ್ಟಗಳನ್ನ ಅನುಭವಿಸಿ ಬಂದಿರುವಂತ ವ್ಯಕ್ತಿ. ಬಡತನ ಹೌದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಹೌದು, ದೇಹದಲ್ಲಿ ಕಾಯಿಲೆಗಳು ಹೌದು. ಸೊ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಬಂದಿರುವಂತ ವ್ಯಕ್ತಿ. ಆದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಜೀವನದಲ್ಲಿ ಇದ್ದೇ ಇರತ್ತೆ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ದೇ ಅಂದಾಗ ಜೀವನ ನಡೀತಾ ಇದೆ ಅಂದ್ರೆ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಸೊ ನನ್ನ ಕತೆ ಶುರು ಆಗೋದು 2-3 ಬಿಗಿನಿಂಗ್ ಪಾಯಿಂಟ್ಸ್ ಇದೆ, ತುಂಬಾ ಡಿಟೇಲ್ಡ್ ಆಗಿ ಹೋಗಲ್ಲ. 2008-09 ನಾನು ಮೆಡಿಕಲ್ ಸ್ಟೋರ್ ಇಟ್ಟಿದ್ದೆ. ಐ ವಾಸ್ ಅ ಫಾರ್ಮಸಿಸ್ಟ್. ಸ್ವಲ್ಪ ಶಾರ್ಟ್ ಮಾಡ್ತೀನಿ, ತುಂಬಾ ಲಾಂಗ್ ಹೋಗಲ್ಲ. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಐ ಗಾಟ್ ದಿಸ್ ಆಲ್ಕೆಮಿ ಅಂತ. ನನ್ನ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳಿತ್ತು, ನಂದೇ ಆದಂತ ಕಷ್ಟಗಳು ನೋವುಗಳಿತ್ತು. ಆದ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು, ಸುಮಾರಾಗಿ ನಡೀತಾ ಇತ್ತು, ಜೀವನ ಚೆನ್ನಾಗಿ ನಡೀತಾ ಇತ್ತು, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ತಿಲ್ಲ. ಆದ್ರೆ ಬಾಲ್ಯದಿಂದ ಕೆಲವೊಂದು ಪ್ರಶ್ನೆಗಳು ನನಗೆ ಕಾಡ್ತಾ ಇತ್ತು. ಆ ಪ್ರಶ್ನೆಗಳು ಏನಂದ್ರೆ ಹುಚ್ಚತನದ ಪ್ರಶ್ನೆಗಳು, ಒಂಥರ ಯಾಕೆ ಈ ಜೀವನ, ಯಾಕೆ ಇವೆಲ್ಲ, ಯಾಕೆ ನಾನು ಬಿಸ್ನೆಸ್ ಮಾಡ್ಬೇಕು, ಯಾಕೆ ನಾನು ಹುಟ್ಟಿ ಬಂದೆ, ಯಾಕೆ ಮನುಷ್ಯ ಸಾಯ್ತಾನೆ, ಯಾಕೆ ಮನುಷ್ಯ ಮದುವೆ ಮಾಡ್ತಾನೆ, ಯಾಕೆ ಮನೆ ಕಟ್ಟಬೇಕು, ಯಾಕೆ ಮಕ್ಕಳು ಅಡಿಬೇಕು, ಈ ತರದ ಹುಚ್ಚತನದ ಪ್ರಶ್ನೆಗಳು ಇತ್ತು. ಎಲ್ರಿಗೆ ಹೇಳಕ್ ಆಗೋದಿಲ್ವಲ್ಲ, ಈ ತರ ಹುಚ್ಚತನದ ಪ್ರಶ್ನೆಗಳು, ಏನಿದು ಹುಚ್ಚಂತರ ಆಗ್ತಿದೆಯಲ್ಲ ಅಂತಾರೆ. ಅದಕ್ಕೆ ಅಲ್ಲಲ್ಲಿ ಎಲ್ಲೆಲ್ಲಿ ಕೇಳ್ಬೋದಿತ್ತು ಅಲ್ಲ ಕೇಳ್ತಾ ಇದ್ದೆ, ಪ್ರಶ್ನೆಗೆ ಉತ್ತರ ಪಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಇತ್ತು. ಆ ಕಷ್ಟಗಳು ಇದೆ ಅಂದಾಗ ನಾವು ಪರಿಹಾರ ಹುಡ್ಕೋದಕ್ಕೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ, ಜ್ಯೋತಿಷ್ರ ಹತ್ರ ಹೋಗ್ತೀವಿ, ಗುರುಗಳ ಹತ್ರ ಹೋಗ್ತೀವಿ, ಯೋಗ ಮಾಡ್ತೀವಿ, ಅದು ಇದು ಅಂತ ಏನೇನೋ ಮಾಡ್ತೀವಿ ಸರ್ಕಸ್, ಆ ಕಷ್ಟಗಳಿಂದ ಹೊರಗಡೆ ಬರ್ಲಿಕ್ಕೆ. ಸೊ ಅದೇ ಇದ್ರಲ್ಲಿ ನಾನು ಕೂಡ ರೇಖಿ ಕಲ್ತೆ, ಹಿಪ್ನೋಸಿಸ್ ಕಲ್ತೆ. ನಂದು ಒಂದು ಹುಚ್ಚು ಏನಂದ್ರೆ, ನಾನು ಏನೇ ಕಲ್ತ್ರು ಕೂಡ ಅದನ್ನ ಪ್ರಾಕ್ಟೀಸ್ ಅಲ್ಲಿ ತರ್ತಾ ಇದ್ದೆ. ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದೆ. ನನ್ನ ಜೀವನದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬೇರೆಯವ್ರ ಮೇಲೂ ಕೂಡ ನಾನು ಪ್ರಯೋಗಗಳನ್ನು ಮಾಡ್ತಾ ಇದ್ದೆ. ಸೊ ನಾನು ರೇಖಿ ಕಲ್ತೆ, ಹಿಪ್ನೋಸಿಸ್ ಕಲ್ತು, ಇವೆಲ್ಲ ಕಲ್ತು, ಇದನ್ನೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದೆ 2008-09 ಇಂದ. ಇದನ್ನ ಮಾಡ್ತಾ ಇದ್ದಾಗ ನನಗೆ ಒಂದು ಬಾಲ್ಯದಿಂದ ಒಂದು ಹುಚ್ಚು ಏನಿತ್ತಂದ್ರೆ, ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ. ಅಂದ್ರೆ ಸಹಜವಾಗಿ ನಾವು ಏನ್ ಮಾಡ್ತೀವಿ, ಹುಟ್ತೀವಿ, ಸ್ವಲ್ಪ ಎಜುಕೇಟೆಡ್ ಆಗ್ತೀವಿ, ಏನೋ ಒಂದು ಜಾಬೋ ಬಿಸ್ನೆಸ್ಸೋ ಮಾಡ್ತೀವಿ, ಮದುವೆ ಮಾಡ್ತೀವಿ, ಮಕ್ಕಳಾಗ್ತಾರೆ, ಏನೋ ಒಂದು ದೊಡ್ಡದ ಚಿಕ್ಕದೋ ದೊಡ್ಡದೋ ಮನೆ ಕಟ್ತೀವಿ, ಕೊನೆಗೆ ಒಂದು ದಿವಸ ದೇಹ ಬಿಟ್ಟು ಹೋಗ್ಬಿಡ್ತೀವಿ. ದಿಸ್ ಇಸ್ ದ ನಾರ್ಮಲ್ ಲೈಫ್, ಕರೆಕ್ಟ್? ಆದ್ರೆ ನನಗೆ ಈ ನಾರ್ಮಲ್ ಲೈಫ್ ಇಷ್ಟ ಇರಲಿಲ್ಲ. ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಐ ವಾಂಟೆಡ್. ಆ ಸಮಥಿಂಗ್ ಡಿಫ್ರೆಂಟ್ ಮಾಡ್ಬೇಕು ಅಂದಾಗ ಸುಮಾರು ಪ್ರಯತ್ನಗಳನ್ನ ಮಾಡಿದೆ, ಯಾವ್ದ್ರಲ್ಲೂ ನಾನು ಸಕ್ಸಸ್ ಆಗ್ಲಿಲ್ಲ. ಜೀವನ ಚೆನ್ನಾಗಿ ನಡೀತಾ ಇತ್ತು, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು, ಸಂವಾಟ್. ಬಟ್ ಇವಾಗ ನಾನು ಈ ಫೀಲ್ಡ್ಗೆ ಬಂದೆ, ಸ್ಪಿರಿಚುವಲ್ ಫೀಲ್ಡ್ಗೆ ಬಂದೆ, ಯಾವಾಗ ನಾನು ಬೇರೆಯವ್ರಿಗೆ ಹೀಲ್ ಮಾಡ್ಲಿಕ್ಕೆ ಶುರು ಮಾಡಿದೆ, ನನಗೆ ಎಲ್ಲೂ ಒಂದ್ ಕಡೆ ಆತ್ಮಿಕ ತೃಪ್ತಿ ಸಿಗ್ಲಿಕ್ಕೆ ಶುರು ಆಯ್ತು. ಅಂದ್ರೆ ನೋಡಿ, ಒಬ್ಬ ಯಾರೋ ವ್ಯಕ್ತಿ ಸುಮಾರು ವರ್ಷಗಳಿಂದ ತೊಂದರೆಯಲ್ಲಿದ್ದಾನೆ, ಅವ್ನು ನಾವು ಏನೋ ಒಂದು ರೇಖಿ ಹೀಲಿಂಗು ಅಥವಾ ಹಿಪ್ನೋಥೆರಪಿ ಅಥವಾ ಏನೋ ಒಂದು ಮಾಡ್ತೀವಿ, ಅವ್ನ್ ಒಳ್ಳೇದಾಯ್ತು ಅಂದ್ರೆ ಆ ದುಡ್ಡು ಅವ್ರು ಏನ್ ಕೊಡ್ತಾರೆ ಅದಿರ್ಲಿ, ಅದರ ಜೊತೆಗೆ ಅವರೊಂದು ಆ ಭಾವನೆಯನ್ನು ವ್ಯಕ್ತಪಡಿಸ್ತಾರ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಕಷ್ಟ ಇತ್ತು, ನಿಮ್ಮ ಹತ್ರ ಬಂದ್ಮೇಲೆ ನನ್ಗೆ ಒಳ್ಳೇದಾಯ್ತು ಅಂತ. ಆ ಒಂದು ಭಾವ, ಆ ಒಂದು ಫೀಲಿಂಗ್ ಇದೆಯಲ್ಲ, ದಟ್ ಗಿವ್ಸ್ ಯು ದ ಸ್ಯಾಟಿಸ್ಫ್ಯಾಕ್ಷನ್. ಆ ಮನಸ್ತೃಪ್ತಿ, ಆ ಆತ್ಮಿಕ ತೃಪ್ತಿ ಅಂತ ನಾವು ಏನ್ ಹೇಳ್ತೀವಿ, ದಟ್ ಯು ಗೆಟ್ ವೆನ್ ಸಂಬಡಿ ಗೆಟ್ಸ್ ಬೆಟರ್ ಬಿಕಾಸ್ ಆಫ್ ಯು. ನಮ್ಮ ಜೀವನದಲ್ಲಿ ಯಾವತ್ತು ನೆನ್ಪಿಟ್ಕೊಳ್ಳಿ, ನಿಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದರಿಂದ ದೊಡ್ಡ ಆತ್ಮಿಕ ತೃಪ್ತಿ ಕೊಡುವಂತ ಒಂದು ವಿಷಯ ಜೀವನದಲ್ಲಿ ಆಗಕ್ ಸಾಧ್ಯನೇ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ನೋವು ಕೊಡುವಂತ ವಿಷಯ ಯಾವ್ದು ಗೊತ್ತಾ? ನಿಮ್ಮ ಕಾರಣದಿಂದ ಬೇರೆಯವ್ರಿಗೆ ಕಷ್ಟ ಆಗ್ತದೆ. ನಿಮ್ಮಿಂದ ಯಾರಿಗಾದ್ರೂ ಕಷ್ಟ ಆಗ್ತಾ ಇದೆ ಅಂದ್ರೆ ಅದರಿಂದ ದೊಡ್ಡ ಗಿಲ್ಟ್ ಕೊಡುವಂತ, ಕೀಳರಿಮೆ ಕೊಡುವಂತ, ನೋವು ಕೊಡುವಂತ ಇನ್ನೊಂದು ವಿಷಯ ಇಲ್ಲ. ಸೊ ವೆನ್ ಐ ಸ್ಟಾರ್ಟೆಡ್ ದಿಸ್, ನಾನು ಇವಾಗ ಇದನ್ನ ಶುರು ಮಾಡಿದೆ, ಈ ಪದಗಳನ್ನು ಕೇಳಿ ನನಗೆ ತುಂಬಾ ಖುಷಿ ಆಗ್ತಿತ್ತು. ಸೊ ಐ ಡಿಸೈಡೆಡ್ ಕಿ ಐ ವಾಂಟ್ ಟು ಗೋ ಇನ್ ಟು ದಿಸ್ ಫೀಲ್ಡ್. ನಾನು ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಬರಬೇಕು, ನಾನು ಹೀಲರ್ ಆಗ್ಬೇಕು, ನಾನು ಹೀಲಿಂಗ್ ಮಾಡ್ಬೇಕು, ಜನರಿಗೆ ಸಹಾಯ ಮಾಡಬೇಕು. ಬಟ್ ಐ ಆಮ್ ಫ್ರಮ್ ಮಾರ್ವಾಡಿ ಕಮ್ಯುನಿಟಿ, ಬಿಸ್ನೆಸ್ ಕಮ್ಯುನಿಟಿಯಿಂದ ಬಿಸ್ನೆಸ್ ನ ಬಿಟ್ಟು ಇನ್ನೊಂದು ಮಾಡೋದು ಇಟ್ ವಾಸ್ ನಾಟ್ ದಟ್ ಈಸಿ, ಅಷ್ಟು ಸುಲಭನೂ ಇರಲಿಲ್ಲ. ಕಷ್ಟಪಟ್ಟು ಹೆಂಗೋ ಮಾಡಿ ನನ್ನ ರನ್ನಿಂಗ್ ಬಿಸ್ನೆಸ್ ನ 2014 ಅಲ್ಲಿ ನಾನು ಸೇಲ್ ಮಾಡಿಬಿಟ್ಟೆ. ಸೇಲ್ ಮಾಡಿ ಐ ಕೇಮ್ ಇನ್ ಟು ದಿಸ್ ಫೀಲ್ಡ್. ಅಲ್ಲಿ ತನಕ ನನ್ನ ಜೀವನ ನಾರ್ಮಲ್ ಆಗಿ ನಡ್ಕೊಂಡಿತ್ತು, ತೊಂದರೆಗಳು ಇತ್ತು, ತೊಂದರೆ ಇದ್ದೇ ಇರತ್ತೆ, ಅದರ ಜೊತೆಗೆ ಜೀವನ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾನೆ ಇತ್ತು. ಎವ್ರಿಥಿಂಗ್ ವಾಸ್ ಗುಡ್. ಯಾವಾಗ ನಾನು ಆ ಬಿಸ್ನೆಸ್ ನ ಕ್ಲೋಸ್ ಮಾಡಿದೆ, ಬಿಸ್ನೆಸ್ ನ ಕ್ಲೋಸ್ ಮಾಡಿ ನನ್ನ ಹತ್ರ ಏನ್ ಅಮೌಂಟ್ ಬಂದಿತ್ತು ಆ ಅಮೌಂಟ್ ನನ್ನ ಒಂದು ಫ್ರೆಂಡ್ ಹತ್ರ ಇನ್ವೆಸ್ಟ್ ಮಾಡಿದೆ. ಸಮ್ ಮಂತ್ಲಿ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, 20 ವರ್ಷದ ಹಳೆ ಫ್ರೆಂಡು, 20 ವರ್ಷದಿಂದ ಫ್ರೆಂಡ್ಶಿಪ್ಪು, ಅವನ ಹತ್ರ ನಾನು ಇನ್ವೆಸ್ಟ್ ಮಾಡಿದೆ. ಅವನು 1 ತಿಂಗಳು ಸ್ವಲ್ಪ ಕೊಟ್ಟೆ, ಯಾಕಂದ್ರೆ ಬಿಸ್ನೆಸ್ ನ ಸ್ಟಾಪ್ ಮಾಡಿ ಶೋ ರನ್ ಆಗ್ಬೇಕಲ್ಲ, ಜೀವನ ನಡಿಬೇಕಲ್ಲ. ಜೀವನ ನಡಿಬೇಕು ಅಂದ್ರೆ ದುಡ್ಡು ಬೇಕು, ಬೆಂಗಳೂರಲ್ಲಿ ಜೀವನ ಮಾಡಬೇಕು, ಹೆಂಡತಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಹೋಗ್ತಿದ್ದಾರೆ, ತಾಯಿ ಮನೇಲಿ ಇದ್ದಾರೆ, ಈ ತರ ಸಿಚುಯೇಷನ್ ಇದೆ ಅಂದಾಗ ಅಟ್ಲೀಸ್ಟ್ ಒಂದು 30,000 to 40,000 ಮಂತ್ಲಿ ನಿಮ್ಗೆ ಇನ್ಕಮ್ ಇರಲೇಬೇಕು ಬೆಂಗಳೂರಲ್ಲಿ ಒಂದು ಸಾಮಾನ್ಯ ಜೀವನ ನಡೆಸಬೇಕು ಅಂದ್ರೆ. ಸುಮಾರು ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದೆ, ಸ್ವಲ್ಪ ರಿಟರ್ನ್ಸ್ ಕೊಡ್ತೀನಿ ಅಂತ ಅಂದ. ನನ್ನ ಜೀವನ ಹೆಂಗೋ ನಡ್ಕೊಂಡು ಹೋಗುತ್ತೆ. ಅಷ್ಟರಲ್ಲಿ ನಾನು ಈ ಒಂದು ಫೀಲ್ಡ್ ಅಲ್ಲಿ, ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಯೋಗ ಹೇಳ್ಕೊಡ್ತಿದ್ದೆ, ಮತ್ತೆ ಹೀಲಿಂಗ್ ಮಾಡ್ತಿದ್ದೆ. ಇದ್ರಲ್ಲಿ ಏನೋ ಒಂದು ಸ್ವಲ್ಪ ಇನ್ಕಮ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಇವಾಗ ನಾರ್ಮಲ್ ಇನ್ಕಮ್ ಬರುತ್ತೆ, ಆ ದುಡ್ಡನ್ನ ತಗೊಂಡು ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ ಅನ್ನೋಂತ ಒಂದು ರಫ್ ಐಡಿಯಾ. 1 ತಿಂಗಳು ಕೊಟ್ಟ, 2 ತಿಂಗಳು ರಿಟರ್ನ್ ಕೊಟ್ಟ, 3ನೇ ತಿಂಗಳು ಪಾಟಿ ಕೈ ಎತ್ಬಿಟ್ಟ, ಕೊಡಕ್ಕಾಗಲ್ಲ ಅಂತ. ನಾನು ಹೇಳ್ತೀನಿ, ಮಾರ್ರೆ ನನ್ನ ಹತ್ರ ಏನೂ ಇಲ್ಲ, ಸೋರ್ಸ್ ಆಫ್ ಇನ್ಕಮ್ ಇದು ಒಂದೇ, ನೀನ್ ಕೊಡ್ತಾ ಇರೋದೇ, ಇದರಿಂದ ನನ್ನ ಜೀವನ ನಡೀತಾ ಇದೆ. ನೀನ್ ಕೊಟ್ರೆ ನಾನು ಬಾಡಿಗೆ ಕಟ್ಟಾಗೋದು, ನೀನ್ ಕೊಟ್ರೆ ನಾನು ಸ್ಕೂಲ್ ಫೀಸ್ ಕಟ್ಟಾಗೋದು, ನೀನ್ ಕೊಟ್ರೆ ನನ್ನ ಮನೇಲಿ ಗ್ರಾಸರಿ ತರಕ್ ಆಗೋದು ಅಂತ. ಅವ್ನು ಹೇಳ್ದ, ಇಲ್ಲ ನಂದು 70-80 ಲಕ್ಷ ಎಲ್ಲೋ ಸ್ಟಕ್ ಆಗಿದೆ, ನಾನು ಈ ತಿಂಗಳು ಕೊಡಕ್ಕಾಗಲ್ಲ, ನೆಕ್ಸ್ಟ್ ಮಂತ್ ಡಬಲ್ ಕೊಡ್ತೀನಿ ಅಂತ. ಐ ಲಿಟ್ರಲಿ ಕ್ರೈಡ್. ಆಕ್ಚುಲಿ ಹತ್ತು ಬಿಟ್ಟೆ, ನೀನ್ ಮಾಡಿದ್ರೆ ಹೆಂಗೆ, ನಾನು ಹೆಂಗ್ ನಡೆಸ್ಲಿ, ಓನರ್ಗೆ ಏನ್ ಹೇಳಿ, ಗ್ರಾಸರಿ ಹೇಗ್ ತರ್ಲಿ ಮನೆಗೆ. ಸರಿ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿದೆ. ಆ ತಿಂಗಳು ಹೆಂಗೋ ಕಷ್ಟಪಟ್ಟು ತಳ್ದೆ. ನೆಕ್ಸ್ಟ್ ಮಂತ್ ಹೋಗ್ತೀನಿ, ಆ ವ್ಯಕ್ತಿನೇ ಇಲ್ಲ, ರ್ಯಾನ್ ಅವೇ. ಇಟ್ ವಾಸ್ ಅ ಬಿಗ್ ಶಾಕ್ ಫಾರ್ ಮಿ. ನನ್ನ ಹತ್ರ ಏನಿತ್ತು ಎಲ್ಲ ಇನ್ವೆಸ್ಟ್ ಅವನ ಹತ್ರ ಮಾಡ್ಬಿಟ್ಟಿದೆ, ಈ ರ್ಯಾನ್ ಅವೇ, ಓಡೋಗ್ಬಿಟ್ಟಿದ್ದಾನೆ, ನನ್ನ ಹತ್ರ ಒಂದು ನಯಾ ಪೈಸಾ ಇಲ್ಲ, ನನ್ನ ಕೆಲಸ ನಡೀತಾ ಇಲ್ಲ. ಅದೇ ಸಮಯದಲ್ಲಿ ಆಶ್ಚರ್ಯ ನೋಡಿ, ಮೊದಲು ಅಟ್ಲೀಸ್ಟ್ ತಿಂಗ್ಳಕ್ 1-2 ಹೀಲಿಂಗ್ ಆದ್ರೂ ಬರ್ತಾ ಇತ್ತು. ಬಿಸ್ನೆಸ್ ಇತ್ತು ಅಂದಾಗ ಪಾರ್ಟ್ ಟೈಮ್ ಆಗಿ ಯಾವಾಗ ಒಂದ್ಸತಿ ಬಂದ್ರೆ ಬಂತು ಅಂತ ಮಾಡ್ತಾ ಇದ್ದೆ, ಪ್ರಾಕ್ಟೀಸ್ ಅಲ್ಲಿ ಇರೋಣ ಅಂತ. ಯಾವಾಗ ನಾನು ಪೂರ್ತಿ ಫ್ರೀ ಆಗ್ಬಿಟ್ಟೆ, ಈ ಕಡೆ ಕೆಲ್ಸನೂ ಇಲ್ಲ, ಈ ಕಡೆ ಹೀಲಿಂಗು ಬರ್ತಾ ಇಲ್ಲ, ಈ ಕಡೆ ಯೋಗ ಕ್ಲಾಸಸ್ ಸಿಗ್ತಾ ಇಲ್ಲ, ಈ ಕಡೆ ದುಡ್ಡು ಕಳ್ಕೊಂಡ್ಬಿಟ್ಟೆ. ಐ ವಾಸ್ ಕಂಪ್ಲೀಟ್ಲಿ ಕೇರ್ ಆಫ್ ಫುಟ್ಪಾತ್, ರೋಡಿಗೆ ಬಂದ್ಬಿಟ್ಟೆ. ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ, ನನ್ಗೆ ಹಾಲು ತರ್ಲಿಕ್ಕೆ 20 ರೂಪಾಯಿ ಕೊಡ್ರಿ ಅಂತ ರೈತ ಕೇಳಿದ್ರೆ ಕೊಡಾಕಿರ್ಲಿಲ್ಲ, ತರಕಾರಿ ತರ್ಬೇಕು 50 ರೂಪಾಯಿ ಕೊಡ್ರಿ ಅಂತ ಕೊಡಾಕಿರ್ಲಿಲ್ಲ. ದ ಕಂಪ್ಲೀಟ್ ಸ್ಟ್ರಗಲ್ ಆಫ್ ಮೈ ಲೈಫ್ ಸ್ಟಾರ್ಟೆಡ್ ಇನ್ ದ ಇಯರ್ 2014-15, 2014-15. ದಟ್ ವಾಸ್ ಅ ಟೈಮ್ ವೆನ್ ಐ ವಾಸ್ ಕಂಪ್ಲೀಟ್ಲಿ ಆನ್ ರೋಡ್. ಆ ಸಮಯದಲ್ಲಿ ನಾನು ಕಲ್ತಿರುವಂತಹ ರೇಖಿ, ಹಿಪ್ನೋಸಿಸ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಟು ಮೈ ಫೇಟ್, ಐ ರಿಯಲಿ ಡೂ ನಾಟ್ ನೋ ವಾಟ್ ಹ್ಯಾಪನ್. ನನ್ನ ಜೀವನದಲ್ಲಿ ರೇಖಿನೂ ಕೆಲಸ ಮಾಡ್ತಾ ಇಲ್ಲ, ಹಿಪ್ನೋಥೆರಪಿನೂ ಕೆಲಸ ಮಾಡ್ತಾ ಇಲ್ಲ, ಅಫರ್ಮೇಷನ್ಸ್, ವಿಜುವಲೈಸೇಷನ್ ಎಲ್ಲ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸು, ನಥಿಂಗ್ ಇಸ್ ವರ್ಕಿಂಗ್. ನಿಮ್ಮಲ್ಲಿ ಎಷ್ಟೋ ಜನ ಇರ್ತೀರಿ ರೇಖಿ, ಹಿಪ್ನೋಸಿಸ್ ಅದು ಇದು ಅಂತ ಬೇರೆ ಕಡೆ ಕಲ್ತಿರ್ತೀರಿ ಅಥವಾ ನನ್ನ ಹತ್ರನೇ ಕಲ್ತಿರ್ತೀರಿ. ಕೆಲವ್ರ ಜೀವನದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಕೆಲವ್ರ ಜೀವನದಲ್ಲಿ ಅದು ವರ್ಕ್ ಆಗೋದಿಲ್ಲ ಕೆಲವೊಂದ್ಸತಿ. ಆ ಸಮಯ ಅದರಿಂದ ಮುಂಚೆ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ನಾನು ಮಾಡಿದ್ದೀನಿ, ಸಣ್ಣ ಪುಟ್ಟದೆಲ್ಲ ತುಂಬಾ ಮ್ಯಾನಿಫೆಸ್ಟೇಷನ್ ಆಗಿದೆ. ಆ ಟೈಮ್ ಅಲ್ಲಿ ಮಾತ್ರ ಐ ರಿಯಲಿ ಡು ನಾಟ್ ನೋ ವಾಟ್ ಹ್ಯಾಪನ್. ನಥಿಂಗ್ ವಾಸ್ ವರ್ಕಿಂಗ್, ನಥಿಂಗ್ ವಾಸ್ ವರ್ಕಿಂಗ್. ಐ ವಾಸ್ ಕಂಪ್ಲೀಟ್ಲಿ ಕೇರ್ ಆಫ್ ಫುಟ್ಪಾತ್. ಸ್ವಲ್ಪ ಸ್ಟೋರಿಯನ್ನು ಶಾರ್ಟ್ ಮಾಡ್ತೀನಿ. ಈ 2 years ನನಗೆ ನೆನಪು ಬಂದಾಗ ಅಟ್ ದಟ್ ಸೇಮ್ ಎನರ್ಜಿ, ದಟ್ ಸೇಮ್ ಫೀಲಿಂಗ್ ವಾಪಸ್ ಮರ್ಕಲ್ಸ್ಕೊಂಡಿರುತ್ತೆ. ಜೀವನದಲ್ಲಿ ಕಷ್ಟ ಬಂದಾಗ್ಲೇ ನಮ್ಮ ಒಳಗಡೆ ಇರುವಂತಹ ಪೊಟೆನ್ಷಿಯಲ್ ಹೊರಗಡೆ ಬರುತ್ತೆ. ಭಗವಂತ ಕಷ್ಟ ಕೊಡ್ತಾ ಇದ್ದಾನಂದ್ರೆ, ಇಲ್ಲಿ ಒಂದು ಕಿವಿ ಮಾತು ನಿಮ್ಗೆಲ್ರಿಗೂ ಹೇಳ್ಬಿಡ್ತೀನಿ, ನಿಮ್ಮ ಜೀವನದಲ್ಲೂ ಏನಾದ್ರು ನಿಮಗೆ ಕಷ್ಟ ಇದೆ ಅಂದ್ರೆ, ಬಿಲೀವ್ ಮಿ, that pain is going to give you something special in your life. ನಿಮ್ಮ ಜೀವನದಲ್ಲಿ ನೋವಿದೆ, ಕಷ್ಟ ಇದೆ ಅಂದ್ರೆ ಆ ಕಷ್ಟ ಆ ನೋವಿಂದ ಹೆದರಬೇಡಿ. That is teaching you something, that is giving you something special. ಏನಾದ್ರೂ ಒಂದು ಸ್ಪೆಷಲ್ ಟರ್ನ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತ ಅರ್ಥ. I have experienced that. ಎಲ್ಲ ಕಳ್ಕೊಂಡ್ಮೇಲೆ ಸ್ವಲ್ಪ ಸ್ಟೋರಿನ ಶಾರ್ಟ್ ಮಾಡ್ತೀನಿ. ನನ್ನ ಬ್ರದರ್ಸ್ ಎಲ್ಲ ಬಂದು ನನಗೆ ಚೆನ್ನಾಗಿ ಬೈದ್ರು, ನೀನಾದ್ರೆ ಹಾಳಾಗಿ ಹೋಗು, ನಿನ್ನ ಹೆಂಡತಿ ನಿನ್ನ ಮಕ್ಕಳದ್ದು ಏನು ತಪ್ಪು, ಅವ್ರಿಗೆ ಯಾಕೆ ಹಾಳು ಮಾಡ್ತಾ ಇದೀಯಾ, ನಮ್ಮ ಕೆಲಸ ಬಿಸ್ನೆಸ್ ಮಾಡೋದು, ಹೀಲಿಂಗ್ ಎಲ್ಲ ನಮ್ಗೆ ಬರೋದಿಲ್ಲ, ನಮ್ಗೆ ಸರಿ ಬರೋದಿಲ್ಲ, ಇವೆಲ್ಲ ಬಿಡೋ, ಹಾಳಾಗಿ ಬಿಡ್ತೀಯ, ಮತ್ತೆ ಬಿಸ್ನೆಸ್ ಮಾಡು ಅಂತ. ಮೈ ಗುಡ್ ಬ್ರದರ್ಸ್ ಅವ್ರು ಇನ್ವೆಸ್ಟ್ ಮಾಡಿ ಇನ್ನೊಂದು ಬಟ್ಟೆ ಅಂಗಡಿಗೆ ಹಾಕ್ಕೊಟ್ರು ನನಗೆ. ಟು ಮೈ ಫೇಟ್ ನೋಡಿ, ಮೇನ್ ರೋಡಲ್ಲಿ 100 ಕಮೆಂಟ್ಸ್ದು ಒಳ್ಳೆ ಶಾಪ್ ಇದೆ, ಒಳ್ಳೆ ಫರ್ನಿಚರು, ಒಳ್ಳೆ ಸ್ಟಾಕ್ ಎಲ್ಲ ಇಟ್ಟಿದ್ದೀನಿ, ಬಿಸ್ನೆಸ್ ರನ್ನಿಂಗ್ ಶುರು ಆಗಿದೆ, ಬಟ್ ಬಿಸ್ನೆಸ್ಸೇ ಆಗ್ತಾ ಇಲ್ಲ. ಒಂದೊಂದು ವಾರ ತನಕ ಒಂದು ಕಸ್ಟಮರು ಕೂಡ ಅಂಗಡಿಗೆ ಬರ್ತಾ ಇಲ್ಲ. ಆಶ್ಚರ್ಯವೇ ಆಶ್ಚರ್ಯ. ಎಲ್ಲ ಇದೆ, ಮೇನ್ ರೋಡಲ್ಲಿ ಶಾಪ್ ಇದೆ, ಒಳ್ಳೆ ಫರ್ನಿಚರ್ ಆಗಿದೆ, ಫುಲ್ ಸ್ಟಾಕ್ ಇದೆ, ಬಟ್ ಕಸ್ಟಮರ್ಸ್ ಆರ್ ನಾಟ್ ಎಂಟ್ರಿಂಗ್ ಅಟ್ ಆಲ್ ಟು ದ ಶಾಪ್. ಅರೇ ये क्या है, what is this? ಆಶ್ಚರ್ಯ ಆಗೋಯ್ತು. ಅವಾಗ ಒಂದ್ ದಿವಸ ಯಾವಾಗ ನಾನು ಅಂಗಡಿಯಲ್ಲಿ ಕೂತಿದ್ದೆ, ಶಾಪಲ್ಲಿ ಕೂತಿದ್ದೆ, ಡೋರ್ ಗ್ಲಾಸ್ ಡೋರ್ ಇತ್ತು, ಕ್ಲೋಸ್ ಆಗಿತ್ತು, ಹಂಗೂ ಯಾರು ಬರ್ತಾ ಇರ್ಲಿಲ್ಲ, ಕಣ್ಣು ಓಪನ್ ಆಗಿತ್ತು. ಡೀಪ್ ಡಿಪ್ರೆಷನ್ ಇದ್ದೆ, ಡೀಪ್ ಡಿಪ್ರೆಷನ್ ಇದ್ದೆ. ಜೊತೆಗೆ ಈ ಅಫರ್ಮೇಶನ್ ಹಾಕ್ತಾ ಇದೆ, ಐ ಆಮ್ ರಿಚ್, ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್ ಅಲ್ವಾ, ನಾವು ಅಫರ್ಮೇಶನ್ಸ್ ಹಾಕ್ತೀವಲ್ಲ, ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್, ಕಸ್ಟಮರ್ಸ್ ಆರ್ ಕಮಿಂಗ್, ನನ್ಗಲ್ಲೇ ಊಟಿ ದುಡ್ಡಿನ ತುಂಬಿದೆ, ಐ ಆಮ್ ರಿಚ್ ಅಂತ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ಮಧ್ಯಾಹ್ನದ ಸಮಯ, ಮೈ ಐಸ್ ಆರ್ ಓಪನ್, ಐ ಆಮ್ ಪುಟಿಂಗ್ ದೀಸ್ ಅಫರ್ಮೇಶನ್ ಅಂಡ್ ಸಡನ್ ಆಗಿ ಒಂದು ವಾಯ್ಸ್ ಒಳಗಿಂದ ಬಂತು, ಐ ಆಮ್ ನಾಟ್ ಅಕ್ಸೆಪ್ಟಿಂಗ್, ಐ ಆಮ್ ನಾಟ್ ಅಕ್ಸೆಪ್ಟಿಂಗ್, ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ಅಂತ. ಒಂದ್ಸತಿ ಸಡನ್ ಆಗಿ ಭಯ ಆಗೋಯ್ತು, ಏನೋ ನನಗೆ ಭೂತಗೀತ ಏನೋ ಬಂದ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಹಿಪ್ನೋಥೆರಪಿಲಿ ಸ್ಪಿರಿಚುವಲಿಸ್ಮೆಂಟು ಅದು ಇದು ಅಂತ ಎಲ್ಲ ಕಲ್ತಿದ್ವಲ್ಲ, ಸೊ ಭೂತ ಪ್ರೇತ ಇದ್ರ ಬಗ್ಗೆನೂ ಸ್ವಲ್ಪ ಇತ್ತು ಅವಾಗ. ಸೊ ಇಲ್ಲಿ ಭೂತ ಪ್ರೇತ ನನ್ನಲ್ಲಿ ಬಂದ್ಬಿಡ್ತು ಅಂತ ಆಮೇಲೆ ರಿಯಲೈಸ್ ಆಯ್ತು, ಇಟ್ ವಾಸ್ ಮೈ ಓನ್ ಮೈಂಡ್ ಸ್ಪ್ಲಿಟ್ ಇನ್ ಟು ಟು. ನನ್ನ ಒಳ ಮನಸ್ಸೆ ಎರಡು ಸ್ಪ್ಲಿಟ್ ಆಗಿ, ನಾನು ಹೊರಗಿಂದ ಈ ಅಫರ್ಮೇಶನ್ ಎಲ್ಲ ಆಗ್ತಾ ಇದ್ದೀನಿ, ಐ ಆಮ್ ರಿಚ್, ಐ ಆಮ್ ಪವರ್ಫುಲ್, ಮೈ ಬಿಸ್ನೆಸ್ ಇಸ್ ಗ್ರೋಯಿಂಗ್, ಒಳಗಿಂದ ಆನ್ಸರ್ ಬರ್ತಾ ಇದೆ, ಐ ಆಮ್ ನಾಟ್ ಅಕ್ಸೆಪ್ಟಿಂಗ್, I am not accepting, or it is not accepted, it is not accepted. It was not these words, but I feel it took in and accept ಆಗ್ತಾ ಇಲ್ಲ ಅಂತ. ಯಾವಾಗ ಆ ವಾಯ್ಸ್ ನನ್ಗೆ ಒಳಗಿಂತ ಬಂತು, ಅಕ್ಸೆಪ್ಟ್ ಆಗ್ತಾ ಇಲ್ಲ ಅಂತ, ಅವಾಗ ಐ ಆಸ್ಕ್ ಮೈ ಸೆಲ್ಫ್, why this is not accepted? One word came, I heard one word in my ears, in my inner ears, and that was karma ಅಂತ. ಇದು ನಿನ್ನ ಕರ್ಮ ಅಂತ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡಿನೂ ಕೂಡ ಏನು ಕೆಲಸ ಮಾಡ್ತಾ ಇಲ್ಲ ಅಂದಾಗ, ಎಲ್ರು ನೀವು ಜ್ಯೋತಿಷ್ಯ ಹತ್ರ ಹೋಗ್ತೀರಿ ಅಥವಾ ಗುರುಗಳ ಹತ್ರ ಹೋಗ್ತಿತ್ತು, ಎಲ್ಲೋ ಹೋಗ್ತೀರ ಅಂದ ಅವ್ರು ಏನ್ ಹೇಳ್ತಾರೆ, ಇದ್ ನಿನ್ ಕರ್ಮಾನಪ್ಪ, ನಾವ್ ಏನು ಮಾಡಕ್ಕಾಗಲ್ಲ, ಎಲ್ಲ ಮಾಡಿದ್ಮೇಲೆ ಏನು ಪ್ರಯತ್ನ ಸಾರ್ಥಕ ಆಗದೆ ಇದ್ದಾಗ ಒಂದೇ ಉತ್ತರ ಬರುತ್ತೆ, ಕರ್ಮ. ನಿಮ್ಮಲ್ಲಿ ಎಷ್ಟು ಜನರಿಗೆ, ಲೆಟ್ ಮಿ ಆಸ್ಕ್ ಯು ಪೀಪಲ್, ಸ್ವಲ್ಪ ಇಲ್ಲಿ ಬೇಕು ತಗೊಂಡು ನಿಮ್ಮನ್ನು ಕೇಳೋಣ, ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಶಬ್ದ ಕೇಳಿದ್ದೀರಿ ನೀವು, ಇದ್ ನಿನ್ ಕರ್ಮಪ್ಪ ಅಂತ? ಸುಮಾರು ಜನ ಹೇಳಿರ್ತಾರೆ. ಎಸ್, ನಾನು. ಅಲ್ವಾ, ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂದಾಗ, ಎಸ್, ನಮ್ಗೆ ಒಂದೇ ಶಬ್ದ ಕೇಳಿಸುತ್ತೆ, ಕರ್ಮ ಅಂತ. ಸೊ ನನ್ನ ಜೀವನದಲ್ಲೂ ಅದೇ ತರ ಆಯ್ತು. ಯಾವಾಗ ಈ ಕರ್ಮ ಅನ್ನುವಂತ ಪದ ಕೇಳಿದೆ, ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ದಿಸ್ ಕರ್ಮ, ಈ ಕರ್ಮ ಏನು ಅಂತ. ultimately karma nandide, okay, I have done it anta artha aitu, but nan yen karma madidu matte ee karma elli irutte, idakke pariyara enu iga, what is the solution for this now? Ultimately ena one solution irbekalla. So evagi karma anuvanta pada nanage olaginda kelasthu, I started learning about that. Karmad ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಆ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಯೋಗ ಕರ್ಮದ ಬಗ್ಗೆ ಏನು ಹೇಳುತ್ತೆ, ಗುರುಗಳ ಕರ್ಮದ ಬಗ್ಗೆ ಏನು ಹೇಳ್ತಾರೆ, ಇವರು ಅವರು ಏನು ಹೇಳ್ತಾರೆ, ಸಾಮಾನ್ಯವಾಗಿ ನಾವು ಕೇಳಿರೋದು ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಸಂಚಿತ್ ಕರ್ಮ ಅಂತೆ, ಪ್ರಾರಬ್ಧ ಕರ್ಮ ಅಂತೆ, ಕ್ರಿಯಾಮಾಣ ಕರ್ಮ ಅಂತೆ, ಸೋ ಮೆನಿ ಥಿಂಗ್ಸ್ ವಿ ಲರ್ನ್. ಬಟ್ ಇವೆಲ್ಲ ಕಲ್ತು ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಯಾಕಿಲ್ಲ ಅಂದ್ರೆ, ಬರೀ ತಿಳ್ಕೊಂಡು ಏನ್ ಮಾಡ್ತೀರಿ? ಸಂಚಿತ್ ಕರ್ಮ ಇದೆ, ಈ ಪ್ರಾರಬ್ಧ ಕರ್ಮ ಇದೆ, ಈ ಪ್ರಾರಬ್ಧ ಕರ್ಮ ಇದರಿಂದ ನಿಮ್ಗೆ ಈ ತರ ತೊಂದರೆ ಇದೆ, ಆಲ್ ಫೈನ್. ನಾವು ಹೌ ಟು ಕಮ್ ಔಟ್ ಆಫ್ ದಿಸ್ ಕರ್ಮ ವಾಸ್ ಮೈ ಕ್ವಶನ್. ಈ ಕರ್ಮದಿಂದ ಹೊರಗಡೆ ಬರೋದು ಹೇಗೆ ಅಂತ ನಾನು ಪ್ರಶ್ನೆ ಮಾಡಿದೆ. ಆವಾಗ ನಾನು ಇದ್ರ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸ್ವಲ್ಪ ಇದ್ರ ಮೇಲೆ ನಾನು ಧ್ಯಾನ ಮಾಡಿದೆ, ಸ್ವಲ್ಪ ಇದ್ರ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡಿದೆ, ಸ್ವಲ್ಪ ಅಲ್ಲಿ ಇಲ್ಲಿ ರಿಸರ್ಚ್ ಮಾಡಿದೆ, ಸ್ವಲ್ಪ ಗುರುಗಳ ಹತ್ರ ಅಲ್ಲಿ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದೆ. ಕೊನೆಗೆ ಇವಾಗ ಇದ್ರ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದೊಂದು ಟೆಕ್ನಿಕ್ ನನಗೆ ಸಿಗ್ತಾ ಹೋಯ್ತು, ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಟೆಕ್ನಿಕ್ ಸಿಗ್ತಾ ಹೋಯ್ತು. ಯಾವಾಗ ಆ ಟೆಕ್ನಿಕ್ ನಾನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ, ಯಾವಾಗ ನನ್ನ ಕರ್ಮಗಳನ್ನ ನಾನು ಬರ್ನ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಬಿಲೀವ್ ಇಟ್ ಆರ್ ನಾಟ್, ದ ಹೋಲ್ ಲೈಫ್ ಟ್ರಾನ್ಸ್ಫಾರ್ಮ್ಡ್. ಅಲ್ಲಿ ತನಕ ನಾನು ಸುಮಾರು ಜನರಿಗೆ, ನಾನು ಎಲ್ಲೆಲ್ಲಿ ಯೋಗ ಕಲ್ತಿದ್ದೆ, ಯಾರ್ಯಾರು ನನ್ನ ಯೋಗ ಫ್ರೆಂಡ್ಸ್ ಇದ್ರು, ಎಲ್ರಿಗೂ ಕೇಳ್ತಾ ಇದ್ದೆ, ಎಲ್ಲರೂ ಯೋಗ ಕ್ಲಾಸಸ್ ಇದ್ರೆ ನಾನು ಯೋಗ ಕ್ಲಾಸಸ್ ಮಾಡ್ತೀನಿ ಸೊ ದಟ್ ಐ ಕ್ಯಾನ್ ಅರ್ನ್ ಸಮಥಿಂಗ್ ಅಂತ. ನಾನು ಎಲ್ಲಿಂದ ಹಿಪ್ನೋಥೆರಪಿ ರೇಖೆ ಎಲ್ಲ ಕಲ್ತಿದ್ದೆ, ಅಲ್ಲಿ ಹೋಗಿ ಎಲ್ಲ ಕೇಳ್ತಾ ಇದ್ದೆ, ಏನಾದ್ರು ಸೆಷನ್ಸ್ ಇದ್ರೆ ನಾನು ಕೊಡಿ, ಏನಾದ್ರು ಹೀಲಿಂಗ್ ಇದ್ರೆ ನಾನು ಕೊಡಿ, ಐ ವಾಂಟ್ ಟು ಡೂ ಅಂತ. ನನ್ಗೆ ಎಲ್ಲೂ ಸಿಗ್ತಾನೆ ಇರ್ಲಿಲ್ಲ. ಯಾವಾಗ ಈ ಟೆಕ್ನಿಕ್ ನನಗೆ ಸಿಕ್ತು, ಇದನ್ನ ನಾನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ, ಯಾವಾಗ ನನ್ನ ಕರ್ಮ ಬರ್ನ್ ಆಗ್ಲಿಕ್ಕೆ ಶುರು ಆಯ್ತು, ಎದುರುಗಡೆಯಿಂದ ಆಫರ್ ಬರ್ಲಿಕ್ಕೆ ಶುರು ಆಯ್ತು. ಒನ್ ಆಫ್ ಮೈ ಫ್ರೆಂಡ್ ವಾಸ್ ಡೂಯಿಂಗ್ ಯೋಗ ಕ್ಲಾಸಸ್, ಒಂದು ಯಾವ್ದೋ ದೊಡ್ಡ ಅಪಾರ್ಟ್ಮೆಂಟ್ ಯೋಗ ಕ್ಲಾಸಸ್ ಮಾಡ್ತಾ ಇದ್ರು. ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು, ವಿಮಲ್, ಒಂದು 10 ದಿವಸ ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ನಂದು ಈ ಕ್ಲಾಸಸ್ ಇದೆ, ಮಾರ್ನಿಂಗ್ 6 to 7 ಕ್ಲಾಸು, 10 days ನೀವು ಏನಾದ್ರು ಕ್ಲಾಸ್ ಮಾಡೋಕ್ಕಾಗತ್ತಾ? ಐ ಪೇ ಯು 4,000 ಅಂತ. 4,000 was a big amount for me when I am not earning a single penny. I said, yes, I'm going to do it. So I started class. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಆ ನನ್ನ ಫ್ರೆಂಡ್ ಬೇರೆ ಕಡೆ ಬಿಸಿ ಆಗ್ಬಿಟ್ರು, ಬೇರೆ ಬೇರೆ ಕ್ಲಾಸಸ್ ಗಳಲ್ಲಿ, ನೀವೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಆ ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು 3-4 ವರ್ಷ 3-4 ಸೆಷನ್ ಗಳನ್ನ ಡೈಲಿ ಮಾಡ್ತಾ ಇದ್ದೆ. ಅಂಡ್ ಐ ಸ್ಟಾರ್ಟೆಡ್ ಅರ್ನಿಂಗ್ 50,000 to 60,000 ಪರ್ ಮಂತ್ ಜಸ್ಟ್ ಬೈ ಯೋಗ ಕ್ಲಾಸಸ್. ಅದಾಗ್ತಾ ಇದ್ದಂಗೆನೆ ನಮ್ಮ ಗುರುಗಳು ಎಲ್ಲಿಂದ ನಾನು ಹಿಪ್ನೋಥೆರಪಿ ಎಲ್ಲ ಕಲ್ತಿದ್ದೆ, ಅಲ್ಲಿ ಹೋಗಿ ಸುಮಾರು ಅದರಿಂದ ಮುಂಚೆನೂ ಕೇಳಿದೆ. ಅವಾಗ ಪ್ರತಿ ಸತಿ ಗುರುಗಳು ಹೇಳೋದು ಅದನ್ನೇ, ಇಲ್ಲ ವಿಮಲ್, ಫುಟ್ ಫಾಲ್ಸ್ ಕಮ್ಮಿ ಇದೆ, ಥೆರಪಿಸ್ಟ್ ತುಂಬಾ ಜಾಸ್ತಿ ಜನ ಇದ್ದಾರೆ, ಇದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಅವತ್ತು ಯಾವುದೋ ಇದಕ್ಕೆ ನಾನು ಮೀಟ್ ಮಾಡ್ಲಿಕ್ಕೆ ಅಂತ ಹೋದೆ, ಸುಮ್ಮನೆ ಗುರುಜಿ ಕೇಳಿದೆ, ಗುರುಜಿ ಈ ತರ ಥೆರಪೀಸ್ ಏನಾಗಿದೆ ನನಗೂ ಕೊಡಿ, ನಾನು ಮಾಡ್ತೀನಿ ಅಂತ. ಗುರುಜಿ ಹೌದಾ, ಯಾವಾಗಿಂದ ಬರ್ತೀಯ ಅಂತ. ಅರೆ ಇವತ್ತಿಂದ ನಾನು ಬಂದ್ಬಿಡ್ತೀನಿ. ಸರಿ, ಅಲ್ಲಿ ರಿಸೆಪ್ಷನಿಸ್ಟ್ ಇದ್ರು, ಅವ್ರು ಕೇಳ್ಬಿಟ್ಟು, ನೋಡು ಅದೊಂದು ಯಾರೋ ಥೆರಪಿಸ್ಟ್ ಬಂದಿಲ್ವಲ್ಲ, ವಿಮಲ್ ಕೊಡು ಅದು ಅಂತ. ಅವತ್ತಿಂದಾನೆ ಐ ಸ್ಟಾರ್ಟೆಡ್ ಗೆಟಿಂಗ್ ಥೆರಪೀಸ್ ಇನ್ ಮೈ ಗುರುಸ್ ಆಫೀಸ್. ಅದಾದ್ಮೇಲೆ ಅಪ್ ಟು 4-5 years ನಾನು ಕಂಟಿನ್ಯೂಸ್ ಆಗಿ ಅವರ ಸಾನ್ನಿಧ್ಯದಲ್ಲಿ ಇದ್ದು, ಐ ಲರ್ನ್ ಅಂಡ್ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಹಿಪ್ನೋಥೆರಪಿ, ಹಿಪ್ನೋ ಹೀಲಿಂಗ್, ಪಾಸ್ಟ್ ಲೈಫ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಐ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ದಟ್ ಪ್ಲೇಸ್ ಆಲ್ಸೋ. ಸೊ ಆಲ್ಕೆಮಿ actually transformed my life. Alchemy transformed my life. ಇದನ್ನ ಹೇಳೋದಕ್ಕೆ I shared my story. Are you people with me so far? If you're on the same page, just type same page in the chat box so that we can move forward. Same page, yes. Just to take your feedback in, you can mark kelskotta idira anta, at least to respond ಮಾಡ್ತಾ ಇದ್ರೆ, just type same page in the chat box if you're with me. Same page. Thank you so much. So, ನನ್ನ ಕಥೆ ಆಕ್ಚುಲಿ ತುಂಬಾ ದೊಡ್ಡದು, ಸ್ವಲ್ಪ ಶಾರ್ಟ್ ಆಗಿ ಕಂಪ್ಲೀಟ್ ಮಾಡಿದೆ, ಸೊ ದಟ್ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ ದಟ್ ಅಂತ ಅಷ್ಟೆ. ಸೊ ಹಾಗಾದ್ರೆ ಈ ಕರ್ಮ ಏನು, ಇದನ್ನ ಸ್ವಲ್ಪ ಈಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಮ್ಮ ಕರ್ಮ ಅಂದಾಗ ಈ ಕರ್ಮ ಅನ್ನೋದು ಒಂದು ಭಾರತ್ ತರ ಹೆವಿನೆಸ್. ದ ಪಾಸ್ಟ್ ಕರ್ಮಾಸ್ ಅಂದಾಗ ಈ ಜನ್ಮದ ಹಿಂದಿನ ಕರ್ಮ ಮತ್ತು ಹಿಂದಿನ ಸಾವಿರಾರು ಜನ್ಮಗಳ ಕರ್ಮಗಳು ನಮ್ಮ ಜೊತೆಗೆ ಇರ್ತವೆ. ಆ ಕರ್ಮಗಳು ನಮ್ಮ ದೇಹದಲ್ಲಿ ಒಂದು ನಾಡಿ ಇರುತ್ತೆ, ಸುಷುಮ್ನಾ ನಾಡಿ ಅಂತ ಅದಕ್ಕೆ ಹೇಳ್ತೀವಿ, ನಿಮ್ಮಲ್ಲಿ ಕೆಲವರು ಕೇಳಿರ್ತೀವಿ. ಆ ಸುಷುಮ್ನಾ ನಾಡಿಯ ಒಳಗಡೆ ಇನ್ನು 3 ನಾಡೀಸ್ ಇರುತ್ತೆ, ಇದು ನಿಮ್ಮಲ್ಲಿ ತುಂಬಾ ಕಡಿಮೆ ಜನ ಕೇಳಿರ್ತೀವಿ. ಸುಷುಮ್ನಾ ನಾಡಿ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿದೆ, ಆದ್ರೆ ಈ ಸುಷುಮ್ನಾ ನಾಡಿಯ ಒಳಗಡೆ ಇನ್ನೂ 3 ನಾಡಿಗಳಿದೆ. ಓಕೆ, ನಾನು ತೋರಿಸ್ತೀನಿ ಪಿಕ್ಚರು. ಸೊ ಕರ್ಮ ಅನ್ನುವಂಥ ಪದ ನಾನು ಕೇಳಿಸ್ಕೊಂಡೆ. ಈ ಫೋಟೋ ನೋಡಿ, ಈ ಸೈಡಲ್ಲಿ ಪಿಕ್ಚರ್ ಇದೆಯಲ್ಲ, ನಿಮ್ಮಲ್ಲಿ ಕೆಲವ್ರಿಗೆ ಸುಷುಮ್ನಾ ನಾಡಿ ಬಗ್ಗೆ ಗೊತ್ತಿರತ್ತೆ, ಕೆಲವ್ರಿಗೆ ಸುಷುಮ್ನಾ ನಾಡಿ ಬಗ್ಗೆ ಗೊತ್ತಿರಲ್ಲ. ಗೊತ್ತಿಲ್ಲ ಅಂದ್ರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಥಿಂಗ್ ಟು ವರಿ, ವಿ ಲರ್ನ್ ಇನ್ ಡಿಟೇಲ್ ಇನ್ ದ ಅಡ್ವಾನ್ಸ್ ಲೆವೆಲ್. ಓಕೆ, ಸೊ ಈ ನಾಡಿಯ ಒಳಗಡೆ ಇನ್ನು 3 ನಾಡಿ ಇರುತ್ತೆ, ಬ್ರಹ್ಮ ನಾಡಿ, ಚಿತ್ರಿಣಿ ನಾಡಿ ಮತ್ತೆ ವಜ್ರ ನಾಡಿ ಅಂತ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಪೈಪ್ ತರ, ಈ ಪೈಪ್ ಒಳಗಡೆ ಈ 3 ಪೈಪು. ಸೊ ದೇರ್ ಆರ್ 3 ಮೋರ್ ನಾಡೀಸ್ ವಿದಿನ್ ದ ಸುಷುಮ್ನಾ ನಾಡಿ ಅಂತ. ಚಿತ್ರಗುಪ್ತ ಅಂತ ನೀವು ಹೆಸರು ಕೇಳಿರ್ತೀರಿ, ಚಿತ್ರಗುಪ್ತ ಎಷ್ಟು ಜನ ಕೇಳಿದ್ದೀರಿ? ಚಿತ್ರಗುಪ್ತ ಯಮರಾಜನ ಮ್ಯಾನೇಜರ್, ಯಮಧರ್ಮರಾಯನ ಮ್ಯಾನೇಜರು ಚಿತ್ರಗುಪ್ತ, ಎಲ್ಲ ಲೆಕ್ಕ ಇಟ್ಕೊಂಡಿರ್ತಾನೆ ಅಂತ ನೋಡಿರ್ತೀವಲ್ಲ. ಸತ್ತು ಸ್ವರ್ಗಕ್ಕೆ ಹೋದಾಗ ಅವ್ನು ನಿಮ್ಮೆಲ್ಲ ಲೆಕ್ಕ ನೋಡ್ಬಿಟ್ಟು ನಿಮ್ಗೆ ಸ್ವರ್ಗಕ್ಕೆ ಹಾಕೋದು ನರ್ಗಕ್ಕೆ ಹಾಕೋದು ಅಂತ ಎಲ್ಲ ಡಿಸೈಡ್ ಮಾಡುವಂತ ವ್ಯಕ್ತಿ. ನಾವು ದಿಸ್ ಚಿತ್ರಗುಪ್ತ ಇಸ್ ಅ ಸಿಂಬಾಲಿಕಲ್ ಪದ. ನಿಜವಾಗ್ಲೂ ಅಲ್ಲಿ ಯಾರೋ ಚಿತ್ರಗುಪ್ತ ಅಂತ ಇಲ್ಲ, ನಿಜವಾಗ್ಲೂ ಅಲ್ಲೆಲ್ಲೋ ಸ್ವರ್ಗ ಅಲ್ಲೆಲ್ಲೋ ನರಕ ಅಂತಲ್ಲ, ಸ್ವರ್ಗ ನರಕ ಎಲ್ಲಾನು ಇಲ್ಲೇ ಇದೆ. ರೈಟ್ ನೌ, ರೈಟ್ ಹಿಯರ್, ಎವ್ರಿಥಿಂಗ್ ಇಸ್ ಹಿಯರ್ ಅಂಡ್ ನೌ. ಓಕೆ, ಚಿತ್ರಗುಪ್ತ ಅಂದ್ರೆ ಆ ಪದನ ಅರ್ಥ ಮಾಡ್ಕೊಳ್ಳಿ. ಚಿತ್ತ ಗುಪ್ತ, ಚಿತ್ರ ಅಂದ್ರೆ ಪಿಕ್ಚರ್ ಕೂಡ ಆಗುತ್ತೆ, ಚಿತ್ರನ ಸ್ವಲ್ಪ ಚಿತ್ತ ಮಾಡಿದಾಗ ನಮ್ಮ ಚಿತ್ತ, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೂಡ ಆಗುತ್ತೆ. ಚಿತ್ತ ಈಸ್ ಯುವರ್ ಸಬ್ಕಾನ್ಸಿಯಸ್ ಮೈಂಡ್, ಯುವರ್ ಮೈಂಡ್. ಆ ಚಿತ್ತದಲ್ಲಿ ಎಲ್ಲ ಮೆಮೊರೀಸ್ ಇರುತ್ತೆ. ಗುಪ್ತ ಅಂದ್ರೆ ಗುಪ್ತವಾಗಿರೋದು, ಅಡಗಿರುವಂತಹದ್ದು. ಚಿತ್ತದಲ್ಲಿ, ಚಿತ್ರದ ರೂಪದಲ್ಲಿ ಅಡಗಿರುವಂತ ಎಲ್ಲ ಇನ್ಫಾರ್ಮೇಶನ್. ಸೊ ಆ ಚಿತ್ರಗುಪ್ತ, ಆ ಚಿತ್ತದಲ್ಲಿ ಗುಪ್ತವಾಗಿ ಅಡಗಿರುವಂತ ಕರ್ಮಗಳನ್ನೇ ಚಿತ್ರಗುಪ್ತ ಅಂತ ಹೇಳೋದು ಅಥವಾ ಚಿತ್ರಗುಪ್ತ ಅಂತ ಹೇಳೋದು. ಸೊ ನಮ್ಮ ಚಿತ್ತದಲ್ಲಿ, ಚಿತ್ತ ಅಂದಾಗ ಮನಸ್ಸಿನ 4 ಫ್ಯಾಕಲ್ಟೀಸ್ ನೀವು ಕೇಳಿರ್ತೀರಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಚಿತ್ತದಲ್ಲಿ ಹಿಂದಿನ ಎಲ್ಲ ನೆನಪುಗಳಿರತ್ತಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ, ಯೋಗ ಹೇಳುತ್ತೆ. ಆ ಚಿತ್ತದಲ್ಲೇ ಗುಪ್ತವಾಗಿ ಅಡಗಿರುವಂತ ಎಲ್ಲ ಕರ್ಮ. ಈ ಚಿತ್ತದ ಎಕ್ಸ್ಟೆನ್ಷನ್ನೇ ಚಿತ್ರಣಿ ನಾಡಿ ಅಂತ. ನಮ್ಮ ದೇಹದಲ್ಲಿ ಈ ಸ್ಪೈನಲ್ ಕಾಲಮ್ ಇರುತ್ತಲ್ಲ, ನಮ್ಮ ಬೆನ್ನಿನ ಹುರಿ ಇರುತ್ತಲ್ಲ, ಆ ಬೆನ್ನಿನ ಹುರಿಯ ಮಧ್ಯದಲ್ಲಿ ಎನರ್ಜಿ ಬಾಡಿಯಲ್ಲಿ, ನಾಟ್ ಇನ್ ದ ಫಿಸಿಕಲ್ ಬಾಡಿ, ಈ ಫಿಸಿಕಲ್ ದೇಹದಲ್ಲಿ ಇರಲ್ಲ, ಎನರ್ಜಿ ಬಾಡಿಯಲ್ಲಿ ಆ ಸುಷುಮ್ನಾ ನಾಡಿ ಅಂತ ಇರುತ್ತೆ. ಆ ಸುಷುಮ್ನಾ ನಾಡಿ ಒಳಗಡೆ ಚಿತ್ರಣಿ ನಾಡಿ ಇರುತ್ತೆ. ದಟ್ ಚಿತ್ರಣಿ ನಾಡಿ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಯುವರ್ ಚಿತ್ತ. ಆ ಚಿತ್ರಣಿ ನಾಡಿಯಲ್ಲಿ ನಿಮ್ಮ ಹಿಂದಿನ ಜನ್ಮದ ಎಲ್ಲ ಕರ್ಮಗಳು ಅಡಗಿರುತ್ತೆ, ಗುಪ್ತವಾಗಿ ಇರುತ್ತೆ. ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಈ ಎಲ್ಲ ನಾಲೆಜ್ ನ ಕೊಟ್ಟಿದ್ದಾನೆ ನಮ್ಗೆ, ಇದೆಲ್ಲ ನಮ್ಮ ಒಳಗಡೆನೆ ಕೊಟ್ಟಿದ್ದಾನೆ. ಆ ಕರ್ಮಗಳನ್ನ ಬರ್ನ್ ಮಾಡುವಂತ ಶಕ್ತಿನೂ ನಮ್ಗೆ ಕೊಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ವಿ ಡು ನಾಟ್ ನೋ ದಿಸ್. ನಮ್ಮ ಕರ್ಮ ಅಂದಾಗ ಆ ಕರ್ಮ ಈಸ್ ನಥಿಂಗ್ ಬಟ್ ಹೈ ಡೆನ್ಸಿಟಿ ಇರುವಂತ ಒಂದು ಎನರ್ಜಿ. ಆ ಹೈ ಡೆನ್ಸಿಟಿ ಇದೆ ಅಂದಾಗ ಅದು ನಮ್ಮನ್ನ ಕೆಳಗಡೆ ಎಳೆಯುತ್ತೆ. ಹೈ ಡೆನ್ಸಿಟಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೈ ಡೆನ್ಸಿಟಿ ಅಂದಾಗ ಒಂದು ಕಲ್ಲನ್ನ ನೀವು ನೀರಲ್ಲಿ ಬೀಸಾಕಿದ್ರೆ ಅದು ಮುಳುಗೋಗುತ್ತೆ, ಕರೆಕ್ಟ್? ಅದೇನೆ ನೀವೊಂದು ಹಲಗೆ, ಒಂದು ಮರನ ನೀರ್ ಮೇಲೆ ಬೀಸಾಕಿದ್ರೆ ಅದು ನೀರಿನ ಮೇಲೆ ತೇಲಾಡುತ್ತೆ. ಚಿಕ್ಕ ಕಲ್ಲು ಭಾರ ಕಮ್ಮಿ ಇರುತ್ತೆ, ನೀರಲ್ಲಿ ಮುಳುಗೋಗುತ್ತೆ. ದೊಡ್ಡ ಹಲಗೆ ನೀರಿನ ಮೇಲೆ ಬೀಸಾಕ್ತಿರಿ, ಅದು ತೇಲಾಡುತ್ತೆ, ಭಾರ ಜಾಸ್ತಿ ಇದ್ದೀರಿ ಕೂಡ. ಕಾರಣ ಇಷ್ಟೇನೆ, ಈ ಚಿಕ್ಕ ಕಲ್ಲಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಇದರ ಒಳಗಡೆ ಇರುವಂತ ಆಟಮ್ಸ್, ಎವ್ರಿಥಿಂಗ್ ಇಸ್ ಮೇಡ್ ಔಟ್ ಆಫ್ ಆಟಮ್ಸ್. ಈ ಆಟಮ್ ಜೋಡಣೆ ತುಂಬಾ ಹತ್ತತ್ರ ಇರುತ್ತೆ, ತುಂಬಾ ಡೆನ್ಸ್ ಆಗಿರುತ್ತೆ. ತುಂಬಾ ಡೆನ್ಸ್ ಆಗಿರೋದ್ರಿಂದ ಇದರ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅದು ನೀರಲ್ಲಿ ಮುಳುಗತ್ತೆ. ಈ ಹಲಗೆಯ ಒಳಗಡೆ ಇರುವಂತ ಆಟಮ್ಸ್ ಸ್ವಲ್ಪ ದೂರ ದೂರ ಇರುತ್ತೆ, ಅದರ ಡೆನ್ಸಿಟಿ ಕಮ್ಮಿ ಇರುತ್ತೆ, ಹಂಗಾಗಿ ಅದು ನೀರಿನ ಮೇಲೆ ತೇಲಾಡುತ್ತೆ. ನೀರಿಗಿಂತ ಕಲ್ಲಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಒಳಗಡೆ ಮುಳುಗೋಗುತ್ತೆ. ನೀರಿಗಿಂತ ಹಲಗೆ ಅಥವಾ ಮರದ ಡೆನ್ಸಿಟಿ ಕಮ್ಮಿ ಇರುತ್ತೆ, ನೀರಿನ ಮೇಲೆ ಅದು ತೇಲಾಡುತ್ತೆ. ಅದೇ ರೀತಿ ಯಾವಾಗ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಜಾಸ್ತಿ ಇರುತ್ತೆ, ಅದರ ಡೆನ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಯಾವಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅದು ನಮ್ಮನ್ನ ಕೆಳಗಡೆ ಎಳೆಯುತ್ತೆ. ಇಟ್ ವಿಲ್ ಪುಲ್ ಯು ಡೌನ್. ಆರ್ ಯು ಗೆಟಿಂಗ್? ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಕರ್ಮಗಳನ್ನ ಬರ್ನ್ ಮಾಡ್ಬೇಕು. ಯಾವಾಗ ನಾವು ಆ ಕರ್ಮಗಳನ್ನ ಬರ್ನ್ ಮಾಡ್ತೀವಿ, ನಮ್ಮ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಯಾವಾಗ ನಮ್ಮ ಡೆನ್ಸಿಟಿ ಕಡಿಮೆ ಆಗುತ್ತೆ, ನಮ್ಮ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ, ನಾವು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ತೀವಿ. ಈ ಪೂರ್ತಿ ಜಗತ್ತು ಒಂದು ಎನರ್ಜಿ ಆಗಿದೆ, ಸೈನ್ಸು ಕೂಡ ಅದನ್ನೇ ಹೇಳುತ್ತೆ. ಲೋವರ್ ವೈಬ್ರೇಷನ್ಸ್ ಅಂದಾಗ ನೆಗೆಟಿವ್ ಎನರ್ಜೀಸ್, ನಿಮ್ಮ ನೋವುಗಳು, ನಿಮ್ಮ ದುಃಖಗಳು, ನಿಮ್ಮ ಪವರ್ಟಿ, ನಿಮ್ಮ ಕಾಯಿಲೆ, ನಿಮ್ಮ ಸಂಬಂಧಗಳಲ್ಲಿರುವಂತಹ ಹೊಡೆದಾಟ, ಇವೆಲ್ಲವೂ ಲೋವರ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಯಾವಾಗ ನೀವು ಲೋವರ್ ಫ್ರೀಕ್ವೆನ್ಸಿನ ಬಿಟ್ಟು ಹೈಯರ್ ಫ್ರೀಕ್ವೆನ್ಸಿಲಿ ಬಂದ್ಬಿಡ್ತೀರಿ, ಹೈಯರ್ ಫ್ರೀಕ್ವೆನ್ಸಿಲಿ ಏನಿದೆ, ಹೈಯರ್ ಫ್ರೀಕ್ವೆನ್ಸಿಲಿ ಪ್ರೀತಿ ಇದೆ, ಸಕ್ಸಸ್ ಇದೆ, ಅಬಂಡೆನ್ಸ್ ಇದೆ, ಹಾರ್ಮನಿ ಇದೆ, ಜಾಯ್ ಇದೆ, ಇವೆಲ್ಲ ಹೈಯರ್ ಫ್ರೀಕ್ವೆನ್ಸಿಲಿ ಇದೆ. ಅಂಡ್ ದಿಸ್ ಇಸ್ ಸೈಂಟಿಫಿಕಲಿ ಟ್ರೂ. ಡೇವಿಡ್ ಹಾಕಿನ್ಸ್ ಅನ್ನುವಂತ ಒಂದು ಸೈಂಟಿಸ್ಟ್ ಇದರ ಮೇಲೆ ರಿಸರ್ಚ್ ಮಾಡಿದ್ದಾನೆ, ನಮ್ಮ ಭಾವನೆಗಳಿಗೆ ಯಾವ ತರ ಫ್ರೀಕ್ವೆನ್ಸಿ ಇರುತ್ತೆ ಅಂತ. ಅದರ ಒಂದು ಸ್ಪೆಕ್ಟ್ರಮ್ ನೀವು ನೋಡಿರ್ತೀರಿ, ನಾನು ತೋರಿಸ್ತೀನಿ. ಸೊ ಸೈನ್ಸ್, ಕರ್ಮದ ಸೈನ್ಸ್ ಏನಂದ್ರೆ, ಕರ್ಮ ಇದೆ ಅಂದಾಗ ಹೈ ಡೆನ್ಸಿಟಿ ಇರುತ್ತೆ, ಹೈ ಡೆನ್ಸಿಟಿ ಇದೆ ಅಂದಾಗ ಲೆಸ್ ಫ್ರೀಕ್ವೆನ್ಸಿ ಇರುತ್ತೆ, ಲೆಸ್ ಫ್ರೀಕ್ವೆನ್ಸಿ ಅಂದಾಗ ಲೋವರ್ ವೈಬ್ರೇಷನ್ಸ್, ಲೋವರ್ ಎನರ್ಜಿಯಲ್ಲಿ ನಾವು ಇರ್ತೀವಿ. ಯಾವಾಗ ನಾವು ಕರ್ಮಗಳನ್ನ ಬರ್ನ್ ಮಾಡ್ತೀವಿ, ನಾವು ಡೆನ್ಸಿಟಿನ ಕಮ್ಮಿ ಮಾಡ್ತೀವಿ. ಕಮ್ಮಿ ಡೆನ್ಸಿಟಿ ಕಡಿಮೆ ಆಯ್ತು ಅಂದಾಗ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಯ್ತು ಅಂದಾಗ ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಾವು ಹೈಯರ್ ಎನರ್ಜಿ ಲೆವೆಲ್ ಹೋಗ್ತೀವಿ. ಹೈಯರ್ ಎನರ್ಜಿ ಲೆವೆಲ್ ಅಂದಾಗ ಯು ಸಿ ದಿಸ್. ಇದನ್ನ ಡೇವಿಡ್ ಹಾಕಿನ್ಸ್ ಅಂತ ಮಾಡಿರುವಂತ ಕಾನ್ಸಿಯಸ್ನೆಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ, ಈ ಕೆಳಗಡೆ 20, 30, 50, 75 ಬರ್ದಿದೆಯಲ್ಲ, ದಿಸ್ ಇಸ್ ದ ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ನಂಬರ್ಸು. ಈ ಕಡೆ ಬರ್ತಿದೆಯಲ್ಲ, ಈ ಫ್ರೀಕ್ವೆನ್ಸಿಲಿ ಇವೆಲ್ಲ ಫೀಲಿಂಗ್ ಇರುತ್ತೆ ನೋಡಿ, ಶೇಮು, ಗಿಲ್ಟು, ಅಪತಿ, ಗ್ರೀಫು, ಫಿಯರು, ಡಿಸೈರು, ಆಂಗರು, ಪ್ರೈಡು, ಇವೆಲ್ಲ ಕೆಳಗಿನ ವೈಬ್ರೇಷನ್ ವೈಬ್ರೇಟ್ ಆಗ್ತಾ ಇದೆ. ಮೇಲಿನ ವೈಬ್ರೇಷನ್ ನೋಡಿ, ವಿಲ್ಲಿಂಗ್ನೆಸ್ಸು, ಅಕ್ಸೆಪ್ಟೆನ್ಸು, ರೀಸನಿಂಗು, ಲವ್, ಜಾಯ್, ಪೀಸ್, ಎನ್ಲೈಟನ್ಮೆಂಟ್, ಇವೆಲ್ಲವೂ ಹೈಯರ್ ಫ್ರೀಕ್ವೆನ್ಸಿಲಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಎಲ್ಲ ನೋವುಗಳು, ದುಃಖಗಳು, ತೊಂದರೆಗಳು ಲೋವರ್ ವೈಬ್ರೇಷನ್ಸ್ ಅಲ್ಲಿ ಇರುತ್ತೆ. ನಮ್ಮ ಖುಷಿ, ನಮ್ಮ ಹ್ಯಾಪಿನೆಸ್, ನಮ್ಮ ಜಾಯ್, ನಮ್ಮ ಸಕ್ಸಸ್, ನಮ್ಮ ರಿಚ್ನೆಸ್, ಇವೆಲ್ಲ ಹೈಯರ್ ವೈಬ್ರೇಷನ್ಸ್ ಇಲ್ಲಿ ಆಗುತ್ತೆ. ನಾವು ಲೋವರ್ ವೈಬ್ರೇಷನ್ಸ್ ಯಾಕಿದ್ದೀವಿ ಅಂದ್ರೆ, ನಮ್ಮ ಒಳಗಡೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿದೆ, ಆ ಕರ್ಮದ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅದು ನಮ್ಮನ್ನ ಕೆಳಗಡೆ ಪುಲ್ ಮಾಡ್ತಾ ಇದೆ. ಹಂಗಾಗಿ ಎಷ್ಟೋ ಸತೆ ನಮ್ಮಲ್ಲಿ ಕೆಪಾಸಿಟಿ ಜಾಸ್ತಿ ಇದ್ರೂ ಕೂಡ ಸ್ಟಕ್ ಫೀಲಿಂಗ್ ಬರುತ್ತೆ ನಮ್ಗೆ. ಎಲ್ಲೋ ಸ್ಟಕ್ ಆಗ್ಬಿಟ್ಟಿದ್ದೀನಿ, ಇದನ್ನ ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ, ಏನೋ ಕಟ್ಟಿರೋ ತರ, ಏನೋ ಹಿಂದೆ ಏನೂ ಇಲ್ಲ ಬಟ್ ಏನೋ ಹಿಂದೆ ಕಟ್ಟಿರೋ ತರ, ಮುಂದೆ ಹೋಗಕ್ಕಾಗ್ತಾ ಇಲ್ಲ ತರ ಫೀಲಿಂಗ್ ಇರುತ್ತೆ. This is because of the density of your karmas. ಯಾವಾಗ ಡೆನ್ಸಿಟಿನ ಬರ್ನ್ ಮಾಡ್ತೀರಿ, ಆ ಡೆನ್ಸಿಟಿನ ಬರ್ನ್ ಮಾಡಿದ ತಕ್ಷಣ ನಿಮ್ಮ ವೈಬ್ರೇಷನ್ಸ್ ರೈಸ್ ಆಗುತ್ತೆ. ನಿಮ್ಮ ವೈಬ್ರೇಷನ್ ರೈಸ್ ಆದಾಗ ನೀವು ಹೈಯರ್ ಎನರ್ಜಿಗೆ ಹೋಗ್ತೀರಿ. ಯಾವಾಗ ಹೈಯರ್ ಎನರ್ಜಿಗೆ ಹೋಗ್ತೀರಿ, ನ್ಯಾಚುರಲಿ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. Are you with me so far? Clear? minutes. So, idar hinde iruvantu svalpa science tu kuda artha madkolona. Okay, andre ultimately namma karmagalanna burn madbeku, jotege namma vibrations rise agbeku. Yavaga namma vibrations rise agutte, you will start getting what you want in your life naturally. Sahajavagi siglike shuru agutte. ಈ ಪೂರ್ತಿ ಜಗತ್ತು ಒಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ ಅಂತ ಇವತ್ತು ಸೈನ್ಸ್ ಕೂಡ ಹೇಳ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಕೂಡ ಅದನ್ನ ಹೇಳಿದ್ರು. ಹೌ ಟು ಬರ್ನ್ ಕರ್ಮಸ್ ಅದನ್ನ ಹೇಳ್ತಿದ್ರು. ಕಲ್ಯಾಣ ಅದನ್ನ ಲುಕ್ ಅಟ್ ದೀಸ್ ಕೋಟ್ಸ್. ಈ ಕೋಟ್ಸ್ ಗಳನ್ನ ನೀವು ಕೇಳಿರ್ತೀರಿ ಅಥವಾ ಎಲ್ಲೋ ಓದಿರ್ತೀರಿ. If you want to find the secret of the universe, think in terms of energy, frequency, and vibration. Nikola Tesla Anonta, one of the scientists, Aurna, Rahashyavadi scientist, mysterious scientist, because he was a mysterious person. Aura Gaure, one of the mysterious person, highly intellectual person. He says that Jagatina secret and you have to think in terms of energy, frequency, and vibration. Or in Hilta Idrandre, I Purti Jagatu, one energy in the Mara Patti day. Indoba scientist Albert Einstein, now Ilru Kelidivi, genius case synonymous, he says reality is merely an illusion, albeit a very persistent one. Namakaniga reality ain't Kanastade, it is an illusion, Idu illusion, Idu real Allah, Anta Albert Einstein or Elida, albeit a very persistent one. Persistent and continuous agirodrinda ad namagu gottagta illa. Ee dodda dodda scientists galu yen helidare, namma savararu varshagala hinde namma rishimuligalu adanne helidru. Navu adanne decode madakagilla. Brahma satya jagat mithya jeevo brahmeva napara. Navellu keliddivi Adi Shankaracharya helitare, Brahma satya jagat mithya jeevo brahmeva napara. Brahma satya andre Brahma anta navu yen heltivi atha God anta navu yen heltivi, Devaru anta navu yen heltivi, science adanne energy anta helutte. Jagat mithya andre ee jagat yen kaanta ide idu mithya andre unreal, it is not real anta science ode helta ide. Chandogya upanishadalli barate ekam meva advityam, ekam meva advityam, there is nothing called two, illi eradu annodu enilla, ellanu ondene andre everything is one single energy anta. Idra artha enu gotta, idra artha ನಮ್ಮ ಈ ದೇಹ ಯಾವೊಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ, ಅದೇ ಎನರ್ಜಿಯಿಂದ ನಿಮ್ಮ ಕೈಯಲ್ಲಿ ಈ ಸಮಯದಲ್ಲಿ ಏನ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದೆ ಅದು ಕೂಡ ಅದೇ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ನಿಮ್ಮ ಕೈಯಲ್ಲಿ ಏನ್ ನೋಟ್ ಪ್ಯಾಡ್ ಮತ್ತೆ ಪೆನ್ ಇದೆ ಅದು ಕೂಡ ಅದೇ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ನಿಮ್ಮ ಕೈಯಲ್ಲಿ ಏನ್ ಒಂದು ನೀವು ಬಟ್ಟೆ ಏನ್ ಹಾಕಿದ್ದೀರಿ ಅದು ಕೂಡ ಅದೇ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಈ ಸೈನ್ಸ್ ಹೇಳ್ತಾ ಇರೋದು ಏನ್ ಗೊತ್ತಾ, ಈ ಸೈನ್ಸ್ ಹೇಳ್ತಾ ಇರೋದು ಈ ಪೆನ್ನು ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ ಅಲ್ವಾ, ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ. ಈ ಪುಸ್ತಕ ಪೇಪರ್ ಇಂದ ಮಾಡಲ್ಪಟ್ಟಿದಲ್ಲ, ನಮ್ಮ ಕಣ್ಣಿಗೆ ಈ ಪುಸ್ತಕ ಈ ಪೆನ್ನು ಎರಡು ಬೇರೆ ಬೇರೆ, ಇದು ಪ್ಲಾಸ್ಟಿಕ್ ಇದು ಪೇಪರ್. ಸೈನ್ಸ್ ಹೇಳ್ತಾ ಇರೋದು ಇದು ಸೇಮ್ ಎನರ್ಜಿಯಿಂದ ಮಾಡಲ್ಪಟ್ಟಿದೆ, ಇದು ಸೇಮ್ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ದಿಸ್ ವಾಸ್ ದ ಸೈನ್ಸ್ ಸೇಸ್. ಇದನ್ನ ನಾವು ಬ್ರೇಕ್ ಮಾಡಿದಾಗ ಕೊನೆಯದಾಗ ನಮ್ಗೆ ಸಿಗೋದು ಆಟಮ್ಸು, ಇದನ್ನು ಬ್ರೇಕ್ ಮಾಡಿದಾಗ ಕೊನೆಯದಾಗ ನಮ್ಗೆ ಸಿಗೋದು ಆಟಮ್ಸು, ಆಟಮ್ನ ಮತ್ತೆ ಫರ್ದರ್ ಬ್ರೇಕ್ ಮಾಡಿದಾಗ ಸಬ್ ಅಟಾಮಿಕ್ ಪಾರ್ಟಿಕಲ್ಸು, ಪ್ರೋಟಾನ್ಸು, ನ್ಯೂಟ್ರಾನ್ಸು, ಇಲೆಕ್ಟ್ರಾನ್ಸು, ಅದನ್ನ ಫರ್ದರ್ ಬ್ರೇಕ್ ಮಾಡಿದಾಗ ಕ್ವಾಕ್ಸು ಮತ್ತೆ ಕ್ವಾಂಟ ಇವೆಲ್ಲ ಸಿಗುತ್ತೆ. ಅದನ್ನ ಫರ್ದರ್ ಬ್ರೇಕ್ ಮಾಡಿದಾಗ ಕೊನೆಯದಾಗ ನಮ್ಗೆ ಸಿಗೋದೇನ್ ಗೊತ್ತಾ, ದಟ್ ಈಸ್ ಸೇಮ್ ಎನರ್ಜಿ. ಕೊನೆಯದಾಗ ನಮ್ಗೆ ಸಿಗೋದು ಎನರ್ಜಿ ಒಂದೇನೆ, ಇದು ಅದು ಎರಡು ಒಂದೇನೆ. ಹಾಗಾದ್ರೆ ವಾಟ್ ಮೇಕ್ಸ್ ದೀಸ್ ಟೂ ಥಿಂಗ್ಸ್ ಡಿಫ್ರೆಂಟ್ ಅಂತಂದಾಗ it is the atomic configuration anta science helutte. Atomic configuration andre ee paper matte ee pen nalli atoms du jodane idiyalla, sarala bhasheyalle helta idini, simple language alli helta idini, aa jodane aa ondu frequency enide, that frequency is different. ಇದರದು ಅಟಾಮಿಕ್ ಫ್ರೀಕ್ವೆನ್ಸಿ ಡಿಫರೆಂಟ್ ಆಗಿದೆ. ಆ ಫ್ರೀಕ್ವೆನ್ಸಿ ಡಿಫರೆಂಟ್ ಆಗಿರೋದ್ರಿಂದ ಇದು ಪೇಪರ್ ಆಗಿದೆ, ಇದು ಪೆನ್ ಆಗಿದೆ, ಅಥವಾ ಪ್ಲಾಸ್ಟಿಕ್ ಆಗಿದೆ, ಇದು ದೇಹ ಆಗಿದೆ, ಇದು ಬಟ್ಟೆ ಆಗಿದೆ, ಈ ತರ. ಈ ಸೈನ್ಸ್ ನೇ ಆ ಅಲ್ಕೆಮಿಸ್ಟ್ಗಳು ಅಂತ ನಾನು ಏನ್ ಹೇಳ್ತಾ ಇದ್ದೆ ಅವ್ರು ತಿಳ್ಕೊಂಡಿದ್ರು. ಆ ಸೈನ್ಸ್ ನ ತಿಳ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವ್ದೋ ಒಂದು ಮೆಟಲ್ ಕೊಟ್ಟಾಗ, ಕಬ್ಣ ಕೊಟ್ಟಾಗ, ಆ ಕಬ್ಣದ ಒಂದು ಅಟಾಮಿಕ್ ಕಾನ್ಫಿಗರೇಷನ್ ಇದೆ, ಅದರೊಂದು ವೈಬ್ರೇಷನ್ ಇದೆ, ಗೋಲ್ಡ್ ಒಂದು ವೈಬ್ರೇಷನ್ ಇದೆ. ಸೊ ಈ ಸೇಮ್ ವೈಬ್ರೇಷನ್ ನ ಗೋಲ್ಡ್ ವೈಬ್ರೇಷನ್ ನ ಕನ್ವರ್ಟ್ ಮಾಡ್ಬಿಟ್ರೆ ಈ ಸೇಮ್ ಕಬ್ಣ ಗೋಲ್ಡ್ ಆಗ್ಬಿಡತ್ತೆ. ಅಂಡ್ ದಿಸ್ ಇಸ್ ಪಾಸಿಬಲ್, ದಿಸ್ ಇಸ್ ಅ ಸೈನ್ಸ್. ಏನು ಮಿರಾಕಲ್ ಅಲ್ಲ, ಮಿರಾಕಲ್ ಅನ್ನೋದು ಜಗತ್ತಿನಲ್ಲಿ ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ಅ ಸೈನ್ಸ್. ಇಟ್ ಇಸ್ ಜಸ್ಟ್ ದಟ್ ವಿ ನೋ ಸಮ್ ಸೈನ್ಸ್, ವಿ ಡು ನಾಟ್ ನೋ ಸಮ್ ಸೈನ್ಸ್ ಅಷ್ಟೇ. ಕೆಲವೊಂದು ವಿಜ್ಞಾನ ನಮ್ಗೆ ಗೊತ್ತಿದೆ, ಕೆಲವೊಂದು ವಿಜ್ಞಾನ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಎಲ್ಲಾನು ವೈಜ್ಞಾನಿಕವಾಗಿ ಸಾಧ್ಯ ಇದೆ. ಕ್ಲಿಯರ್? ಸೊ ಎವ್ರಿಥಿಂಗ್ ಇಸ್ ಒನ್ ಸಿಂಗಲ್ ಎನರ್ಜಿ. ಅಂಡ್ ಎನರ್ಜಿ ರೂಲ್ ಏನಂದ್ರೆ, ಎನರ್ಜಿ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಎನರ್ಜಿನ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ಚೇಂಜ್ ಇಟ್ಸ್ ಫಾರ್ಮ್. ಎನರ್ಜಿ ಅದರ ಫಾರ್ಮ್ ನ ಚೇಂಜ್ ಮಾಡಬಹುದು. ಅಂಡ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಿ ಡೂ ಇನ್ ಅಲ್ಕೆ. ಅಲ್ಕೆಮಿಯಲ್ಲಿ ನಾವು ಇದನ್ನೇ ಮಾಡುದು, ಎನರ್ಜಿನ ಚೇಂಜ್ ಮಾಡುದು. ನಮ್ಮ ಬಡತನದ ಎನರ್ಜಿಯನ್ನ ರಿಚ್ನೆಸ್ ಎನರ್ಜಿಯಾಗಿ ಚೇಂಜ್ ಮಾಡುದು. ನಮ್ಮ ಕಾಯಿಲೆಯ ಎನರ್ಜಿಯನ್ನ ನಮ್ಮ ಹೆಲ್ತ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುದು. ನಮ್ಮ ಪ್ರಾಬ್ಲಮ್ಯಾಟಿಕ್ ರಿಲೇಶನ್ಶಿಪ್ ಎನರ್ಜಿನ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಮಾಡುದು. ದಟ್ ಈಸ್ ಅಲ್ಕೆಮಿ. Yes. So ಈ ಅಲ್ಕೆಮಿ ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ವಾಟ್ ಈಸ್ ದ ಪ್ರಾಸೆಸ್ ಆಫ್ ಡೂಯಿಂಗ್ ದಿಸ್? ಸೈನ್ಸ್ ಇದೆ ಇದ್ರ ಹಿಂದೆ, ತುಂಬಾ ಜಾಸ್ತಿ ಸೈನ್ಸ್ ಮುಂದಿನ ದಿನಗಳಲ್ಲಿ ಕಲಿಯೋಣ. ನೋಡಿ, ಬಿಗಿನಿಂಗ್ ಆಫ್ ದ ಕ್ರಿಯೇಷನ್, ಈ ಸಂಪೂರ್ಣ ಕ್ರಿಯೇಷನ್ ಕೂಡ ಬಿಗಿನ್ ಆಗಿರೋದು ಬೈ ದ ಸ್ಪಂದನ ಇನ್ ದ ಚಿತಿ ಶಕ್ತಿ ಅಂತ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಸೈನ್ಸು ಮತ್ತೆ ನಮ್ಮ ಅಧ್ಯಾತ್ಮ ಎರಡು ಒಂದೇ ಮಾತುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಹೇಳೋದಕ್ಕೆ, ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ? ಸೊ ಕ್ರಿಯೇಷನ್ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾವೆ ಅಂದ್ರೆ, ಕ್ರಿಯೇಷನ್ ಆಗಿರೋದು ಬೈ ದ ಸ್ಪಂದನ ಇನ್ ದ ಚಿತಿ ಶಕ್ತಿ. ಚಿತಿ ಶಕ್ತಿಯಲ್ಲಿ ಅಂದ್ರೆ ಫೆಮಿನೈನ್ ಎನರ್ಜಿಯಲ್ಲಿ ಸ್ಪಂದನೆ ಆಯ್ತಂತೆ. ಈ ಕ್ರಿಯೇಷನ್ ಶುರು ಹೇಗಾಯ್ತು ಅಂದ್ರೆ, ಚಿತಿ ಶಕ್ತಿ ಅಂದ್ರೆ ಫೆಮಿನೈನ್ ಎನರ್ಜಿ ಆಫ್ ದಿಸ್ ಯೂನಿವರ್ಸ್. ಶಕ್ತಿಯಲ್ಲಿ ವೈಬ್ರೇಷನ್ ಶುರು ಆಯ್ತು. ಯಾವಾಗ ಶಕ್ತಿಯಲ್ಲಿ ವೈಬ್ರೇಷನ್ ಶುರು ಆಯ್ತು, ಶಿವನ ಇನರ್ಷಿಯಾ ಸಿಕ್ತು. ಯಾವಾಗ ಶಿವನ ಇನರ್ಷಿಯಾ ಸಿಕ್ತು, ದ ಹೋಲ್ ಕ್ರಿಯೇಷನ್ ಸ್ಟಾರ್ಟೆಡ್ ಟು ಟೇಕ್ ಫಾರ್ಮ್ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಓಕೆ? ಇದೇ ತಾನೇ ನಾವು ಕಲ್ತಿರೋದು. ಸೊ ಚಿತಿ ಶಕ್ತಿ, ಶಿವ ಮತ್ತೆ ಶಕ್ತಿ ಸೇರಿ ಸಂಪೂರ್ಣ ಜಗತ್ತಿನ ಸೃಷ್ಟಿ ಆಯ್ತು ಅಂತ ಹೇಳ್ತೀವಿ. ಪಂಚ ಮಹಾಭೂತಗಳು ಬಂತು. ಆಕಾಶದಿಂದ ಅಗ್ನಿ, ವಾಯುದಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಈ ತರ ಪಂಚ ಮಹಾಭೂತಗಳು, ಪಂಚ ಮಹಾಭೂತಗಳಿಂದ ಸಂಪೂರ್ಣ ಸೃಷ್ಟಿಯ ರಚನೆ ಆಯ್ತು. ಎಕ್ಸಾಕ್ಟ್ಲಿ ಸೇಮ್ ಸೈನ್ಸ್ ಕೂಡ ಹೇಳುತ್ತೆ. ಸೈನ್ಸ್ ಟಾಕ್ಸ್ ಅಬೌಟ್ ಬಿಗ್ ಬ್ಯಾಂಗ್. ಬಿಗ್ ಬ್ಯಾಂಗ್ ಬಗ್ಗೆ ಸೈನ್ಸ್ ಮಾತಾಡುತ್ತೆ. ಮೋಸ್ಟ್ ಆಸ್ಟ್ರಾನಮರ್ಸ್ ಯೂಸ್ ದ ಬಿಗ್ ಬ್ಯಾಂಗ್ ಥಿಯರಿ ಟು ಎಕ್ಸ್ಪ್ಲೈನ್ ಹೌ ದ ಯೂನಿವರ್ಸ್ ಬಿಗನ್. But what caused this explosion in the first place is still unstable. Ella science helutte Big Bang aitu andre ondu singularity ittu, ondu single point ittu, aa point alli blast aitu, blast aagi ee sampoorna srushti rachane aitu anta. Aadre aa blast ginta munche enaitu anta science ge ivattu kuda gottilla, adu mystery ide. But nama adhyatmic science ge adu kuda gottide. Okay? Adakke anadi ananta anta helthi ee srushti ge. Anyway, irli. ಸೊ ಇಲ್ಲಿ ತನಕ ನಾವು ಕಲ್ತಿದ್ದೇನಂದ್ರೆ, ಎವ್ರಿಥಿಂಗ್ ಇಸ್ ಒನ್ ಸಿಂಗಲ್ ಎನರ್ಜಿ. ಎವ್ರಿಥಿಂಗ್ ಇಸ್ ವೈಬ್ರೇಟಿಂಗ್ ಅಟ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಪ್ರತಿಯೊಂದು ಕೂಡ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇರೋದ್ರಿಂದ ವಸ್ತುಗಳು ಬೇರೆ ಬೇರೆ ಕಾಣ್ತಾ ಇದೆ. ಬೇರೆ ಬೇರೆ ಕಾಣ್ತಾ ಇದ್ರು ಕೂಡ ಎಲ್ಲಾನು ಒಂದು ಎನರ್ಜಿ ಆಗಿದೆ. ಆ ಎನರ್ಜಿನ ನಾವು ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಆದ್ರೆ ಆ ಎನರ್ಜಿನ ನಾವು ಟ್ರಾನ್ಸ್ಫಾರ್ಮ್ ಮಾಡಬಹುದು. ನಮ್ಮ ನೋವುಗಳು, ನಮ್ಮ ದುಃಖಗಳು, ನಮ್ಮ ಸ್ಟಕ್ ಫೀಲಿಂಗು, ನಮ್ಮ ಪ್ರಾಬ್ಲಮ್ಸ್ಗಳು ಕೂಡ ಒಂದು ಲೋವರ್ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಅದನ್ನ ನಾವು ವೈಬ್ರೇಷನ್ ಚೇಂಜ್ ಮಾಡಿ ಹೈಯರ್ ವೈಬ್ರೇಷನ್ಗೆ ತಗೊಂಡು ಹೋದ್ರೆ ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗಳು ನಮ್ಮ ಪಾಸಿಟಿವಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಸ್ಟಾಪ್ ಮಾಡ್ತಾ ಇರೋದು ನಮ್ಮ ಕರ್ಮಗಳು, ನಮ್ಮ ಡೆನ್ಸಿಟಿ ಆಫ್ ಕರ್ಮಸ್ ವಿಚ್ ಇಸ್ ಸ್ಟೋರ್ಡ್ ಇನ್ ಅವರ್ ಚಿತ್ರಣಿ ನಾಡಿ. ಫಿಸಿಕಲ್ ಲೆವೆಲ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇದೆ, ಎನರ್ಜಿ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಶುರು ಆಗ್ತಾ ಇದೆ. ಈ ಎನರ್ಜಿ ಲೆವೆಲ್ ಮತ್ತೆ ಫಿಸಿಕಲ್ ಲೆವೆಲ್ ಮಧ್ಯದಲ್ಲಿ ನಮ್ಮ ಪ್ರಾಣ ಇದೆ. ಈ ಪ್ರಾಣದಲ್ಲಿ ಹೇರುಪೇರು ತಂದು ಬಿಟ್ರೆ ನೀವು ಫಿಸಿಕಲ್ ರಿಯಾಲಿಟಿನೂ ಕೂಡ ಚೇಂಜ್ ಮಾಡ್ಬೋದು, ನೀವು ಸ್ಪಿರಿಚುವಲ್ ರಿಯಾಲಿಟಿ ಅಥವಾ ಎನರ್ಜಿ ರಿಯಾಲಿಟಿನೂ ಕೂಡ ಚೇಂಜ್ ಮಾಡ್ಬೋದು. ಪ್ರಾಣ ಅಂದಾಗ ನಮ್ಮ ದೇಹದ ಲೆವೆಲ್ ಅಲ್ಲಿ ನಮ್ಮ ಉಸಿರಾಟ, ಈ ನಮ್ಮ ಉಸಿರಾಟ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ವೆರಿ ಮಿಸ್ಟೀರಿಯಸ್. ತುಂಬಾ ರಹಸ್ಯವಾದಿಯಾಗಿದೆ, ರಹಸ್ಯಕರಾಗಿದೆ. ಇದು ನಮ್ಮ ಉಸಿರಾಟ ನಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ ಆದ್ರೆ ಎಲ್ಲದರ ಜೊತೆಗೂ ಕನೆಕ್ಟ್ ಆಗಿದೆ. ಅಂಡ್ ನಿಮ್ಮ ಪ್ರತಿಯೊಂದು ಫೀಲಿಂಗು, ಪ್ರತಿಯೊಂದು ಸಿಚುವೇಶನ್ ಕೂಡ ನಿಮ್ಮ ಉಸಿರಾಟವನ್ನ ಬದಲಾಯಿಸ್ತಾ ಇದೆ. ಇದರ ಮೇಲೂ ಕೂಡ ಪೂರ್ತಿ ಒಂದು ಸೈನ್ಸ್ ಇದೆ, ಬಿಗ್ ಸೈನ್ಸ್ ಇದೆ ಇರೋ ಅಂತ ಪ್ರಾಣ. ನೀವು ಖುಷಿಯಾಗಿರುವಾಗ ನಿಮ್ಮ ಉಸಿರಾಟ ಬೇರೆ ರೀತಿ ಇರುತ್ತೆ, ನೀವು ದುಃಖದಲ್ಲಿರುವಾಗ ನಿಮ್ಮ ಉಸಿರಾಟ ಬೇರೆ ರೀತಿ ಇರುತ್ತೆ. ಅಂಡ್ ಯು ಕ್ಯಾನ್ ಚೆಕ್ ಇಟ್, ಲಿಟ್ರಲಿ ಯು ಕ್ಯಾನ್ ಚೆಕ್ ಇಟ್. ಯಾವಾಗ ನೀವು ಸಕ್ಸಸ್ಫುಲ್ ಆಗಿರ್ತೀರಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ರೆ ಸಕ್ಸಸ್ ಸಿಕ್ಕಾಗ ನಿಮ್ಮ ಉಸಿರಾಟ ಬೇರೆ ರೀತಿ ಇರುತ್ತೆ. ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ರಿ, ಫೇಲ್ ಆಗ್ಬಿಡ್ತೀರ ಅಂದ್ರೆ ನಿಮ್ಮ ಉಸಿರಾಟ ಬೇರೆ ರೀತಿ ಇರುತ್ತೆ. ನೀವ್ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀರಿ, ನಿಮ್ ಉಸಿರಾಟ ಬೇರೆ ರೀತಿ ಇರುತ್ತೆ. ಒಬ್ರ ಜೊತೆಗೆ ಜಗಳ ಮಾಡ್ತಾ ಇದ್ದೀರಿ, ನಿಮ್ ಉಸಿರಾಟ ಬೇರೆ ರೀತಿ ಇರುತ್ತೆ. ಅಂಡ್ ಆಧ್ಯಾತ್ಮಿಕ್ ಸೈನ್ಸ್ ಈಸ್ ಜಸ್ಟ್ ಬೈ ಚೇಂಜಿಂಗ್ ಯುವರ್ ಬ್ರೆತ್ ಯು ಕ್ಯಾನ್ ಚೇಂಜ್ ಯುವರ್ ಫೀಲಿಂಗ್, ಯು ಕ್ಯಾನ್ ಚೇಂಜ್ ಯುವರ್ ಫಿಸಿಕಲ್ ರಿಯಾಲಿಟಿ. ಹೊರಗಿನ ಫಿಸಿಕಲ್ ರಿಯಾಲಿಟಿನ ನೀವು ಬದಲಾಯಿಸಬಹುದು, ಬರೀ ಉಸಿರಾಟವನ್ನ ಬದಲಾಯಿಸಿ. ಅದಕ್ಕೆ ಉಸಿರಾಟದ ಮೇಲೆ ಒಂದು ದೊಡ್ಡ ಸೈನ್ಸ್ ಇದೆ. ನಮ್ಮ ಋಷಿಮುನಿಗಳು ಸಾಕಷ್ಟು ರೀತಿಯ ಪ್ರಾಣಾಯಾಮಗಳನ್ನ ಅದಕ್ಕೆ ಸೃಷ್ಟಿ ಮಾಡಿ ನಾವು ಯೋಗದಲ್ಲಿ ಏನ್ ಕಲಿತೀವಿ, ದೀಸ್ ಆರ್ ನಾರ್ಮಲ್ ಪ್ರಾಣಾಯಾಮಸ್. ಬಟ್ ಅದ್ ಅಲ್ಲದೆ ಎಷ್ಟೋ ಸೀಕ್ರೆಟಿವ್ ಸ್ಯಾಕ್ರೆಡ್ ಪ್ರಾಣಾಯಾಮಗಳಿದೆ, ಜಸ್ಟ್ ಬ್ರೀದಿಂಗ್ ಪ್ರಾಕ್ಟೀಸ್ ಇದೆ. ಆ ಬ್ರೀದಿಂಗ್ ಪ್ರಾಕ್ಟೀಸ್ಗಳನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಮ್ಮಲ್ಲಿ ಇರುವಂತಹ ತೊಂದರೆಗಳನ್ನು ನಾವು ಸಂಪೂರ್ಣವಾಗಿ ಚೇಂಜ್ ಮಾಡ್ತೀವಿ. ಸೊ ಇವಾಗ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ಆಲ್ಕೆಮಿ ನಾನು ಸೃಷ್ಟಿ ಮಾಡಿರೋದು ಅಥವಾ ಈ ಆಲ್ಕೆಮಿದು 8 ಸ್ಟೆಪ್ ಇದೆ. ಈ ಆಲ್ಕೆಮಿ ಓಕೆ, ಆಲ್ಕೆಮಿ ಈಸ್ ಕ್ರಿಯೇಟೆಡ್ ಬೈ ದ ಕಾಂಬಿನೇಷನ್ ಆಫ್ ಯೋಗಿಕ್ ಸೈನ್ಸ್, ಹೀಲಿಂಗ್ ಸೈನ್ಸ್ ಅಂಡ್ ಮೈಂಡ್ ಸೈನ್ಸ್. ಅಂದ್ರೆ ನಾನು ಹೀಲಿಂಗ್ ಕಲ್ತಿದ್ದೀನಿ, ಹೀಲಿಂಗ್ ಸೈನ್ಸ್ ಏನಿದೆ, ಹೀಲಿಂಗ್ ಯಾವ ತರ ಕೆಲಸ ಮಾಡ್ತಾ ಇದೆ. ಮೈಂಡ್ ಸೈನ್ಸ್ ಅಂದಾಗ ಹಿಪ್ನೋಥೆರಪಿ, ಹಿಪ್ನೋ ಹೀಲಿಂಗು, ಪಾಸ್ಟ್ ಲೈಫ್ ರಿಗ್ರೆಷನ್ ಇವೆಲ್ಲ ಏನ್ ಮಾಡ್ತೀವಿ, ಹೌ ದಿಸ್ ವರ್ಕ್ಸ್. ಅಂಡ್ ಯೋಗಿಕ್ ಸೈನ್ಸ್ ಅಂದಾಗ ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದೆ. ಇದು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಸೈನ್ಸ್. ಹೀಲಿಂಗ್ ಇಸ್ ಅ ಡಿಫ್ರೆಂಟ್ ಸೈನ್ಸ್, ಮೈಂಡ್ ಸೈನ್ಸ್ ಇಸ್ ಅ ಡಿಫ್ರೆಂಟ್, ಯೋಗಿಕ್ ಸೈನ್ಸ್ ಇಸ್ ಅ ಡಿಫ್ರೆಂಟ್. ಈ ಆಲ್ಕೆಮಿಲಿ ಈ ಮೂರು ಸೈನ್ಸ್ ನ ಕಂಬೈನ್ ಮಾಡಿ, ಈ ಮೂರು ಸೈನ್ಸ್ ನ ಕಂಬೈನ್ ಮಾಡಿ ನಮ್ಮ ದೇಹ, ಪ್ರಾಣ ಮತ್ತೆ ಮೈಂಡ್ ನ ಯೂಸ್ ಮಾಡಿ ಮಾಡುವಂತ ಒಂದು ಪ್ರೋಸೆಸ್. ಇದರಲ್ಲಿ 8 ಸ್ಟೆಪ್ ಇರುತ್ತೆ. ಈ 8 ಸ್ಟೆಪ್ ಯಾವ ತರ ಇದೆ ಅಂದ್ರೆ, ಈ ಸೃಷ್ಟಿಯ ರಚನೆ ಹೇಗಾಗಿದೆ ಅಂದ್ರೆ, ಒಬ್ಬ ರೈತ ಹೊಲ ಉಳ್ಬೇಕು, ಒಂದು ಬೀಜ ಬಿತ್ತಬೇಕು ಅಂದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ ಅಲ್ವಾ. ಫಸ್ಟ್ ಕಳೆಗಳನ್ನು ತೆಗಿತಾನೆ, ಆಮೇಲೆ ಹೊಲನ ಉಳ್ತಾನೆ, ಆಮೇಲೆ ಒಂದು ಮಳೆ ಆಗ್ಬೇಕು, ಮಳೆಗೆ ವೇಟ್ ಮಾಡ್ತಾನೆ, ಆಮೇಲೆ ಹೊಸ ಬೀಜಗಳನ್ನು ಬಿತ್ತಾನೆ, ಆಮೇಲೆ ಅದಕ್ಕೆ ನೀರ್ ಹರಿಸ್ತಾನೆ, ಆಮೇಲೆ ಸನ್ಲೈಟ್ ಬೀಳುತ್ತೆ ಅಂಡ್ ಆ ಪೂರ್ತಿ ಪ್ರಾಸೆಸ್ ಆಗುತ್ತೆ ಅಂಡ್ ಆ ಒಂದು ಬೆಳೆ ಬರುತ್ತೆ. ಸೇಮ್ ವೇ ಒಂದು ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯನ ಒಂದು ಮುಂದಿನ ಸಂತತಿ ಬರ್ಬೇಕು ಅಂದ್ರೆ ಅದರದ್ದು ಒಂದು ಪ್ರಾಸೆಸ್ ಇದೆ. ದೇರ್ ಇಸ್ ಅ ಹೋಲ್ ಪ್ರಾಸೆಸ್ ಬಿಹೈಂಡ್ ದಟ್. ಒಂದು ಗಂಡು ಹೆಣ್ಣು ಸೇರ್ಬೇಕು, ಆ ಎರಡು ಆಟಮ್ ಅಂಡ್ ಓವಿಯಂ ಅಂಡ್ ಸ್ಪಮ್ ಸೇರತ್ತೆ, ಸೇರಿ ಆದ್ಮೇಲೆ ಅದಕ್ಕೆ ನ್ಯೂಟ್ರಿಯೆಂಟ್ ಸಿಗತ್ತೆ, ಅದರಲ್ಲಿ ಸಾಕಷ್ಟು ಪ್ರಾಸೆಸ್ ಆಗತ್ತೆ, ಅದು ಡಿವೈಡ್ ಆಗತ್ತೆ ಅಂಡ್ ದಟ್ ಹೋಲ್ ಪ್ರಾಸೆಸ್ ಟೇಕ್ಸ್ ಅ ಟೈಮ್. ಆ ಟೈಮ್ ತಗೊಳತ್ತೆ ಅಂಡ್ ಸೇಮ್ ಕ್ರಿಯೇಷನ್ ಲೈಕ್ ಯು ಕಮ್ಸ್ ಔಟ್. ಸೊ ಈ ಪೂರ್ತಿ ಸೃಷ್ಟಿಯ ಪ್ರಾಸೆಸ್ ಇದೆ ಒಂದು. ಆ ಸೇಮ್ ಪ್ರಾಸೆಸ್ ನ ಫಾಲೋ ಮಾಡುತ್ತೆ ಈ 8 ಸ್ಟೆಪ್. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕ್ರಿಯೇಟ್ ಮಾಡಬೇಕು ಅಂತ ಕೂಡ ಈ ಒಂದು ಟೆಕ್ನಿಕ್ ಏನಿದೆ ಅಲ್ಕಿಮಿ ಅನ್ನುವಂಥದ್ದು, ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ದಿಸ್ ರಿಸೆಂಬಲ್ಸ್ ದ ಸೇಮ್ ಪ್ರಾಸೆಸ್ ಆಫ್ ದ ಕ್ರಿಯೇಷನ್. ಎರಡು ತರದ ಆಲ್ಕೆಮಿ ಇರುತ್ತೆ, ನಾನು ಆವಾಗಲೇ ಹೇಳಿದೆ, ಆಲ್ಕೆಮಿ ಆಫ್ ಮೆಟಲ್ಸ್ ಅಂಡ್ ಸ್ಪಿರಿಚುವಲ್ ಆಲ್ಕೆಮಿ. ಸೊ ನಾನು ಹೇಳ್ಕೊಡುವಂತ ಆಲ್ಕೆಮಿ ಸ್ಪಿರಿಚುವಲ್ ಆಲ್ಕೆಮಿ, ಇವತ್ತು ಅದರ ಇಂಟ್ರೊಡಕ್ಟರಿ ಸೆಮಿನಾರ್. ಸೊ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ಅದು ಹೇಗೆ ಏನು ನನ್ಗೆ ಯಾವ ತರ ಸಿಕ್ತು, ನಾನು ಹೇಗೆ ಕಲಿತೆ, ಮತ್ತೆ ನಾನು ಎಷ್ಟೋ ಜನರಿಗೆ ಹೇಳ್ಕೊಟ್ಟು ಅವರ ಜೀವನದಲ್ಲಿ ಅವರು ಬದಲಾವಣೆಯನ್ನು ಹೇಗೆ ತಂದಿದ್ದಾರೆ ಅದನ್ನ. ಸೊ ಆಲ್ಕೆಮಿ ಅಂದ್ರೆ ಏನು ಅಂತ ಹೇಳಿದೆ. ಅವರ್ ಮೆಸ್ಸಿ our pains are vibrating at certain frequency and our pleasure is vibrating at certain frequency. Our messy relationship are vibrating at certain frequency and our healthy and loving relationship are vibrating at certain other frequencies. So this all I do. Tools now in use marking body, prana and mind. Ingredients of alchemy. Alchemy ನಮ್ಮ ಜೀವನದಲ್ಲಿ ಆಗಬೇಕು ಅಥವಾ ನಮ್ಮ ವೈಬ್ರೇಷನ್ಸ್ ಹೈ ಲೆವೆಲ್ ಹೋಗ್ಬೇಕು ಅಂದ್ರೆ 4 ingredients ಇದೆ ಇದಕ್ಕೆ: ಫಾರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಗ್ರಾಟಿಟ್ಯೂಡ್ ಮತ್ತೆ ಸರೆಂಡರ್. ಈ 4 ನಾವು ಅಡ್ವಾನ್ಸ್ ಲೆವೆಲ್ ವರ್ಕ್ಶಾಪ್ ಬಂದ್ರೆ ಇನ್ ಡಿಟೇಲ್ ಅರ್ಥ ಮಾಡ್ಕೊತೀವಿ. ಫಾರ್ಗಿವ್ನೆಸ್ ಅಂದ್ರೆ ಏನು, ಯಾರನ್ನ ನೀವು ಫಾರ್ಗಿವ್ ಮಾಡ್ಬೇಕು, ಹೇಗೆ ನೀವು ಫಾರ್ಗಿವ್ ಮಾಡ್ಬೇಕು, ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಗ್ರಾಟಿಟ್ಯೂಡ್ ಅಂದ್ರೆ ಏನು, ಸರೆಂಡರ್ ಅಂದ್ರೆ ಏನು, ಇದು ನಮ್ಮ ವೈಬ್ರೇಷನ್ಸ್ ಗಳನ್ನ ರೈಸ್ ಮಾಡ್ಲಿಕ್ಕೆ ಯಾವ ತರ ಹೆಲ್ಪ್ ಮಾಡುತ್ತೆ, ಇವೆಲ್ಲವನ್ನು ನಾವು ಇನ್ ಡಿಟೇಲ್ ಅಡ್ವಾನ್ಸ್ ಲೆವೆಲ್ ಆಫ್ ಆಲ್ಕೆಮಿ ಪ್ರಾಕ್ಟೀಸ್ ಅಲ್ಲಿ ನಾವು ತಿಳ್ಕೊತೀವಿ. 8 ಸ್ಟೆಪ್ ಇರುವಂತಹ ಈ ಪ್ರಾಕ್ಟೀಸು ಇದನ್ನ 3 ಸೆಗ್ಮೆಂಟ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಪ್ರಿಪರೇಷನ್ ಮತ್ತೆ ಸಂಕಲ್ಪ ಇರುತ್ತೆ, 2ನೇ ಸೆಗ್ಮೆಂಟು 5 ಸ್ಟೆಪ್ಸ್ ಇರುತ್ತೆ ಇದರಲ್ಲಿ, ಅಂಡ್ 3ನೇ ಸೆಗ್ಮೆಂಟು ಕಲ್ಮಿನೇಷನ್ ಪ್ರಾಸೆಸ್ ಇರುತ್ತೆ. ದಿಸ್ ಹೋಲ್ ಪ್ರಾಸೆಸ್ ಟೇಕ್ಸ್ ಅಬೌಟ್ 21 minutes, 21 ನಿಮಿಷದ ಈ ಒಂದು ಪ್ರಾಸೆಸ್, ಕಂಪ್ಲೀಟ್ ಪ್ರಾಸೆಸ್. The steps of alchemy resembles the process of creation. So alchemy 8 step ಇರುವಂತ ಒಂದು ಕ್ರಿಯಾ ಯೋಗ ಪ್ರಾಕ್ಟೀಸ್, ಕೂತ್ಕೊಂಡು ಮಾಡುವಂತ ಪ್ರಾಕ್ಟೀಸ್. ಇದರಲ್ಲಿ ನಾವು ನಮ್ಮ ದೇಹ, ನಮ್ಮ ಪ್ರಾಣ, ನಮ್ಮ ಮನಸ್ಸನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡಿ ಈ 8 ಸ್ಟೆಪ್ಸ್ ಗಳನ್ನ ಕೂತ್ಕೊಂಡು ಮಾಡುವಂತ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಇದರಲ್ಲಿ 3 ಸೆಗ್ಮೆಂಟ್ ಇದೆ. ಫಸ್ಟ್ ನಾವು ಪ್ರಿಪರೇಷನ್, ಏನ್ ಸಾಮಾನ್ಯ ಪ್ರಿಪರೇಷನ್ ಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಸಂಕಲ್ಪ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸಂಕಲ್ಪ ಅಂದ್ರೆ ಹಳೆ ಕಾಲದಲ್ಲಿ ನಾವು ಏನೇ ಮಾಡಬೇಕು ಅಂತ ಇದ್ರು ಕೂಡ ಒಂದು ಸಂಕಲ್ಪ ತಗೊಂಡೇ ಮಾಡ್ಬೇಕಿತ್ತು. ಸೊ ಆ ಸಂಕಲ್ಪ ಇರುತ್ತೆ. ಅದಾದ್ಮೇಲೆ ಮೇನ್ ಪ್ರಾಕ್ಟೀಸ್ 5 ಸ್ಟೆಪ್ ಇರುತ್ತೆ. ಆ 5 ಸ್ಟೆಪ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಕ್ಟೀಸ್ ಗಳನ್ನ, ಉಸಿರಾಟ, ಬಾಡಿ ಎನಿವೇ ಯೂಸ್ ಮಾಡ್ತಾ ಇದೀವಿ, ಉಸಿರಾಟ ಮತ್ತೆ ಮೈಂಡ್ ಸೆಟ್ ನ ಯೂಸ್ ಮಾಡ್ತೀವಿ. ಸೊ ಮೈಂಡ್ ಸೆಟ್ ಯಾವ ತರ ಇಟ್ಕೋಬೇಕು, ಉಸಿರಾಟ ಯಾವ ತರ ಮಾಡ್ಬೇಕು, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ದೀಸ್ ಆರ್ ಆಲ್ ಸೀಕ್ರೆಟ್ ಕೈಂಡ್ ಆಫ್ ಬ್ರೀದಿಂಗ್ ಪ್ರಾಕ್ಟೀಸಸ್. ಸೊ ಅದ್ರಲ್ಲಿ ಬರುತ್ತೆ. ಕೊನೆಯದಾಗಿ ಕಲ್ಮಿನೇಷನ್ ಪ್ರಾಸೆಸ್ ಬರುತ್ತೆ, ವೇರ್ ಶೂನ್ಯ ಭಾವ ಅಂಡ್ ಆಲ್ ದಟ್, ಅದನ್ನು ಕೂಡ ನಾನು ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಈಸ್ 4 ingredients. ಅಂದ್ರೆ ನಮ್ಮ ವೈಬ್ರೇಷನ್ಸ್, ಒಂದು ನಮ್ಮ ಕರ್ಮ ಬರ್ನ್ ಆಗ್ಬೇಕು. ದಿಸ್ ಆಲ್ಕೆಮಿ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು ಟು ಬರ್ನ್ ಯೋರ್ ಕರ್ಮಸ್. ಅದರ ಜೊತೆಗೆ ನಮ್ಮ ವೈಬ್ರೇಷನ್ಸ್ ರೈಸ್ ಆಗಬೇಕು. ಕರ್ಮ ಬರ್ನ್ ಆದಾಗೂ ವೈಬ್ರೇಷನ್ಸ್ ರೈಸ್ ಆಗುತ್ತೆ. ಅದರ ಜೊತೆಗೆ 4 ingredients, ಅದೇನಂದ್ರೆ ಫರ್ಗಿವ್ನೆಸ್. ಈ ಫರ್ಗಿವ್ನೆಸ್ ಅಂದ್ರೆ ಏನು, ಇದನ್ನ ಇನ್ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಯಾವ ತರ ಪ್ರಾಕ್ಟೀಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅದಲ್ಲದೆ ಅಕ್ಸೆಪ್ಟೆನ್ಸಿ ಅಂದ್ರೆ ಹೇಗೆ ಥಿಂಗ್ಸ್ ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಸರೆಂಡರ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಯಾವ ತರ ಸರೆಂಡರ್ ಮಾಡ್ಬೇಕು, ಸರೆಂಡರ್ ಅಂದ್ರೆ ಏನು, ಗ್ರಾಟಿಟ್ಯೂಡ್ ಅಂದ್ರೆ ಏನು, ಇದನ್ನ ಇನ್ ಡಿಟೇಲ್ ನಾವು ಡಿಸ್ಕಸ್ ಮಾಡಿ ಇದನ್ನ ಪ್ರಾಕ್ಟೀಸ್ ಅಲ್ಲಿ ತರೋದು ಹೇಗೆ, ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ತರೋದು ಹೇಗೆ, ಇದನ್ನೆಲ್ಲ ಇನ್ ಡಿಟೇಲ್ ನಾವು ಆಲ್ಕೆಮಿ ವರ್ಕ್ಶಾಪ್ ಅಲ್ಲಿ ತಿಳ್ಕೊತೀವಿ. ಸೊ ಈ ಪ್ರಾಕ್ಟೀಸ್ 3 ದಿನ ಆನ್ಲೈನ್ ಕ್ಲಾಸ್ ಇರುತ್ತೆ. ಸುಮಾರು 6 hours ನನಗೆ ಬೇಕಾಗತ್ತೆ ಇದನ್ನ ಹೇಳ್ಕೊಡ್ಲಿಕ್ಕೆ. 1 or 2 hours ಅಲ್ಲಿ ಹೇಳ್ಕೊಡಕ್ ಆಗಲ್ಲ, ಯಾಕಂದ್ರೆ ಇನ್ ಡಿಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು. ಜೊತೆಗೆ ಅದ್ರ ಹಿಂದೆ ಇರುವಂತಹ ಕಂಪ್ಲೀಟ್ ಸೈನ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮಲ್ಲಿ ಎಷ್ಟು ಜನ 3 ದಿನದ ಕ್ಲಾಸ್ ಇರುತ್ತೆ, 2-2 hours ಎವ್ರಿ ಡೇ, ನೈಟ್ ಅಲ್ಲೇ ಇರುತ್ತೆ. ಓಕೆ, ಇದು ಯಾವಾಗ ಇದೆ ಅದನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಅದಾದ್ಮೇಲೆ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಅಟೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಹೇಳಿ, ಸೊ ದಟ್ ವಿ ವಿಲ್ ಹೋಗೋಣ. ಓಕೆ, ಈ ವರ್ಕ್ಶಾಪ್ 3 ದಿನ ಇರುತ್ತೆ ಈ ವರ್ಕ್ಶಾಪ್ ಅಲ್ಲಿ ನಿಮಗೆ ಏನು ಸಿಗುತ್ತೆ PDF ಕೊಡ್ತೀನಿ ಆಡಿಯೋಸ್ ಕೊಡ್ತೀನಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಮತ್ತೆ ಎವ್ರಿಡೇ ದು ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಕೆಲವರು ಅಟೆಂಡ್ ಮಾಡಕ ಆಗಿಲ್ಲ ಅಂದ್ರೆ ಎವ್ರಿಡೇ ರೆಕಾರ್ಡಿಂಗ್ ಸಿಗುತ್ತೆ of course nothing is free there is some amount to be paid for this ಅದನ್ನ ಮಾತಾಡಕ್ಕೆ ಮುಂಚೆ ಇದು ಯಾವಾಗಿದೆ ಹೇಳಿಬಿಡ್ತೀನಿ ಶುಕ್ರವಾರದಿಂದ ಶುರು ಮಾಡ್ತಾ ಇದ್ದೀನಿ ನಾಳೆ ಇಲ್ಲ ನಾಳೆದಿಂದ 21st 22nd and 23rd 3 ದಿನದ ಈ ವರ್ಕ್ಶಾಪ್ Friday, Saturday, Sunday. Friday, Saturday evening time ಅಲ್ಲಿ ಇರುತ್ತೆ ಇದೇ ಟೈಮ್ ಅಲ್ಲಿ 8:00 ಇಂದ 10:00 ರಾತ್ರಿ. Sunday 11 AM to 1 PM. Morning 11 AM to 1 PM ಇರುತ್ತೆ Sunday. So 3 days ಇದು ವರ್ಕ್ಶಾಪ್. ನಿಮ್ಮಲ್ಲಿ ಎಷ್ಟು ಜನ ಈ ವರ್ಕ್ಶಾಪ್ ಅಟೆಂಡ್ ಮಾಡಲಿಕ್ಕೆ ರೆಡಿ ಆಗಿದ್ದೀರಿ? How many of you want to attend this workshop? May I just see few yes in the chat box so that I can tell the further procedure how to attend this. Yes, price. Yes. Yes. All right. So, idra innondu benefit enandre ee alchemy you once athe nanatra madidre next to repeat madbeku andaga repetition is always free. So ಯಾರಾದರೂ ಹಳಬ್ರು ಇದ್ದೀರಿ ಆಲ್ಕೆಮಿ ಈಗಾಗಲೇ ಅಟೆಂಡ್ ಮಾಡಿದಿರಿ ಮುಂಚೆ ಮತ್ತೆ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಏನು ಪೇ ಮಾಡಬೇಕಾಗಿಲ್ಲ ಓಕೆ ಆಲ್ಕೆಮಿ ರಿಪಿಟೇಷನ್ ಇಸ್ ಆಲ್ವೇಸ್ ಫ್ರೀ बिफोर ದಟ್ ಐ जस्ट ವಾಂಟ್ ಟು ನೋ ಯಾರಾದರೂ ಲಾಸ್ಟ್ ಬ್ಯಾಚ್ ಇಂದ ಯಾರಾದರೂ ಸೇರ್ಕೊಂಡಿದ್ದೀರಾ ಆಲ್ಕೆಮಿ ಲಾಸ್ಟ್ ಬ್ಯಾಚ್ ಇಂದ ಯಾರಾದರೂ ಸೇರ್ಕೊಂಡಿದ್ರೆ ನಿಮ್ಮ ವಿಡಿಯೋ ಆನ್ ಮಾಡಿ ನಿಮ್ಮ ವೇವ್ ಹ್ಯಾಂಡ್ ವೇವ್ ಮಾಡಿದ್ರೆ ನಿಮ್ಮ ಅನುಭವ ಶೇರ್ ಮಾಡಬಹುದು ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಯಾರಾದರೂ ಸೇರಿದ್ದೀರಾ ಎನಿಬಡಿ Yes, free ಹೇಳ್ತೀನಿ ನಿಮಗೆ Yes. So ಇದರದು fees ಜೊತೆಗೆ ಬೋನಸ್ ಇವತ್ತು ನೀವು ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಕೆಲವೊಂದು ಬೋನಸ್ ಕೂಡ ಇದೆ So alchemy 3 days workshop repetition free ಇರುತ್ತೆ ಇದರದು PDF ಆಡಿಯೋಸ್ ಮತ್ತೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಆ ರೆಕಾರ್ಡಿಂಗ್ ಗೆ ಸುಮಾರು ನಿಮಗೆ 3 ತಿಂಗಳು ಆಕ್ಸೆಸ್ ಇರುತ್ತೆ ಡ್ರೈವ್ ಅಲ್ಲಿ ಹಾಕಿಬಿಟ್ಟು ಅದರ ಲಿಂಕ್ ನಿಮಗೆ ನಿಮ್ಮ ಇಮೇಲ್ ಗೆ ಕಳಿಸ್ಕೊಡ್ತೀನಿ ಮುಂದಿನ 3 ತಿಂಗಳ ತನಕ ನೀವು ಯಾವಾಗ ಬೇಕಾದರೂ ಮತ್ತೆ ಆ ಒಂದು ರೆಕಾರ್ಡಿಂಗ್ ನ ನೀವು ನೋಡಬಹುದು ಓಕೆ ಸೋ ಈ ಇದರ ಹೈಲೈಟ್ಸ್ ಏನು ಏನೇನ್ ಕಲಿತೀರಿ ಇದರಲ್ಲಿ ಅದನ್ನ ಹೇಳ್ಬಿಡ್ತೀನಿ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಓಕೆ ಸೋ ಹೈಲೈಟ್ಸ್ ಏನೇನು ಕಲಿತೀರಿ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಕಿಂಗ್ ಪ್ಯಾಟರ್ನ್ ಆಫ್ ದ ಯೂನಿವರ್ಸ್ ಈ ಪೂರ್ತಿ ಜಗತ್ತು ಯಾವ ತರ ಕೆಲಸ ಮಾಡುತ್ತೆ ಇದರ ವರ್ಕಿಂಗ್ ಪ್ಯಾಟರ್ನ್ ಏನಿದೆ ಅದನ್ನ ಇನ್ ಡಿಟೇಲ್ ನಾವು ಅರ್ಥ ಮಾಡ್ಕೋತೀವಿ ಈ ಒಂದು 3 ದಿನದ ಕ್ಲಾಸ್ ಅಲ್ಲಿ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಸೀಕ್ರೆಟ್ ಆಫ್ ಆಲ್ ದ ಸಿದ್ಧೀಸ್ ಅಂಡ್ ಪವರ್ಸ್ ನಿಮ್ಮಲ್ಲಿ ಎಷ್ಟು ಜನ ಕೇಳಿರ್ತೀರಿ ಸಿದ್ಧೀಸ್ ಪವರ್ಸ್ ಕೆಲವರಿಗೆ ವಿಶಿಷ್ಟವಾದಂತಹ ಪವರ್ಸ್ ಇದೆ ಕೆಲವರಿಗೆ ವಿಶಿಷ್ಟವಾದಂತಹ ಸಿದ್ಧಿಗಳು ಇದೆ ಇತ್ತೀಚೆಗೆ ಈ ಬಾಗೇಶ್ವರ್ ಧಾಮ್ ಬಾಬಾಜಿ ಅವ್ರದ್ದು ಸಾಕಷ್ಟು ಹಾವಳಿ ನಡೀತಾ ಇದೆ ಸೊ ಇವೆಲ್ಲ ಸಿದ್ಧೀಸ್ ಅಥವಾ ಪವರ್ಸ್ ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಇದ್ರ ಹಿಂದೆ ಇರುವಂತಹ ಸೀಕ್ರೆಟ್ ಏನಿದೆ ಆ ಸೀಕ್ರೆಟ್ ನ ಕೂಡ ಈ ಒಂದು ವರ್ಕ್ಶಾಪ್ ಅಲ್ಲಿ ನಾವು ತಿಳ್ಕೊತಿದ್ವಿ ಟ್ಯೂನಿಂಗ್ ಆಫ್ ಎನರ್ಜಿ ಟು ದ ರೈಟ್ ಫ್ರೀಕ್ವೆನ್ಸಿ ನಮ್ಮ ಎನರ್ಜಿನ ರೈಟ್ ಫ್ರೀಕ್ವೆನ್ಸಿಗೆ ಯಾವ ತರ ಟ್ಯೂನ್ ಮಾಡೋದು ಅದನ್ನ ಕಲಿತೀವಿ ಅಂಡರ್ಸ್ಟ್ಯಾಂಡಿಂಗ್ ದ ಬ್ಲಾಕೇಜಸ್ ಹರ್ಡಲ್ಸ್ ಅಂಡ್ ಕರ್ಮಾಸ್ ಇನ್ ಲೈಫ್ ನಮ್ಮ ಜೀವನದಲ್ಲಿ ಇರುವಂತಹ ಬ್ಲಾಕೇಜಸ್ ನ ಹರ್ಡಲ್ಸ್ ನ ಕರ್ಮಾಸ್ ನ ಇನ್ನೂ ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೋತೀವಿ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಆಫ್ ದ ಪ್ರಾಕ್ಟೀಸ್ ಒಂದೊಂದು ಸ್ಟೆಪ್ ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫರ್ಗಿವ್ನೆಸ್ ಅಕ್ಸೆಪ್ಟೆನ್ಸ್ ಗ್ರಾಟಿಟ್ಯೂಡ್ ಅಂಡ್ ಸರೆಂಡರ್ ಸೊ ಫರ್ಗಿವ್ನೆಸ್ ಅಕ್ಸೆಪ್ಟೆನ್ಸ್ ಗ್ರಾಟಿಟ್ಯೂಡ್ ಸರೆಂಡರ್ ಇದನ್ನ ಡಿಟೇಲ್ಡ್ ಆಗಿ ಇನ್ ಡೆಪ್ತ್ ಆಗಿ ನಾವು ಅರ್ಥ ಮಾಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅದನ್ನ ಹೇಳ್ಕೊಡ್ತೀನಿ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲೈಫ್ ಅಂಡ್ ಸ್ಪಿರಿಚುಯಾಲಿಟಿ ನಮ್ಮ ಜೀವನ ಮತ್ತೆ ಅಧ್ಯಾತ್ಮ ಯಾವ ತರ ಕೆಲಸ ಮಾಡ್ತಾ ಇದೆ ಸ್ಪಿರಿಚುಯಾಲಿಟಿ ಯಾವ ತರ ಕೆಲಸ ಮಾಡ್ತಾ ಇದೆ ಅದನ್ನು ಕೂಡ ಡಿಟೇಲ್ಡ್ ಆಗಿ ನಾವು ಅರ್ಥ ಮಾಡ್ಕೊತೀವಿ ಅಂಡ್ ಮೆನಿ ಮೋರ್ ಪರ್ಲ್ಸ್ ಆಫ್ ವಿಸ್ಡಮ್ ಸಾಕಷ್ಟು ಜ್ಞಾನದ ಮಾತುಗಳನ್ನ ಈ ಒಂದು 3 ದಿನದ ವರ್ಕ್ಶಾಪ್ ಅಲ್ಲಿ ನಾವು ಕಲಿತೀವಿ ಈ 3 ದಿನದ ಯಾತ್ರೆ ನಾವು ಜೊತೆಗೆ ಮಾಡೋಣ ಸೊ ಇದರ ಬೆನಿಫಿಟ್ಸ್ ಏನು ಈ ಆಲ್ಕೆಮಿ ಪ್ರಾಕ್ಟೀಸ್ ಮಾಡೋದರ ಬೆನಿಫಿಟ್ ಏನು The practice of alchemy kriya yoga helps to align your energy with the frequency of the universal power of manifestation andre ee jagatina manifestation power enide adara jotege namma energy na align maduvanta shakti namge ee alchemy kodutte it helps to transform all the negative aspects of life into positive ones so namma jeevanada inen negative aspects ide adanella positive aspect annagi convert madodakke transform madodakke namge idu help madutte ಇಂಪ್ರೂವ್ ಓವರ್ ಆಲ್ ಹೆಲ್ತ್ ಅಟ್ ಆಲ್ ಲೆವೆಲ್ಸ್ ಎಲ್ಲ ಲೆವೆಲ್ಸ್ ಅಲ್ಲಿ ನಮ್ಮ ಹೆಲ್ತ್ ನ ಇಂಪ್ರೂವ್ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಟೇಕ್ಸ್ ಕೇರ್ ಆಫ್ ಫಿಸಿಕಲ್ ಮೆಂಟಲ್ ಇಮೋಷನಲ್ ಅಂಡ್ ಸೋಷಿಯಲ್ ವೆಲ್ಬಿಂಗ್ ಸೊ ಫಿಸಿಕಲ್ ಲೆವೆಲ್ ಅಲ್ಲಿ ಮೆಂಟಲ್ ಲೆವೆಲ್ ಅಲ್ಲಿ ಇಮೋಷನಲ್ ಲೆವೆಲ್ ಅಲ್ಲಿ ಸಾಮಾಜಿಕ ಲೆವೆಲ್ ಅಲ್ಲಿ ನಮಗೆ ವೆಲ್ ಬೀಯಿಂಗ್ ಅಥವಾ ಚೆನ್ನಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಅಚೀವ್ ಆಲ್ ಯುವರ್ ಗೋಲ್ಸ್ ಅಂಡ್ ಡ್ರೀಮ್ಸ್. ಸೊ ಜೀವನದಲ್ಲಿ ನಿಮ್ಗೆ ಏನೇ ಗೋಲ್ಸ್ ಇದೆ, ಡ್ರೀಮ್ಸ್ ಇದೆ ಅಂದ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೂ ಕೂಡ ಈ ಅಲ್ಕಿಮಿ ಪ್ರಾಕ್ಟೀಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಗೇನ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್. ಜೀವನದಲ್ಲಿ ಕಾನ್ಫಿಡೆನ್ಸ್, ಕರೇಜ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಪಡೆಯೋದಕ್ಕೂ ಕೂಡ ಅಲ್ಕಿಮಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಗೇನ್ ಸಕ್ಸೆಸ್ ಇನ್ ಆಲ್ ಎಂಡ್ಯೂವರ್ಸ್ ಆಫ್ ಲೈಫ್. ನಾವು ಏನೇ ಮಾಡ್ತಾ ಇದ್ರು ಕೂಡ ಅದ್ರಲ್ಲಿ ಸಕ್ಸೆಸ್ ಸಿಗ್ಬೇಕು, ಸ್ಟಕ್ ಫೀಲಿಂಗ್ ಇಂದ ಹೊರಗಡೆ ಬಂದು ಮುಂದಕ್ಕೆ ಹೋಗ್ಬೇಕು, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಗೇನ್ ಅ ಟ್ರೂ ಸೆನ್ಸ್ ಆಫ್ ಲೈಫ್. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಜೀವನದ ಟ್ರೂ ಸೆನ್ಸ್ ಏನಿದೆ, ನಿಜವಾದ ಸೆನ್ಸ್ ಏನಿದೆ ಜೀವನದ್ದು, ಅದನ್ನ ಫೀಲ್ ಮಾಡ್ಲಿಕ್ಕೆ, ಅದನ್ನ ರಿಯಲೈಸ್ ಮಾಡ್ಲಿಕ್ಕೂ ಕೂಡ ಈ ಅಲ್ಕಿಮಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಅಚೀವ್ ಫೈನಾನ್ಷಿಯಲ್ ಅಬಂಡೆನ್ಸ್ ಅಂಡ್ ಪ್ರಾಸ್ಪರಿಟಿ. ದಿಸ್ ಇಸ್ ಜಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು, ಯಾಕೆಂದ್ರೆ ಫೈನಾನ್ಷಿಯಲ್ ಅಬಂಡೆನ್ಸ್ ಅಂಡ್ ಪ್ರಾಸ್ಪರಿಟಿ ಈಸಿಯಾಗಿ ಬರುತ್ತೆ ವೆನ್ ಯು ಪ್ರಾಕ್ಟೀಸ್ ಅಲ್ಕಿಮಿ ರೆಗ್ಯುಲರ್ಲಿ. ಹೆಲ್ಪ್ಸ್ ಟು ಗೇನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ಲೈಫ್. ಹೆಲ್ಪ್ಸ್ ಟು ಕ್ರಿಯೇಟ್ ಅ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ದ ಸ್ಪಿರಿಚುವಲ್ ಜರ್ನಿ. ಒಂದ್ರಲ್ಲಿ ನಿಮ್ಮ ಹತ್ರ ಏನಿದೆ, ಎಲ್ಲ ಇದೆ, ಆರೋಗ್ಯ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಗುಡ್. ನೀವೇನಾದ್ರೂ ಸ್ಪಿರಿಚುವಲ್ ಸಾಧನೆ ಮಾಡ್ಬೇಕು ಅಂತ ಇದ್ರೂ ಕೂಡ ಆ ಸ್ಪಿರಿಚುವಲ್ ಸಾಧನೆನ ಮುಂದೆ ವರ್ಸೋದಕ್ಕೂ ಕೂಡ ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ತರ ನಿಮ್ಗೆ ಕೆಲಸ ಮಾಡುತ್ತೆ. And many other noticeable benefits you will experience in your daily life. ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ನೀವು ಕಾಣ್ತೀರಿ when you start practicing this alchemy regularly. ಮಹಾವತಾರ ಬಾಬಾಜಿ ಈ ಫೋಟೋ ಇಲ್ಲಿ ಯಾಕೆ ಹಾಕಿದ್ದೀನಿ, ನೀವು ವರ್ಕ್ಶಾಪ್ ಬಂದ್ರೆ ಹೇಳ್ತೀನಿ ಯಾಕೆ ಈ ಫೋಟೋ ಇಲ್ಲಿ ಬಂದಿದೆ ಅಂತ. ಓಕೆ, ನಿಮ್ಮಲ್ಲಿ ಎಷ್ಟು ಜನ ಮಹಾವತಾರ ಬಾಬಾಜಿ ನೋಡಿದಿರಿ ಅಥವಾ ಕೇಳಿದಿರಿ ಇವ್ರ ಬಗ್ಗೆ ಅಥವಾ ಫೋಟೋ ನೋಡಿದಿರಿ? Anybody here? Yes. So most of you know who is he. He is Mahavatar Babaji. ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಹೇಳ್ಬಿಡ್ತೀನಿ, he is Mahavatar Babaji ಅಂತ. ಆ ಫೋಟೋ ನಾನು ಇಲ್ಲಿ ಯಾಕೆ ಹಾಕಿದ್ದೀನಿ, ಇದು ನೀವು ವರ್ಕ್ಶಾಪ್ ಬಂದ್ರೆ ಅಲ್ಲಿ ಹೇಳ್ತೀನಿ. ಎಸ್ ಸತ್ಯಶ್ರೀ, ವಿಡಿಯೋಸ್ ಅಲ್ಲಿ ಫೋಟೋಸ್ ಸುಮಾರು ಕಡೆ ನೀವು ನೋಡಿರ್ತೀರಿ. ರಜನಿಕಾಂತ್ ಕೂಡ ಇವ್ರ ಬಗ್ಗೆ ಒಂದು ಸ್ಟೋರಿನ ಹೇಳ್ತಾರೆ, ಇವ್ರನ್ನ ಮೀಟ್ ಮಾಡಿದಾರಂತ. ಸೊ ಈ ಫೋಟೋ ನಾನು ಯಾಕೆ ಇಲ್ಲಿ ಹಾಕಿದ್ದೀನಿ, ನೀವು ವರ್ಕ್ಶಾಪ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮುಂದೆ ಮಾತಾಡ. ಆಲ್ ರೈಟ್, ಸೊ ಈ 3 ದಿನದ ರೇಖಿ ವರ್ಕ್ಶಾಪ್ ಇದರ ಫೀಸ್ ಈಸ್ INR 100, 3000. 3000 ರೂಪಾಯಿ ಇದರದ್ದು ಫೀಸ್ ಇರುತ್ತೆ. ಆಸ್ ಐ ಟೋಲ್ಡ್ ಯು, ರಿಪಿಟೇಷನ್ ಫ್ರೀ ಇರುತ್ತೆ, ರೆಕಾರ್ಡಿಂಗ್ ಎಲ್ಲ ನಿಮ್ಗೆ ಸಿಗುತ್ತೆ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಗೈಡೆಡ್ ಟು. 3000 ರೂಪಾಯಿ ಫೀಸ್ ಇದೆ. ಆದರೆ ನೀವು ಇವತ್ತು ಏನಾದ್ರೂ ರಿಜಿಸ್ಟರ್ ಮಾಡ್ತೀರಿ, ಈ ವೆಬಿನಾರ್ ನಾವು ಮುಗಿಸೋದ್ರ ಒಳಗಡೆ ರಿಜಿಸ್ಟರ್ ಮಾಡ್ತೀರಿ ಅಂದ್ರೆ ಫೀಸ್ ಸೇಮ್ ಇರುತ್ತೆ 3000. ಆದ್ರೆ ನಿಮ್ಗೆ 3 ಬೋನಸ್ ಗಳನ್ನ ಕೊಡ್ತೀನಿ. ಆ ಬೋನಸ್ ಏನಂದ್ರೆ, ನಂದು ರೆಕಾರ್ಡೆಡ್ ಕ್ಲಾಸಸ್ ಇದೆ 3 ವೆರಿ ಇಂಪಾರ್ಟೆಂಟ್ ಕ್ಲಾಸಸ್. ಆ ಕ್ಲಾಸಸ್ ಗಳ ರೆಕಾರ್ಡಿಂಗ್ ನಾನು ನಿಮ್ಗೆ ಕೊಡ್ತೀನಿ, ಯು ಕ್ಯಾನ್ ವಾಚ್. ಅದಕ್ಕೆ ಕೂಡ 3 ತಿಂಗಳು ನಿಮ್ಗೆ ಎಕ್ಸೆಸ್ ಇರುತ್ತೆ. ಆ ಬೋನಸಸ್ ಏನು, ಬೋನಸಸ್ ಫಾರ್ ದ ಆಕ್ಷನ್ ಟೇಕರ್ಸ್ ಅಂದ್ರೆ ಇವಾಗ ಈ ವೆಬಿನಾರ್ ಮುಗಿಸೋದ್ರ ಒಳಗಡೆ ನೆಕ್ಸ್ಟ್ 10 to 15 minutes ನಿಮ್ಮ ಹತ್ರ ಟೈಮ್ ಇದೆ. ಈ 10 to 15 minutes ಒಳಗಡೆ ನೀವು ರಿಜಿಸ್ಟರ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಏನ್ ಬೋನಸ್ ಸಿಗತ್ತೆ. ಬೋನಸ್ ನಂಬರ್ 1 ಇಸ್ ಲಕ್ಷ್ಮಿ ಕುಬೇರ ಮಂತ್ರ ದೀಕ್ಷಾ. ಒಂದು 2.5 hours ಕ್ಲಾಸ್ ನಾನು ಮಾಡಿರೋದು. ಲಕ್ಷ್ಮಿ ಕುಬೇರ ಮಂತ್ರ ದೀಕ್ಷಾ ನಮ್ಮ ಜೀವನದಲ್ಲಿ ಹಣ ಮತ್ತೆ ದುಡ್ಡನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ಪವರ್ಫುಲ್ ಮಂತ್ರ ಇದೆ. ಆ ಮಂತ್ರನ ಯಾವ ತರ ಪಠನೆ ಮಾಡ್ಬೇಕು, ಆ ಮಂತ್ರ ಯಾವ ತರ ನಮ್ಗೆ ಹೆಲ್ಪ್ ಮಾಡುತ್ತೆ, ಮಂತ್ರದ ಹಿಂದೆ ಇರುವಂತಹ ಸೈನ್ಸ್ ಏನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರುವಂತ ಒಂದು ಕ್ಲಾಸು. ಈ ಕ್ಲಾಸಿನ ರೆಕಾರ್ಡೆಡ್ ವರ್ಷನ್ ನಿಮ್ಗೆ ಸಿಗತ್ತೆ. ಇದಕ್ಕೆ ವರ್ತ್ 1500 rupees ನಾನು ಚಾರ್ಜ್ ಮಾಡಿದ್ದೆ ಲಾಸ್ಟ್ ಟೈಮ್ ಮಾಡಿದಾಗ ಕ್ಲಾಸು. ಸೊ ಆ ಕ್ಲಾಸ್ ನಿಮ್ಗೆ ಫ್ರೀಯಾಗಿ ಸಿಗತ್ತೆ, ಕಂಪ್ಲೀಟ್ಲಿ ಫ್ರೀ. 2ನೇದು EFT, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅನ್ನುವಂಥದ್ದು. ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಇದೆ. ಇದು ಸುಮಾರು 2.5 hours ಒಂದು ರೆಕಾರ್ಡೆಡ್ ವಿಡಿಯೋ ಇದೆ. ಅ ಕಂಪ್ಲೀಟ್ ಕ್ಲಾಸ್ ವರ್ತ್ ಆಫ್ ₹1500 ಐ ಆಮ್ ಗೋಯಿಂಗ್ ಟು ಗಿವ್ ಯು ಫ್ರೀ ಆಫ್ ಕಾಸ್ಟ್ ವಿತೌಟ್ ಪೇಯಿಂಗ್ ಎನಿಥಿಂಗ್ ಎಕ್ಸ್ಟ್ರಾ ಫಾರ್ ದಿಸ್. ಅಂಡ್ 3rd ಬೋನಸ್ ಇಸ್ ಹೋ ಓಪೋನೋಪೋನೋ ಅನ್ನುವಂತ ಅನದರ್ ಪವರ್ಫುಲ್ ಹೀಲಿಂಗ್ ಮೊಡಾಲಿಟಿ. ವೆರಿ ಪವರ್ಫುಲ್ ಹೀಲಿಂಗ್ ಮೊಡಾಲಿಟಿ, ವೆರಿ ಸಿಂಪಲ್ ಹೀಲಿಂಗ್ ಮೊಡಾಲಿಟಿ. ಸೊ ಈ ಹೋ ಪೊನೊಪೊನೋ ಇಂದ ನೀವು ಎಲ್ಲವನ್ನು ಹೀಲ್ ಮಾಡಬಹುದು. ತುಂಬಾ ಸಿಂಪಲ್ ಟೆಕ್ನಿಕ್ ಇದೆ. ಇದು ಕೂಡ ಸುಮಾರು 2.5 hours ಒಂದು ಕ್ಲಾಸು. ಇದರದ್ದು ರೆಕಾರ್ಡೆಡ್ ವರ್ಷನ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಸಿಗತ್ತೆ, ವಿಚ್ ಐ ಜನರಲಿ ಚಾರ್ಜ್ ₹1000. ಸೊ ಹತ್ತತ್ರ 4000 ರೂಪಾಯಿದು ಈ ಕ್ಲಾಸಸ್ ಏನಿದೆ 3. ಆಲ್ ದೀಸ್ ಕ್ಲಾಸ್ 3 ಕ್ಲಾಸಸ್ ಯು ಆರ್ ಗೋಯಿಂಗ್ ಟು ಗೆಟ್ free of cost. Illi inondu maatu nimge heli biduttini. Ee mooru classes enide idu recorded version nimge sigutte. Nimge email ge link na kalisakoduttini and 3 months nimge access irutte. Yavag bekar nivu nodabodu. Ee mooru dinada alchemy class enide idu live class irutte. Ee shukravardinda shuru maartta idivi, Friday inda shuru maadi Sunday tanka ನಡೆಯುತ್ತೆ. This will be live class. Ee live class na maadi idar recording kuda every next day nimge recording sigutte. Okay, so 3 days do alchemy do live class ide. E class mugitra bolagade nivenadru register maartira andre ee mooru bonus nimge sigutte. Ho Oponopono class sigutte, EFT class sigutte and Lakshmi Kubera Mantra Diksha class sigutte. So how you can pay maduvanta process enide. So this is my mobile number. Ee number ge nivu Google Pay, Paytm athwa phone pay inda pay madabodu athwa bank transfer madabodu. Idardu screenshot tagoli and idardu kuda screenshot tagoli. Let me put the nanu payment link na bekare nimge chat box alli haaktini. Give me a minute. So chat box alli nimge link hakiddini payment du. Neevu Google Pay, Phone Pay athwa Paytm inda ee number ge payment madabodu 9886922501 athwa neevu Razorpay inda credit card inda enar pay maartiri, debit card inda pay maartiri andre Razorpay du link kuda hakiddini athwa bank transfer kuda neevu madabodu. So link na nanu nimge chat box alli hakiddini. Just make the payment maadi same number ge neevu screenshot kalisbitre aayitu. Okay, how to burn karmas adene ee alchemy practice na maduvaga it will help you to burn your karmas. So namma karmas namma Chitrani Nadi irutte manohar aa karmagalanna burn ಮಾಡೋದಕ್ಕೆ ee process ee alchemy enide adu namge help madutte. That is what you are going to learn in this 3 days workshop. Okay, so nimmalli yar yar register madbeku ant idiri payment link na chat box alli hakiddini. Payment ಮಾಡಿ just screenshot ಕಳಿಸ್ಬಿಡಿ and you are registered. ನಾಳೆ ಒಂದು ಹೊಸ WhatsApp group na create maadi aa group alli nimge add maartini. Mundina 3 dinada workshop inide Friday, Saturday, Sunday. Adarada link ella details nimge aa group alli sigutte. It is online, Zoom alli irutte. Online class Friday, Saturday, Sunday 3 dinada class mundina online ide Zoom alli irutte. Okay, so iga nimge idara sambandhapatta enadru prashne ide andre neevu nanage keli. So you can ask your questions if you have any questions. So nimge enadru prashne ide andre you can ask all your questions now. In doubt ide prashne ide andre kelabodu. Yar yarige nanu helkodo reeti ishta agide class na attend madbeku ant iddiri just register madkoli, make the payment of 3000 rupees and send the screenshot. That's it and you are done. Okay, timings 8:30 ಇಂದ 10:30 ಈವ್ನಿಂಗ್ ಇರುತ್ತೆ. ಓಕೆ, ಫ್ರೈಡೇ ಸಾಟರ್ಡೆ ರಾತ್ರಿ 8 ಗಂಟೆಯಿಂದ 10 ಗಂಟೆ ಈ ಟೈಮಲ್ಲಿ ಇವತ್ತೇನು ಟೈಮ್ ಇದೆ ಈ ಟೈಮಲ್ಲಿ ಇರುತ್ತೆ. ಸಂಡೇ ಮಾರ್ನಿಂಗ್ 11 to 1 o'clock 11 ಗಂಟೆಗೆ ಶುರು ಮಾಡಿ 1 o'clock ಮುಗಿಸ್ತೀವಿ. ಸೊ ಸಂಡೇ ಫ್ರೀ ಆಗಿರೋದ್ರಿಂದ, ಸಂಡೇ ರಜಾ ಇರೋದ್ರಿಂದ ಸಂಡೇ ಮಾರ್ನಿಂಗ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಯಾವುದೇ ಕ್ಲಾಸ್ ಇದ್ರೂ ಕೂಡ ಸಾಮಾನ್ಯವಾಗಿ ನಂದು ಆನ್ಲೈನ್ ಕ್ಲಾಸಸ್ 8 ಗಂಟೆಯಿಂದ 10 ಗಂಟೆ ರಾತ್ರಿ ಇರುತ್ತೆ. ಸೊ ಫ್ರೈಡೇ ಸಾಟರ್ಡೆ 8:30 to 10:30 ನೈಟ್ and Sunday morning 11 a.m. to 1 p.m. Very interesting and useful training. I will take up in your next training class. Thank you very much. So enlightening. Sure, Satish, if you want to attend this time, you can attend. Timing illa andru kuda nimge recording sigutte, nothing to worry. So aamele kuda ನೀವು ನೋಡಬಹುದು. In case yavutadu miss agutte, attend madaka agala antidre, yes. ಯಾರಾದ್ರೂ ನೀವು ಅನ್ಮ್ಯೂಟ್ ಮಾಡಿ ಸರ್ ನಾನು ಪ್ರಶ್ನೆ ಕೇಳಬೇಕು ಅಂತಿದ್ರೆ ನಿಮ್ಮ ವಿಡಿಯೋನ ಆನ್ ಮಾಡಿ ಜಸ್ಟ್ ವೇವ್ ಯುವರ್ ಹ್ಯಾಂಡ್ ಅಂಡ್ ಐ ಕ್ಯಾನ್ ಅನ್ಮ್ಯೂಟ್. ಥ್ಯಾಂಕ್ ಯು ಬಸವರಾಜ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ಬೋನಸ್ ಬೇಕು ಅವರು ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ರೈಟ್ ನಾವು ಇವಾಗಲೇ ರಿಜಿಸ್ಟರ್ ಮಾಡಿದ್ರೆ ಆ 3 ಕ್ಲಾಸಸ್ ಬೋನಸ್ ನಿಮ್ಗೆ ಸಿಗತ್ತೆ. Okay, yararu attend madak aagta illa, neevu enadru nanna YouTube channel attend subscribe madilla andre YouTube channel subscribe madabodu. YouTube allu kuda saakastu videos nan haakta irtini, saakastu learning nimge sigta irutte adrallu kuda. Okay, so adannu kuda naan nimge chat box alli haaktini. Okay, so let me put my YouTube link in the chat box so that you can subscribe. So, Nandu YouTube channel na you subscribe madabodu. Nanu Instagram matte Facebook allu kuda idini. So Instagram alli Facebook alli nanu follow madabodu. Okay, nandu YouTube channel you subscribe madidre nandu ella recordings saakastu ee free classes galannu en martini adella recording almost YouTube alli haakirtini, matte saakastu bere bere videos kuda nanu haakirtini. So you nanna YouTube channel na subscribe madi, Instagram alli follow madi, Facebook alli kuda neevu nanna follow madabodu. Yes, Basuraj. New class join agbeku andre devitu ivagle payment ಮಾಡಿ screenshot na ಕಳಿಸ್ಬಿಡಿ. Okay, so screenshot ಕಳಿಸಿದ ತಕ್ಷಣ you are registered. That's it. ಇನ್ನೇನಾದರೂ ಪ್ರಶ್ನೆ ಇದೆ ಅಂದ್ರೆ ಕೇಳಬಹುದು, ನೀವೇನಾದರೂ unmute ಮಾಡಿ I want to ask ಅಂತಿದ್ರೆ. So ಇವಾಗ register ಮಾಡಿದ್ರೆ ನಿಮಗೆ 3 ಬೋನಸ್ ಸಿಗ್ತಾ ಇದೆ. EFT class, Ho Oponopono class ಮತ್ತೆ ಲಕ್ಷ್ಮಿ ಕುಬೇರ ಮಂತ್ರ ದೀಕ್ಷಾ very important. All the 3 classes, the recording version nimge sigutte free of cost. You need not pay anything. So total ivaga nivu en alchemy matte ee 3 class na seridre 4000 plus 3000 hattatra 7000 rupees class you are getting only for 3000. Yes Vijay, nivu elliddire, nivu video on maadi nimma hand wave madidre gottagutte. Vijay, start your video. Yes Vijay, unmute ಮಾಡಿ ನಿಮ್ಮನ್ನು ಅಲ್ಲಿಂದ ಹೇಳಿ. ವಿಜಯ್, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಸರಿ ಕೇಳಿಸ್ತಿದ್ಯಾ? ಹಾ, ಇವಾಗ ಕೇಳಿಸ್ತಾ ಇದೆ, ಹೇಳಿ. ಈಗ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ವಿಜಯ್, ಹೇಳಿ. ಹಾ ಸರ್, ನನ್ನ ಅಬ್ಜೆಕ್ಟಿವ್ ಆಫ್ ಜಾಯ್ನಿಂಗ್ ದಿಸ್ ಕೋರ್ಸಸ್, ನನ್ನ ಮೈಂಡ್ ನ ಸಿಕ್ಕಾಬಿಟ್ಟು ರೀಡ್ ಮಾಡ್ತಿದ್ದಾರೆ ಅಂಡ್ ಮೈ ಇಂಟರ್ನಲ್ ವಾಯ್ಸ್ ಇಸ್ ಬಿನ್ ರೆಡ್. ಈಗ ನೋಡಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ಏನೋ ಆಲೋಚನೆ ಬರ್ತಿದೆ, ಬಟ್ ಪೀಪಲ್ ಆರ್ ಏಬಲ್ ಟು ರೀಡ್ ಮೈ ಮೈಂಡ್ ಅಂಡ್ ಎನರ್ಜಿ. ದೇ ಆರ್ ಏಬಲ್ ಟು ಅಬ್ಸರ್ವ್, ಸೊ ದೇ ಆರ್ ಏಬಲ್ ಟು ಅಬ್ಸರ್ವ್ ಮೈ ಥಾಟ್ಸ್, ಅಬ್ಸರ್ವ್ ಮೈ ರೀಡಿಂಗ್ಸ್, ಮೈ ಮೈಂಡ್. ಯಾರು? People wherever in the work environment or in the neighbors, like I'm able to easily predict. So my objective of joining this course is I don't want to be predictable, because I feel my mind has been read and I'm not able to escape anywhere. I'm just got stuck up. Let them read. You are sir, ಈಗ ನಾನು ನಿಮ್ಮನ್ನೇ ರೀಡ್ ಮಾಡ್ತೀನಿ, ನಿಮ್ಮನ್ನೇ ಕಾಪಿ ಮಾಡಿದ್ರೆ there'll be another person of Vimal. Do you like another person of Vimal? It is not possible, Vijay. It is not possible actually. Okay, it is not possible. So, bereyavar namma mind na read madodu, bereyavar now helodannella perceive madodu, it is not possible. Okay, itara agodilla. Sir, wherever I go, I know that people are saying this, but you know, a man reads a man means he's trying to understand the person, but trying to read. But where I'm getting stuck up is, I'm getting everything has been able to predict. So my objective of doing meditation and doing other, taking up like whatever the energies you have told and the 7 chakras, whatever is there, I do understand there's some blockages and so I want to come out of it, but I'm not getting that. I've been doing Ho Oponopono, I've been doing meditation. I'm also I'm going as a treatment for animals, but I'm not getting any suggestions anywhere. I know healing is there, but for me, the healing is not happening. Illa, Vijay, sorry to say, but this alchemy is not for you, I think. Okay. Nimma ee vishayadalli alchemy nimge help madala ankotini. So better not to join alchemy. Okay. Nimge bere reetiya treatment bekagbodu. Okay, so you may require a medical treatment also, which you are taking and helidri. So medically consult madi, doctor consult madi, proper treatment. Okay, Okay, so alchemy will not help you in this regard. It is not reality. You are perceiving it like that. Okay. So, which is not real, which is your mind, which is creating it. So, Handagi, you need the therapy or you need the treatment for the mind or for the brain. Let me say. Okay. So, you have to take a medical treatment properly. And then I think that will help you. Okay. Okay. Yes. Sir, you have classes Friday, Saturday, Sunday. Ah, Friday, Saturday, Sunday, 3 days, 6 hours, 2 hours class. But I am clearly telling you, this problem this may not help you. Okay. Okay. So think and then, for this. Then do you provide recording, and that is also limited period of time. That is only for 20 months. 3 months tanka access. Access. Okay. 3 months tanka you can watch it later. Okay. Thank you, sir. Thank you. Yes. Innenaadru yarigaadru prashne ide andre kelabodu. Yara register madkondidiri devitu nimma screenshot na kalusbidi. So once you send the screenshot, you are done last day. Any other questions if you have, you can ask me. Innenaadru yarigaadru prashne ide andre you can nimma video na on maadi hand na wave maadidre nanu gottagute. I can unmute you. So I can take the question and answer it. Yara join agbeku ant idiri eegagle payment link na screenshot payment link na haakbittidini group alli chat box alli innond satte haaktini bekadre. So payment link you can just make the payment of 3,000 and send the screenshot. Yes, you video on, just hand raise. I'm not getting you. So video on hand wave. You have to start. Yes, yes, sir. Unmute yourself there. I'll unmute Matadi. ಇಲ್ಲಿಂದ ಅನ್ಮ್ಯೂಟ್ ಮಾಡಿದೀನಿ ನಿಮಗೆ ಅಲ್ಲಿಂದ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಆಗ್ಲಿಲ್ವಾ? ಎಸ್ ಹೇಳಿ ದೊಡ್ಡಪ್ಪಗಳು. ಹಲೋ ಹಾ ಹೇಳಿ ಕೇಳಿಸ್ತಾ ಇದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ಫೈಂಡಿಂಗ್ ಇದು ಮಾಹಿತಿ ಕ್ಲಾಸ್ ಬಗ್ಗೆ ಹಲೋ ಹೇಳಿ ಸರ್. ಇದು ಏನು ನಮಗೆ ಅರ್ಥ ಆಗ್ತಿಲ್ಲ ಸರ್. ಆಲ್ಕೆಮಿಯಿಂದ ಏನು ಅರ್ಥ? ಸಾರಿ ನಿಮ್ಮ ವಾಯ್ಸ್ ತುಂಬಾ ಕಟ್ ಆಗ್ತಿದೆ ದೊಡ್ಡಪ್ಪ. ಆಲ್ಕೆಮಿ ಅಂದ್ರೆ ಏನು ಸರ್ ಗೊತ್ತಾಗ್ತಾ ಇಲ್ಲ ನಮಗೆ. ಆಲ್ಕೆಮಿ ಈ ಪ್ರಾಸೆಸ್ ಹೆಸರು, ಈ 21 ಮಿನಿಟ್ಸ್ ದ ಪ್ರಾಸೆಸ್ ಇದೆಯಲ್ಲ which I am going to teach you, ಆ ಪ್ರಾಸೆಸ್ಗೆ ಹೆಸರು ಆಲ್ಕೆಮಿ. ಆಹಾ ಓಕೆ. ಸೊ ಆ ಪ್ರಾಸೆಸ್ ನ ಹೇಳ್ಕೊಡ್ತೀನಿ, ಯಾವ ತರ ಮಾಡೋದು, ಏನ್ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಇಟ್ಸ್ ಅಡ್ವಾನ್ಸ್ ಲೆವೆಲ್ ಆಫ್ ಕ್ರಿಯಾ ಯೋಗ ಟೆಕ್ನಿಕ್. ಓಕೆ, ಅಟೆಂಡ್ ಮಾಡಿ 3 days ಕೋರ್ಸ್ ನೀವು ಅಟೆಂಡ್ ಮಾಡಿ, ನಿಮ್ಗೆ ಸಾಕಷ್ಟು ಇನ್ಸೈಟ್ ಸಿಗುತ್ತೆ. ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದೆಲ್ಲ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. 3,000 ರೂಪಾಯಿ ಫೀಸ್ ಇದೆ. ನೀವು ಇವಾಗ ಲೇಟ್ ಜಾಯಿನ್ ಆಗಿದ್ರ, ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ ಫುಲ್. ಇವಾಗ ಜಾಯಿನ್ ಆದ್ರ ನೀವು? ಹೌದು ಸರ್, ಇವತ್ತು ಜಾಯಿನ್ ಆಗಿದ್ದೀನಿ. ಓಕೆ, ತುಂಬಾ ಲೇಟ್ ಆಗಿ ಜಾಯಿನ್ ಆಗಿದ್ದೀರಿ. 2 hours ಕ್ಲಾಸ್ ಅದೇ ಇತ್ತು, ಆಲ್ಕೆಮಿ ಅಂದ್ರೆ ಏನಂತ. ಸೊ ಸದ್ಯವಾದ್ರೆ ನಾಳೆ ಯೂಟ್ಯೂಬ್ ಹಾಕ್ತೀನಿ ರೆಕಾರ್ಡಿಂಗ್, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಜಾಯಿನ್ ಆಗಿದ್ದೀನಿ. ಟೈಮಿಂಗ್ ಗೊತ್ತಾಗಿಲ್ಲ ಸರ್ ನನಗೆ, ಗೊತ್ತಿರಲಿಲ್ಲ. ಟೈಮಿಂಗ್ ಸಂಜೆ 8:00 to 10:00 ಇರುತ್ತೆ. ಕ್ಲಾಸ್ ಟೈಮಿಂಗ್ ಈಸ್ ಈವ್ನಿಂಗ್ 8:30 p.m. to 10:30 p.m. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನದ ಕ್ಲಾಸು. ಫ್ರೈಡೇ ಸ್ಯಾಟರ್ಡೆ 8:00 to 10:00 ಟೈಮ್ ಇರುತ್ತೆ. ಸಂಡೇ 11 a.m. to 1 p.m. ಇರುತ್ತೆ. ಸಂಡೇ ಬೆಳಿಗ್ಗೆ ಇರುತ್ತೆ ಕ್ಲಾಸು, 11 ಗಂಟೆಗೆ ಶುರು ಮಾಡಿ 1 o'clock ತನಕ ನಡೆಯುತ್ತೆ. 3 ದಿನದ ಕ್ಲಾಸ್. ನೀವು ಅಟೆಂಡ್ ಮಾಡಿಲ್ಲ ಕ್ಲಾಸ್ ಅಂದ್ರೆ ಸಾಧ್ಯವಾದ್ರೆ ನಾಳೆ ನಾನು ಯೂಟ್ಯೂಬ್ ಹಾಕ್ಬಿಟ್ಟು ರೆಕಾರ್ಡಿಂಗು ಲಿಂಕ್ ಕಳ್ಸಿಕೊಡ್ತೀನಿ. ಒಂದ್ಸತಿ ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ ಆಮೇಲೆ ನೀವು ಜಾಯಿನ್ ಆಗಿ. ಓಕೆ, ಇನ್ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? If you will not get less number, then what about the program? Yen less number Basaraj. Now Obru Bandru could a class Martin, but nothing to worry. Okay. Someone again I'm a paid class ali Hatto Haneda Adnaizana minimum. So nothing to worry. Okay. So 10, 12, 15, 20. So limited batch now Madodu, limited Madodu, just the general what get the Volodila. So Kadame Janaki put a class in it. Nothing to worry. Yes. So in Yargatru, another question either on the Kelbodu. Yara registered Marcondiri, Nima screenshot Nakalspri. Yara registered Marcondilla or Ginina question either in a doubt either about Kelbodu. Another 5 minutes, I'm here with you people. Okay. Joteke Ivagan, you register Madidra, as I told you, Ninja Moor bonus Sikta. Ho Oponopono class Sigate, EFT class Sigate, Mate, Lakshmi Kubera Mantra Diksha classu. ಈ ಮೂರು ಕ್ಲಾಸ್ ರೆಕಾರ್ಡಿಂಗ್ completely free of cost ನಿಮಗೆ ಸಿಗುತ್ತೆ ನೀವು ಅದಕ್ಕೆ ಏನು extra pay ಮಾಡಬೇಕಿಲ್ಲ that is worth of rupees 4000 which you are getting as a bonus if you are registering now ಇವಾಗ ರಿಜಿಸ್ಟರ್ ಮಾಡಿದ್ರೆ ಅದು ಬೋನಸ್ ತರ ನಿಮಗೆ ಸಿಗುತ್ತೆ any other questions ಏನೇನ ಪ್ರಶ್ನೆ ಇದೆ ಅಂದ್ರೆ ಕೇಳಬಹುದು ಏನು ಪ್ರಶ್ನೆ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ we are happy with this yes we are in ಅಂತಂದ್ರೆ ರೆಜಿಸ್ಟರ್ ಮಾಡ್ಕೊಳ್ಳಿ ಸ್ಕ್ರೀನ್ ಶಾಟ್ ನ ಕಳಿಸಿ ಏನಾದರೂ ಡೌಟ್ ಇದೆ ಅಂದ್ರೆ ಕೇಳಬಹುದು No more questions? So, Nimge, the alchemy is someone Patangi in a question can ask me. The class attend Madhabaku sir, Adre, you know, doubt it in one you can ask me. Margin as screenshot I received screenshots here. Those who have joined, those who have registered, thank you so much for them. Yaru inu register Markondilla. Last 2 minutes, I'm here with you. 2-3 minutes. Attu kalge mixuna attu 12 agta ide. So you register Markondre, nimge bonus sigutte. Yaru late ag join agidri athu yarige network issue ittu left out agbididiri. Naale nimge YouTube ge recording haki. Link na kalisikodtini so you can watch the recording and then you can join if you want athwa nanage bonus beku sir nan join agbeku you join agbidi recording aamele nodidre it will not go anywhere you know yaro prashne kelbeku sir unmute maadi antidre nimma video na on maadi you hand wave madabeku if you start your video then only I can unmute you Even the chat will be misapplied. I don't know why. How can we feel that our practice is right path and going in right direction? I mean, do you help us to correct the same after completing practice sessions? Yes, sir, Srinivas avare. Nimge practice ke ondu audio kottirtini. Okay, so complete practice do audio nimge sigutte. Audio hakondu you regular like practice madbeku. First 3 days nanu guide martini step by step helkortini. Last day one time complete full process na practice martivi. A full process na practice madidmele adardu recorded version in audio ide. Audio nimge kodtini. audio nimge WhatsApp alle barute. So just every day audio hakolodu practice madodu. Adrellin tappaguvanta sadhyatene illa. So regular agi nanna voice na keliskota nanna guidance alle ನೀವು practice ಮಾಡ್ತಾ ಇರ್ತೀರಿ. ಹಾಗೂ ಒಂದು ವೇಳೆ ನಿಮಗೆ ಏನೋ ಡೌಟ್ ಇದೆ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಇರುತ್ತೆ. You can call me or you can message me and take the guidance from me. So you'll be guided, nothing to worry. And as I told you, next time ನಾನು ಇವತ್ತೇ ಕ್ಲಾಸ್ ಮಾಡಿದ್ರು ಕೂಡ you can repeat it for free. You need not pay anything. So repetition one time ಅಥವಾ ಎರಡು time repetition free ಇರುತ್ತೆ. ಸಾಮಾನ್ಯವಾಗಿ ಅದರಿಂದ ಜಾಸ್ತಿ repetition ಬೇಕಾಗಲ್ಲ. But repeat ಮಾಡಬೇಕು ಅಂತಿದ್ರೆ ನಿಮಗೆ free ಇರುತ್ತೆ. Okay, and ನಿಮಗೆ complete guidance ಸಿಗುತ್ತೆ. Nothing to worry about that. All right, so ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ನೀವು ಹ್ಯಾಂಡ್ ಎಲ್ಲರದ್ದು ಹ್ಯಾಂಡ್ ರೈಸ್ ಇದೆ ಕೆಲವ್ರದ್ದು, ಬಟ್ ನಿಮ್ದು ವಿಡಿಯೋ ಆನ್ ಇಲ್ಲ, ಯಾರಿಗೆ ಅನ್ಮ್ಯೂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿ ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್. ಎಸ್ ಸಂಗಪ್ಪ ಅನ್ಮ್ಯೂಟ್ ಮಾಡಿ ಅಲ್ಲಿಂದ. ಎಸ್ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಆಕ್ಚುಲಿ ನಂದು ಮೊದಲು ಬಿಸಿನೆಸ್ ಇತ್ತು ಸರ್. ಓಕೆ. ಸೊ 6 months ಆಯ್ತು ಬಿಸಿನೆಸ್ ಕ್ಲೋಸ್ ಮಾಡಿದೀನಿ ಸರ್. ಆಕ್ಚುಲಿ ಲಾಸ್ ಆಗಿದೆ. ಲಾಸ್ ಮೀನ್ಸ್ ನಂದು ಆಕ್ಚುಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ಇತ್ತು. ಸೊ ಅದು ಸ್ಲೋ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಬಿಸಿನೆಸ್. ಸೊ ಹಂಗಾಗಿ ಶಾಪ್ ಕ್ಲೋಸ್ ಮಾಡಿದೀನಿ ಸರ್. ಈಗ 2 months ಆಯ್ತು. ಓಕೆ, ಇವಾಗ ಏನ್ ಮಾಡ್ತಾ ಇದೀರಿ ಸಂಗಪ್ಪ ಸರ್? ಈಗ ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ, ನನ್ನ ಮೈಂಡ್ ಬ್ಲಾಕ್ ಆಗಿಬಿಟ್ಟಿದೆ ಪೂರಾ. ಈಗ ಏನ್ ಮಾಡ್ಬೇಕನ್ನೋದು ನನ್ಗೆ ತೋರಿಸ್ತಾ ಇಲ್ಲ. ಈಗ 1.5 ತಿಂಗಳ ಸರ್ ಈಗ ಮನೆಯಲ್ಲೇ ಇದೆ. ಕೆಲಸ ಮಾಡಿ, ಈ ಕ್ಲಾಸ್ ನೀವು ಅಟೆಂಡ್ ಮಾಡಿ, ಡೆಫಿನೆಟ್ಲಿ ಈ ಕ್ಲಾಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಕ್ಲಾಸ್ ಮಾಡಿದ್ಮೇಲೆ ಆ ಪ್ರಾಕ್ಟೀಸ್ ಏನಿದೆ ಆಲ್ಕೆಮಿದು, ಆಲ್ಕೆಮಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿ, ಆಟೋಮೆಟಿಕ್ಲಿ ನಿಮ್ಗೆ ದಾರಿ ಕಾಣಿಸ್ಕೊಳ್ಳುತ್ತೆ. ಡೆಫಿನೆಟ್ಲಿ ಈ ಕ್ಲಾಸ್ ನೀವು ಜಾಯಿನ್ ಆಗಿ. ದಿಸ್ ಕ್ಲಾಸ್ ಇಸ್ ಫಾರ್ ಯು. Please join this class. Thank you. Thank you. Sure. Yes, Manjunath N. Manjunath N. Yes, Matadipa. Sir, namaste. Namaste, Helima. Sir, I have health issue, sir. I already Reiki practice. Okay. Financial problem, relationship problem, and like that. ಇಶ್ಯೂ ಮೇನ್ಲಿ ತುಂಬಾ ತೊಂದರೆ ಕೊಟ್ಟಿದ್ದೆ. ಅದು ಹೇಗೆ, ಎಷ್ಟು ದಿವಸದಲ್ಲಿ ಇದೆ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನನಗೆ ಕ್ಲಿಯರ್ ಆಗುತ್ತೆ? ಅಲ್ಲ, ಇದು ಎಷ್ಟು ದಿನ ಅಂತ ಹೇಳಕ್ ಆಗೋದಿಲ್ಲ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನಿಮ್ ವಾಯ್ಸ್ ತುಂಬಾ ಕಟ್ಕಟ್ ಆಗ್ತಿದೆ, ಬಟ್ ಎನಿವೆ ನನ್ಗೆ ಗೊತ್ತಾಯ್ತು ನಿಮ್ ಪ್ರಶ್ನೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದೆ ಅಂದ್ರೆ ಆ ಪ್ರಾಬ್ಲಮ್ಸ್ ನ ಹೀಲ್ ಮಾಡೋದು ಹೇಗೆ, ಇದಕ್ಕೆ ಸಂಕಲ್ಪ ಹೇಗೆ ಹಾಕೊಳ್ಬೇಕು, ಮತ್ತೆ ಯಾವ ತರ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಇದರಲ್ಲಿ ಸ್ಟೆಪ್ಸ್ ಅಲ್ಲಿ ಒಂದು ಪ್ರಾಕ್ಟೀಸ್ ಆಫ್ ಒನ್ನೆಸ್ ಅಂತ ಬರುತ್ತೆ. ಆ ಪ್ರಾಕ್ಟೀಸ್ ಆಫ್ ಒನ್ನೆಸ್ ಯಾವ ತರ ಮಾಡ್ಬೇಕು ಅದೆಲ್ಲಾನು ಗೈಡ್ ಮಾಡ್ತೀನಿ. ಓಕೆ, ಆ ಗೈಡ್ ಮಾಡಿರೋಂತ ಪ್ರಾಕ್ಟೀಸ್ ನೀವು ರೆಗ್ಯುಲರ್ ಆಗಿ, ನಿಮ್ಗೆ ಎಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಲ್ಲಿ ತನಕ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಇಷ್ಟೇ ದಿವಸದಲ್ಲಿ ಆಗತ್ತೆ, ಅಷ್ಟೇ ದಿವಸದಲ್ಲಿ ಆಗತ್ತೆ ಅಂತ ಹೇಳಕ್ ಆಗುದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂದ್ರೆ ಇನ್ಸ್ಟೆಂಟ್ ಆಗು ಕೂಡ ರಿಸಲ್ಟ್ ಸಿಗುತ್ತೆ, ಕೆಲವೊಂದು ರಿಸಲ್ಟ್ ತುಂಬಾ ಬೇಗ ಸಿಗತ್ತೆ, ಕೆಲವೊಂದಕ್ಕೆ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಲ್ಪ ಲಾಂಗ್ ಪ್ರಾಸೆಸ್ ಕೂಡ ಮಾಡ್ಬೇಕಾಗತ್ತೆ, ಡಿಪೆಂಡಿಂಗ್ ಆನ್ ಕಿ ನಿಮ್ ಎಷ್ಟು ಕರ್ಮ ಇದೆ, ಎಷ್ಟು ಡೀಪ್ ರೂಟೆಡ್ ಇದೆ, ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೆಗ್ಯುಲರ್ ಆಗಿ ನಂಬಿಕೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ. ಇದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅಷ್ಟು ಅಂತ ರಿಸಲ್ಟ್ ಸಿಗ್ತಿಲ್ಲ, ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ. ಅಲ್ಲ, ಅದೇ ನಾನು ಹೇಳಿದ್ದೆ. ಆಕ್ಚುಲಿ ನಾನು ಅದನ್ನೇ ಹೇಳಿದ್ದೆ. ನನ್ನ ಜೀವನದಲ್ಲೂ ಕೂಡ ನಾನು ಯಾವಾಗ ನನ್ನ ಕಷ್ಟದಲ್ಲಿದ್ದೆ ಅವಾಗ ರೇಖಿನೂ ಹೆಲ್ಪ್ ಮಾಡ್ಲಿಲ್ಲ, ಮೈಂಡ್ ಪವರ್ ಹೆಲ್ಪ್ ಮಾಡ್ಲಿಲ್ಲ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದೆ, ಹಂಗಂತ ಅದು ಕೆಲಸ ಮಾಡಲ್ಲ ಅಂತಲ್ಲ, ಅದು ಅದರದೇ ಆದಂತ ಮಹತ್ವ ಇದೆ. ಬಟ್ ಕೆಲವೊಂದು ಕೇಸಸ್ ಅಲ್ಲಿ ತುಂಬಾ ಡೀಪ್ ರೂಟೆಡ್ ಕರ್ಮಾಸ್ ಇದೆ ಅಂದಾಗ ಎಷ್ಟೋ ಸತಿ ಅದು ಕೆಲಸ ಮಾಡ್ತಾ ಇರತ್ತೆ, ಬಟ್ ನಮ್ಗೆ ಅದು ಗೊತ್ತಾಗಲ್ಲ. ಅಂದ್ರೆ ಈಗ ಇದು ಹೆಂಗೆ ಅಂದ್ರೆ, 100 ಕೋಟಿ ನಿಮ್ಮೆಲ್ಲ ಸಾಲ ಇದೆ ಅಂದಾಗ ನೀವು 1 ಕೋಟಿ ತೀರ್ಸ್ಬಿಟ್ರು ಕೂಡ ಇನ್ನೂ 99 ಕೋಟಿ ಸಾಲ ಇದೆ. ಸಾಲ ತೀರ್ಸಿದಿಲ್ಲ ಅಂತ ಗೊತ್ತೇ ಆಗಲ್ಲ, ಆದ್ರೆ 1 ಕೋಟಿ ಸಾಲ ತೀರ್ಸ್ಬಿಟ್ಟಿದ್ದೀರಿ. ಹಂಗೆ ಈ ರೇಖಿ ಮತ್ತೆ ಇವೆಲ್ಲ ಕೆಲಸ ಮಾಡುತ್ತೆ, ಕೆಲಸ ಮಾಡಲ್ಲ ಅಂತಲ್ಲ, ಬಟ್ ಅದು ರಿಸಲ್ಟ್ ನಮ್ಗೆ ಕಾಣಿಸೋದಿಲ್ಲ. ಬಟ್ ಡೆಫಿನೆಟ್ಲಿ ಅಲ್ಕೆಮಿ ಇದು ಕೆಲಸ ಮಾಡ್ತಾ, ಇಫ್ ನಥಿಂಗ್ ವರ್ಕ್ಸ್ ಅಲ್ಕೆಮಿ ವರ್ಕ್ಸ್ ಅಂತ ಯಾವಾಗ್ಲೂ ಅದನ್ನೇ ಹೇಳುದು. ಅಲ್ಕೆಮಿನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ಇಂಟೆನ್ಸ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ಕಲ್ತು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. Please do learn this. Join for this, and definitely you'll get some benefit out of this. Okay, thank you. Thank you. Yes, Srinivas. Yes. Ha, hello. Ha, namaskar sir. Namaskar. Nana COVID time alli kelsa nandu kalkonde. But ಆಮೇಲಿಂದ just now I am almost 55 years. ಸೊ ಈಗಿನ ಮತ್ತೆ ಇನ್ ಯಾವ್ದಕ್ಕೂ ಜಾಯಿನ್ ಆಗೋಕೆ ಆ ತರದ ಲೆವೆಲ್ಗೆ ಯಾವ್ದು ಕೆಲ್ಸಗಳು ಸಿಗಲ್ಲ ಅಂದ್ಬಿಟ್ಟು ಓನ್ ಅದ್ ಯಾವ್ದಾದ್ರು ಮಾಡ್ಬೇಕು ಅಂತ ಬೇಕಾದಷ್ಟು ಎಲ್ಲಾದು ನನ್ಗಿರೋ ಇದೆಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲಾದು ಇಟ್ ಮೇ ಬಿ ಸೋಲಾರ್, ಇಟ್ ಮೇ ಬಿ ಫುಡ್ಡಿಂಗ್ ಹೋಗ್ಬೋದಾ ಎಲ್ಲ ಅದು ಎಲ್ಲಾದ್ರಲ್ಲೂ ಕಲೆಕ್ಟ್ ಮಾಡ್ಕೊಂಡಿದೀನಿ. ಎಲ್ಲಾದ್ರಲ್ಲೂ ಒಂದ್ ಸ್ವಲ್ಪ ಲೆವೆಲ್ಗೆ ಒಂದ್ ತಿಂಗಳು ಎರಡು ತಿಂಗಳು ಪಾಸಿಟಿವ್ ಆಗಿ ಎಲ್ಲ ಕಲೆಕ್ಟ್ ಆಗಿ ಆ ಡೈರೆಕ್ಷನ್ ಹೋಗೋಣ ಅನ್ಸುತ್ತೆ. ಆಮೇಲೆ ಮತ್ತೆ ಇದಾಗಿ ಇಲ್ಲ ಇಟ್ ಡೋಂಟ್ ವರ್ಕ್, ಇದಕ್ಕೆ ತುಂಬಾ ಜನ ಕಾಂಪಿಟೇಟರ್ಸ್ ಇದಾರೆ ಹಿಂಗಾಗ್ಬಿಟ್ಟು ಮತ್ತೆ ಅದನ್ನ ಬಿಟ್ಬಿಡ್ತೀರಿ. ಮತ್ತೆ ಇನ್ನೊಂದ್ ಯಾವ್ದಕ್ಕಾರು ಈ ಗೊಂದಲಗಳಿದೆ ಸಿಕ್ಕಾಬಟ್ಟೆ, ಇದಕ್ಕೆ ಇಂಪ್ರೂವ್ಮೆಂಟ್ ಆಗತ್ತಾ? ಮತ್ತೆ ನೀವು ಒಂದ್ಸಲ ನೀವು ಪ್ರಾಕ್ಟೀಸ್ ಹೇಳ್ಕೊಟ್ಮೇಲೆ ನಾನು ಆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ವೆದರ್ ಇಟ್ ಇಸ್ ಇನ್ ರೈಟ್ ಪಾತ್ ಇಲ್ವಾ, ಅದೇನಾರು ಆತರ ಯಾವ ತರ ಕರೆಕ್ಷನ್ ಯಾವ ತರ ಹೆಲ್ಪ್ ಇದೆಯಾ ಆತರ ಅಂತ ಒಂದ್ ಸ್ವಲ್ಪ. ಇಲ್ಲ, ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ ನಾನು. ನಿಮ್ಗೆ ಏನೇ ಗೈಡೆನ್ಸ್ ಬೇಕು ನಾನು ಗೈಡೆನ್ಸ್ ಕೊಡ್ತೀನಿ. ವೆರಿ ಸಿಂಪಲ್ ಪ್ರಾಕ್ಟೀಸ್ ಇದೆ. ಫಸ್ಟ್ ಆಫ್ ಆಲ್ ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಕ್ಟೀಸ್ ಏನಲ್ಲ, ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ಗೈಡ್ ಮಾಡಿರ್ತೀನಿ. ಅದಕ್ಕೆ 6 hours ತಗೊಂಡು ಆಕ್ಚುಲಿ ಪ್ರಾಕ್ಟೀಸ್ ಇರೋದು ಬರೀ 21 minutes ಅಷ್ಟೇ. ಬಟ್ ಆ 21 minutes ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ಹೇಳ್ಕೊಡಕ್ ನಾನು 6 hours ತಗೋತಾ ಇದ್ದೀನಿ. ಆ 6 hours ಯಾಕೆ ತಗೋತಾ ಇದ್ದೀನಿ ಅಂದ್ರೆ ಇನ್ ಡಿಟೇಲ್ ಪ್ರತಿಯೊಂದು ಸ್ಟೆಪ್ ನು ಕೂಡ ನಾನು ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾವ ತರ ವರ್ಕ್ ಆಗುತ್ತೆ, ಇದು ಹೇಗ್ ವರ್ಕ್ ಆಗುತ್ತೆ, ಇದು ಹಿಂದೆ ಇರುವಂತ ಸೈನ್ಸ್ ಏನು, ಒಂದೊಂದು ಸ್ಟೆಪ್ ಹಿಂದೆ ಒಂದೊಂದು ಸೈನ್ಸ್ ಇದೆ. ಸೊ ಅದ್ರ ಹಿಂದೆ ಇರುವಂತ ಸೈನ್ಸ್ ಏನು, ಇದು ಯಾವ ತರ ನಮ್ಗೆ ಕೆಲಸ ಮಾಡ್ತಾ ಇದೆಲ್ಲ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಆ ಸ್ಟೆಪ್ ನ ಹೇಳ್ಕೊಡ್ತೀನಿ. ಆಮೇಲೆ ಒನ್ ಟೈಮ್ ಕಂಪ್ಲೀಟ್ ಪ್ರಾಸೆಸ್ ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದ್ ಆದ್ಮೇಲೆ ಕೂಡ ನಿಮ್ಗೆ ರೆಗ್ಯುಲರ್ ಪ್ರಾಕ್ಟೀಸ್ಗೆ ಆಡಿಯೋ ಕೊಟ್ಟಿರ್ತೀನಿ. ಸೊ ನೀವು ಜಸ್ಟ್ ಹೆಡ್ಫೋನ್ ಹಾಕೊಳ್ಳೋದು, ಕೇಳಿಸ್ಕೊತಾ ನಾನು ಏನ್ ಗೈಡ್ ಮಾಡ್ತಾ ಇರ್ತೀನಿ ಆಡಿಯೋದಲ್ಲಿ ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದಷ್ಟೇ. ಅದ್ ಆದ್ಮೇಲೂ ಕೂಡ ನಿಮ್ಗೆ ಡೌಟ್ ಬಂತು, ಡೆಫಿನೆಟ್ಲಿ ಐ ಆಮ್ ಆಲ್ವೇಸ್ ದೇರ್ ಟು ಗೈಡ್. ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಸೊ ಲಾಸ್ಟ್ ಇನ್ನೊಂದು ಕ್ವಶನ್ ತಗೊಳ್ತೀನಿ. ಇನ್ಯಾರಿಗಾದ್ರೂ ಪ್ರಶ್ನೆ ಇದೆ ಅಂದ್ರೆ ಲಾಸ್ಟ್ ಹೇಳ್ಬೇಡಿ. ನಿಮ್ಗೆ ಪ್ರಶ್ನೆ ಇದೆ ಅಂದ್ರೆ ಸಂಗಪ್ಪ, ಇನ್ನು ಇದೆಯಾ ಪ್ರಶ್ನೆ ನಿಮ್ಗೆ? ಕ್ಲಾಸ್ ಟೈಮಿಂಗ್ ಏನಂತ ಸರ್? ಡೈಲಿ ಕ್ಲಾಸ್ ಟೈಮಿಂಗ್ 8 to 10, ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ಸಂಡೇ ಮಾರ್ನಿಂಗ್ 11 to 1. ಎಸ್, ಸೊ ಯಾರ್ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡಿರ್ತೀನಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಆಲ್ ದ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಗೆ PDF ಅದರಲ್ಲೇ ಸಿಗುತ್ತೆ, ಆಡಿಯೋಸ್ ಅದರಲ್ಲೇ ಸಿಗುತ್ತೆ, ಜೊತೆಗೆ ಎವ್ರಿ ಡೇದು ಲಿಂಕ್, ಜೂಮ್ ಲಿಂಕ್ ಕೂಡ ಆ ಗ್ರೂಪ್ ಅಲ್ಲೇ ನಿಮ್ಗೆ ಸಿಗುತ್ತೆ. ₹3,000. ಅದು ನೀವು ಇವಾಗ ರಿಜಿಸ್ಟರ್ ಮಾಡಿದ್ರೆ ಆ ₹3,000 ಜೊತೆಗೆ 3 ಬೋನಸ್ ಕೂಡ ಕೊಡ್ತಾ ಇದ್ದೀನಿ. 3 ಕ್ಲಾಸಸ್, ಲಕ್ಷ್ಮೀ ಕುಬೇರ ಮಂತ್ರ ದೀಕ್ಷದ ಒಂದು ಕ್ಲಾಸು, EFT ಒಂದು ಕ್ಲಾಸು, ಹೋ ಒಪೊನೊಪೊನೊ ಒಂದು ಕ್ಲಾಸು. ಈ 3 ಕ್ಲಾಸ್ ರೆಕಾರ್ಡಿಂಗ್ ವರ್ಷನ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಇಫ್ ಯು ರಿಜಿಸ್ಟರ್ ನೌ ಬಿಫೋರ್ ವಿ ಕ್ಲೋಸ್ ದಿಸ್ ಸೆಷನ್. ಸೊ ಈ ವೆಬಿನಾರ್ ಮುಗಿಸಕ್ ಮುಂಚೆ ನೀವು ರಿಜಿಸ್ಟರ್ ಮಾಡಿದ್ರೆ ಆ 3 ಕ್ಲಾಸ್ ಆಸ್ ಅ ಬೋನಸ್ ನಿಮ್ಗೆ ಫ್ರೀ ಕೊಡ್ತಾ ಇದ್ದೀನಿ. ನೀವು ನಾಳೆ ರಿಜಿಸ್ಟರ್ ಮಾಡ್ತೀರಾ ಅಂದ್ರೆ 3,000ನೇ ಕೊಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಬಟ್ ಓನ್ಲಿ ಅಲ್ಕೆಮಿ ಸಿಗುತ್ತೆ. ಆ 3 ಕ್ಲಾಸಸ್ ಏನ್ ಬೋನಸ್ ಇದೆ ಅದು ಸಿಗುತ್ತಿಲ್ಲ, ಬಿಕಾಸ್ ಇಟ್ ಇಸ್ ಓನ್ಲಿ ಫಾರ್ ದೋಸ್ ಹೂ ಟೇಕ್ ದ ಆಕ್ಷನ್. ಸೊ ನೀವು ಇವಾಗ ರಿಜಿಸ್ಟರ್ ಮಾಡಿದ್ರೆ ಆ 3 ಕ್ಲಾಸಸ್ ಆಸ್ ಅ ಬೋನಸ್ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಎಸ್, ಇನ್ ಲಾಸ್ಟ್ ಒಂದು ಕ್ವಶನ್. ಇನ್ಯಾರಿಗಾದ್ರೂ ಪ್ರಶ್ನೆ ಇದೆ ಅಂದ್ರೆ ಕೇಳ್ಬೋದು. ಲಾಸ್ಟ್ ಪ್ರಶ್ನೆ ತಗೊಳ್ಳೋಣ, ಆಮೇಲೆ ಎಂಡ್ ಮಾಡೋಣ ಇವತ್ತಿನ ಕ್ಲಾಸ್. ಲಾಸ್ಟ್ ಒಂದು ಕ್ವಶನ್, ಇಫ್ ಯು ಹ್ಯಾವ್ ಎನಿ ಕ್ವಶನ್, ಇನ್ನೇನ ಪ್ರಶ್ನೆ ಇದೆ ಅಂದ್ರೆ ಇನ್ನೊಂದು ಕೇಳ್ಬೋದು. ಎನಿಬಡಿ ಯಾವ ಟು ಸ್ಟಾರ್ಟ್ ಯು ವಿಡಿಯೋ ಆನ್ ಮಾಡಬೇಕು, ಹ್ಯಾಂಡ್ ವೇವ್ ಮಾಡಬೇಕು. ಯಾರಾದ್ರೂ ಪ್ರಶ್ನೆ ಇದೆ ಅಂದ್ರೆ any other last one question if you have you can ask me. video on ಮಾಡಿ. Just wave your hand and I'll unmute you. ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸ್ ನ ಓಂಕಾರ ಮೋರ್ ಶಾಂತಿನ ಹೆಂಗ್ ಮಾಡೋಣ. Alright, I think ಯಾರ್ಯಾರು ರಿಜಿಸ್ಟರ್ ಮಾಡ್ಬೇಕು ಅಂತಿದ್ರಿ ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸ್ಕ್ರೀನ್ ಶಾಟ್ ನ ನನ್ನ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ಬಿಡಿ. So we'll be in. ನಾಳೆ ನಾನು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಅದರಲ್ಲಿ ಆಡ್ ಮಾಡಿರ್ತೀನಿ. ಫ್ರೈಡೇ ಇಂದ ಈ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀವಿ. ಯಾರ್ಯಾರು ನೆಟ್ವರ್ಕ್ ಇಶ್ಯೂ ಇಂದ ಪೂರ್ತಿ ನೋಡಕ್ಕಾಗಿಲ್ಲ ಅಥವಾ ಜಾಯಿನ್ ಆಗಕ್ಕಾಗಿಲ್ಲ ಅವ್ರಿಗೆ ನಾಳೆ ಬೆಳಗ್ಗೆ ಇದರದ್ದು ರೆಕಾರ್ಡಿಂಗ್, ಯೂಟ್ಯೂಬ್ ರೆಕಾರ್ಡಿಂಗ್ ಲಿಂಕ್ ನಿಮ್ಗೆ ಸಿಗುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾಳೆ ಸಂಜೆ ಒಳಗಡೆ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ನ ಒಂದು ಓಂಕಾರ ಮತ್ತೆ ಮೂರು ಶಾಂತಿಯಿಂದ ಎಂಡ್ ಮಾಡೋಣ. ಹ್ಯಾಂಡ್ಸ್ ನಮಸ್ಕಾರ ಮುದ್ರೆಯಲ್ಲಿ ತರೋಣ, ಕಣ್ಗಳು ಮುಚ್ಚೋಣ. ಇನ್ಹೇಲ್ ಶಾಂತಿ ಶಾಂತಿ ಶಾಂತಿ. Gently rub your palms. Keep your palms on your eyes. Gently give a facial massage, neck massage. And slowly open your eyes, looking at your palms. Nimma hastagalannu norta nimma kaingalannu tegiri. Thank you so much. Have a great night and a great life ahead. ಯಾರ್ಯಾರು ಕ್ಲಾಸ್ ಜಾಯ್ನ್ ಆಗಿದ್ದೀರಿ ಫ್ರೈಡೆಯಿಂದ 3 ದಿನ ಜೊತೆಗೆ ಜರ್ನಿ ಮಾಡೋಣ. ಯಾರ್ಯಾರು ಜಾಯ್ನ್ ಆಗಿಲ್ಲ ಅವ್ರಿಗೆ ನಂದು ಕೆಲವೊಂದು ಫ್ರೀ ಕ್ಲಾಸಸ್ ನಡೀತಾ ಇರುತ್ತೆ. ಎವ್ರಿ ಮಂಡೇ ಮೋಟಿವೇಶನ್ ಅಂಡ್ ಮೆಡಿಟೇಷನ್ ಕ್ಲಾಸಸ್ ಇರುತ್ತೆ. ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನಾದ್ರು ಇದ್ದೀರಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಇರಿ. ಸೊ ದಟ್ ನಿಮಗೆ ಎಲ್ಲ ಅಪ್ಡೇಟ್ಸ್, ನಮ್ಮ ಯಾವುದೇ ಕ್ಲಾಸ್ ಇದ್ರು ಕೂಡ ಅದರ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮೀನ್ ವೈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಲೈಕ್ ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲೂ ಕೂಡ ಫಾಲೋ ಮಾಡಿ. ಸೊ ಯೂಟ್ಯೂಬ್ ಅಲ್ಲೂ ಕೂಡ ಸಾಕಷ್ಟು ವಿಡಿಯೋಸ್ ನಿಮ್ಗೆ ಸಿಗ್ತಾ ಇರುತ್ತೆ, ಅದನ್ನು ಕೂಡ ನೋಡಿ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಿ. ಐ ಆಲ್ವೇಸ್ ವಿಶ್ ಯು ಟು ಬಿ ಹ್ಯಾಪಿ, ಹೆಲ್ದಿ ಅಂಡ್ ಪ್ರಾಸ್ಪರಸ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Bye bye. God bless you all.